ಟಬಿ, ನಾನು ಇನ್ಸ್ಪೆಕ್ಟರ್ ಆಗಿದ್ದಾಗ ಒಂದ್ಸರಿ ಡಬಲ್ ಡೆಕರ್ ಬಸ್ ಅಲ್ಲಿ ಕೂತಿದ್ದೆ. ನನ್ನ ಪಕ್ಕದಲ್ಲಿ ಒಬ್ಬ ಹಳ್ಳಿಯವನು ಕೂತಿದ್ದ, ಬಸ್ ಮೂವ್ ಆಗಿದೆ ತಡ ಲಬ 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 ಅಂತ ಬಾಯ್ ಬಿಡ್ಕೊಳ್ಳೋಕೆ ಶುರು ಮಾಡ್ಬಿಡ. ಯಾಕೆ ಯಾಕೆ ಅಂದೆ, ಸ್ವಾಮಿ ಡ್ರೈವರ್ ಇಲ್ಲದೆ ಬಸ್ ಹೋಯ್ತಾಯ್ತೆ ಎಂದ. ಡ್ರೈವರ್ ಕೆಳಗಿರ್ತಾರಲ್ಲ. ಇವತ್ ಬೆಳಗ್ಗೆ ನನಗೂ ಹಾಗೆ ಆಯ್ತು. ಯಾಕೋ ಬೇದಿ ಆಗ್ತಾ ಇದೆ ಕಣೆ ಅಂತ ನನ್ನ ಹೆಂಡತಿಗೆ ಹೇಳಿದ್ರೆ ಅವಳೇನು ಹೇಳಿದ್ ಗೊತ್ತಾ, ಅದನ್ನ ಯಾತಿಗ್ರಿ ತಲೆಗೆ ಹಚ್ಕೋತೀರಾ ಅಂತ ಹೇಳ್ಬಿಡೋದೆ. ನಮಸ್ಕಾರ ಸರ್. ನಮಸ್ಕಾರ. 2 ಗಂಟೆಗೆ ಹಿಯರಿಂಗ್ ಇದೆ, ಎಫಿಡವಿಟ್ ಟೈಪ್ ಮಾಡ್ಸ್ಕೊಂಡ್ ಬಂದ್ಬಿಡಿ. ತಗೊಳ್ಳಿ ಸರ್. ಅಂತೂ ನನ್ನ ಕೆಲಸ ಆಗುವಾಗ ಮಾಡಿಕೊಟ್ರಿ. ವೆರಿ ಗುಡ್. ಬೇಡ, ನಾನು ಬರ್ತೀನಿ ಸರ್. ಎಸಿಪಿ ಗರುಡ ಎದುರಿಗೆ ಕೊಲೆ ನಡೆದ್ರು ನನ್ನ ಸ್ನೇಹಿತನ ಉಳಿಸ್ಕೊಳಕ್ ಆಗ್ಲಿಲ್ಲ ಅಂದ್ಮೇಲೆ ನಾನು ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದೇನು ಪ್ರಯೋಜನ? ಪಟ್ಟಾಭಿಯವರು ಈಗ್ಲೂ ನಮ್ಮ ಮನೆಗೆ ಬರ್ತಾರೇನು ಅಂತ ಅನ್ಸುತ್ತೆ. ಪಾಪ, ಅವರಿಗೆ ಈ ಆಕಸ್ಮಿಕ ಸಾವು ಬರಬಾರ್ದಾಗಿತ್ತು. ಇದು ಆಕಸ್ಮಿಕ ಸಾವು ಅಲ್ಲ ಅನ್ನಪೂರ್ಣ, ಇದೊಂದು ಕೊಲೆ. ಪಟ್ಟಾಭಿ ಸಾವು ನನ್ನ ಬಾಳ್ನಲ್ಲಿ ಧೂಮಕೇತು ತರ ಕಾಡಕ್ಷರವಾಗಿದೆ ನನ್ನ ಮನಸ್ಸಲ್ಲಿ. ನೋಡಿ, ಹುಟ್ಟು ಸಾವು ಒಂದ್ ಗಳಿಗೆ, ವಿಧಿ ಆಟದ ಮುಂದೆ ಯಾರೇನ್ ಮಾಡಕ್ಕಾಗತ್ತೆ ಹೇಳಿ? ವಿಧಿ ಬೇಜವಾಬ್ದಾರಿ ತನಕ್ಕೆ ವಿಧಿ ಹೆಸರು ಹೇಳ್ಬೇಡ. ಏನಂದ್ರಿ ಇದು ನಿಮ್ ಬೇಜವಾಬ್ದಾರಿನ? ಒಂದರ್ಥದಲ್ಲಿ ಪಟ್ಟಾಭಿನ ಕೊಂದವನು ನಾನೇ ಅನ್ನಪೂರ್ಣ. ನನಗೆ ರಕ್ಷಣೆ ಕೊಡು ಅಂತ ಕೇಳ್ದ, ನನ್ನ ಕೊಲ್ಲೋದಕ್ಕೆ ಹವಣಿಸ್ತಾ ಇದ್ದಾರೆ, ಗರುಡ ನನ್ನ ಕಾಪಾಡು ಹೊಂದ. ನನ್ನ ಕಣ್ಣು ಮುಂದೆ ನಡೆಯೋ ಸತ್ಯನ ನೋಡೋಕೆ ನಾನು ಕುರುಡನಾದೆ, ತಮಾಷೆ ಮಾಡಿದೆ, ಹುಡುಗಾಟ ಆಡಿದೆ. ನನ್ನ ಹುಡುಗಾಡ್ತಿದ್ದಾನೆ, ಅವನ ಬಲಿ ತಗೊಂಡೆ. ನೀವು ಈ ಕಣ್ಣೀರ್ ಹಾಕೋದ್ರಿಂದ ಆ ನಿಮ್ ಸ್ನೇಹಿತನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಅಂದ್ರೆ? ಸ್ನೇಹಿತ ದೇವರು ತಾನೇ ನೆಂಟ್ರನ್ನ ಕೊಟ್ಟು ಸ್ನೇಹಿತನ ಆರಿಸ್ಕೊಂತಾನಂತೆ, ಇದು ನನ್ನ ಸ್ವಂತ ಅನುಭವ. ಪಟ್ಟಾಭಿ ಫೋಟೋ ಮುಂದೆ ಈಗ ತಣ್ಣಗೆ ಉರಿಯುತ್ತಿರೋ ನಂದಾದೀಪ ಬೆಳಗ್ತಾ ಇರಬಹುದು, ಆದರೆ ಅವನ್ನ ಬದುಕ್ಸಕ್ಕಾಗದೇ ಇರೋ ನನ್ನ ಹೇಳಿತನ ಬೆಂಕಿಯಾಗಿ ನನ್ನ ಎದೇನ ಸುಡ್ತಾ ಇದೆ ಕಣೆ, ನನ್ನ ಎದೇನ ಸುಡ್ತಾ ಇದೆ. 10 ದಿವಸದ ಕಳ್ಳ ಎಂದಿದ್ರು ಸಿಕ್ಕೇ ಸಿಗ್ತಾನೆ ಅಂತ ಹೇಳಲ್ವೇ? ಕೊಲೆಗಾರರಿಗೆ ದೇವರು ಸರಿಯಾದ ಪಾಠ ಕಲಿಸೇ ಕಲಿಸ್ತಾನೆ. ನೀವು ಸಮಾಧಾನ ಮಾಡ್ಕೊಳ್ಳಿ. ಪುಸ್ತಕದ ಬದನೆಕಾಯಿಂದ ಪಲ್ಯ ಮಾಡಕ್ಕಾಗಲ್ಲ ಅನ್ಪೂರ್ಣ. ನಿಜವಾದ ಕೊಲೆಗಾರನ ಕಂಡುಹಿಡಿಯೋವರೆಗೂ ನಾನು ನಾನಾಗಿರಲ್ಲ.
ನಿನ್ನ ಹೆದರ್ಬಿಟ್ನಲ್ಲೋ ನೋಡಿಲಿ ರಕ್ತ. ಗಿಡಕ್ ನೀರು ಗೊಬ್ಬರ ಹಾಕಿ ಬೆಳೆಸೋದ್ ನಾನು, ಮೇಲ್ಗಡೆ ಹೂ ಕಿತ್ಕೊಳ್ಳೋದ್ ನೀನ. ನಿನ್ಗ್ಯಾಕ ಹೂವಿನ ಸಮಾಚಾರ? ನಿನ್ನಂತ ಗಂಡಬಿರಿಗೆ ಯಾಕೆ ಹೂವು? ನನ್ನ ನನ್ನ ಗಂಡಬಿರಿ ಅಂತೇನೋ? ಬರೀ ಗಂಡಬಿರಿನ, ಚಂಡಿ ಚಾಮುಂಡಿ ರಾಕ್ಷಸಿ. ಏನೋ ಅದು ಗಲಾಟೆ, ಯಾಕೆ ಅಳಿಸ್ತಾ ಇದ್ಯಾ? ಯಾಕಮ್ಮ ರೀಟಾ, ಏನೈತೆ? ಶುದ್ಧ ತಲ ಹಟ್ಟಿ ಕಣ ನೀನು. ಏನ ಮಾಡ್ದೆ ಅವಳಿಗೆ? ನಾನೇನ್ ಮಾಡಕ್ಕಾಗುತ್ತ ಅವಳಿಗೆ? ಏನ್ ಮಾಡ್ಲು ಅಂತ ಬೇಕಾದ್ರೆ ಅವಳನ್ನ ಕೇಳಿ. ನೋಡಿ ಅಂಟಿ, ನನ್ನ ಚಂಡಿ ಚಾಮುಂಡಿ ಅಂತಾನೆ, ಕೋತಿ ಬಿಳಿ ಕೋತಿ. ಬೆಳಗಾಗಿದ್ದು ಏನೋ ಇದ್ದು ಮಹಾಲಕ್ಷ್ಮಿ ಆಗಿ ಮನೆಗೆ ಬಂದ್ರೆ ಹುಡುಗಿಗೆ ಹಾಗೆಲ್ಲ ಅಂತಾರೇನು? ಇವಳ ಮಹಾಲಕ್ಷ್ಮಿ ಕಳ್ಳಕ್ಷ್ಮಿ ಅಮ್ಮ ಕಳ್ಳಕ್ಷ್ಮಿ, ಬೆಳಿಗ್ಗೆ ಎದ್ದು ಹೂ ಕದಿಯಕ್ ಬಂದಿದ್ದಾಳೆ. ಹುಡುಗಿರು ಅಂದ್ರೆ ಹಾಗೇನೆ, ಹೂ ಅಂದ್ರೆ ಇಷ್ಟಪಡ್ತಾರೆ. ತಗೊಂಡ್ ಹೋಗ್ಲಿ ಬಿಡ. ನೀನೇನಮ್ಮ ನನಗ್ ಸಪೋರ್ಟ್ ಮಾಡ್ತೀಯ ಅಂದ್ರೆ ಅವಳಿಗೆ ಸಪೋರ್ಟ್ ಮಾಡ್ತೀಯಲ್ಲ. ಸರಿ, ಇರೋ ಕಡೆ ಸಪೋರ್ಟ್ ಮಾಡ್ಬೇಕು. ನೀನ್ ನನ್ ಮಗ ಅಂತ ನೀ ಮಾಡೋ ಅನ್ಯಾಯಗಳನ್ನ ವಹಿಸ್ಕೊಳಕಾಗುತ್ತೇನ? ಅವನ ಹಾಗೇನೆ, ನೀನ್ ಕಿತ್ಕೊಮ್ಮ. ಥ್ಯಾಂಕ್ ಯು ಆಂಟಿ. ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ. ಏನ್ ವಿಷಯ? ನನ್ನ ಹೆಸರು ಸುಬ್ರಾವ್ ಅಂತ. ಐಸಿ. ನಾನು ರಾಘವೇಂದ್ರ ರಾವ್ ದೇವೇಂದ್ರನಾಥ್ ವಿರುದ್ಧ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದೆ. ಈ ಕೇಸ್ನಲ್ಲಿ ಅವ್ರು ಸೋಲಲೇಬೇಕಾಗಿತ್ತು ಸರ್. ಅಷ್ಟು ಗ್ಯಾರಂಟಿ ಆಗಿ ಹೇಗೆ ಹೇಳ್ತೀರಾ? ಹೇಗೆ ಅಂದ್ರೆ, ಅವ್ರ ಜಾತಕದ ಪೇಪರ್ಸು ನನ್ನ ಕೈಲಿತ್ತು ಸರ್. ನಾನು ಅದನ್ನ ಲಾಯರ್ ಪಟ್ಟಾಭಿ ಕೈಲಿ ಕೊಟ್ಟಿದ್ದೆ. ಅಂದ್ರೆ ನೀವು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ಪಟ್ಟಾಭಿ ಮರ್ಡರ್ನ? ಪ್ರಯತ್ನ ಮಾಡ್ತಾ ಇಲ್ಲ ಸರ್, ಇದು ನೂರಕ್ಕೆ ನೂರು ಸತ್ಯ. ರಾಘವೇಂದ್ರ ರಾವ್ ಹದ್ದಿನಂತ ಮನುಷ್ಯ, ಹಣಕ್ಕಾಗಿ ಅಣ್ಣನನ್ನೇ ಸಾಯಿಸಿ ಆಕ್ಸಿಡೆಂಟ್ ಅಂತ ಹೇಳಿ ಇಡೀ ಫ್ಯಾಕ್ಟ್ರಿನ ನುಂಗಿ ನೀರು ಕುಡಿದು ಮೆರಿತಾ ಇರೋ ಚಾಂಡಾಲ. ಕೊಲೆ ಮಾಡಿ ಆಕ್ಸಿಡೆಂಟ್ ಅಂತ ಹೇಳೋದು ಸುಲಭವಾದ ವಿಷಯ ಅಲ್ಲ ಸುಬ್ರಾವ್. ರಾವತಿ ಬುದ್ಧಿವಂತ ಸರ್, ಯಾವ ಕ್ಲೂಗಳನ್ನು ಬಿಡಲ್ಲ. ಈಗ ನನ್ನ ಕೇಸನ್ನೇ ನೋಡಿ, ಈ ಮರಡನ್ನ ಅವನೇ ಮಾಡಿಸಿದ್ದು ಅಂತ ಗೊತ್ತಿದ್ರು ನನ್ನ ಕೈಲಿ ಏನು ಮಾಡಕ್ ಆಗ್ತಾ ಇಲ್ಲ. ನನ್ನ ಕಣ್ಣು ಕಟ್ಟಿ ಕಾಡಿನಲ್ಲಿ ಬಿಟ್ಟಂಗೆ ಆಗಿದೆ. ನಾನು ಇದ್ರಲ್ಲಿ ಸೋತೆ. ಕಾನೂನಿನ ದೃಷ್ಟಿಯಲ್ಲಿ ಫ್ಯಾಕ್ಟ್ರಿಲಿ ನಾನು ಪಾರ್ಟ್ನರ್ ಅಲ್ಲ ಅಂತ ಬೇಕಾದ್ರೂ ಸಾಧಿಸಿಬಿಡ್ತಾರೆ ಸರ್ ಅಂತ ಚಂಡಾಳ್ರವರು. ಅದ ಹೇಗ್ರಿ ಸಾಧ್ಯ? ಸುಮ್ ಸುಮ್ಮನೆ ಏನೇನೋ ಮಾತಾಡ್ಬೇಡಿ. ನಾನು ನನ್ನ ಫ್ಯಾಕ್ಟ್ರಿ ವ್ಯವಹಾರದ ಎಲ್ಲ ಪೇಪರ್ಸನ್ನ ಪಟ್ಟಾಭಿ ಕೈಲಿ ಕೊಟ್ಟಿದ್ದೆ. ಈಗ ಈ ಕೇಸನ್ನು ಮುಂದುವರ್ಸೋಕೆ ನನ್ನ ಹತ್ರ ಯಾವ ಆಧಾರಗಳು ಉಳಿದಿಲ್ಲ. ಈಗ ಏನಾದರೂ ಮಾಡಿ ನೀವೇ ನನಗೆ ನ್ಯಾಯ ದೊರಕಿಸಿಕೊಡಿ ಸರ್, ಇಲ್ಲ ಅಂದ್ರೆ ನಾನು ಫುಟ್ಪಾತ್ ಆಗಿಬಿಡ್ತೀನಿ. ತಾಳ್ಮೆ ಕಳ್ಕೋಬೇಡಿ, ನ್ಯಾಯ ಯಾವತ್ತು ಸಾಯಲ್ಲ ಸುಬ್ರಾವ್. ಸ್ವಲ್ಪ ದಿವಸ ಎಳಿಬಹುದು ಅಷ್ಟೇ. ನಿಮ್ಮಿಂದ ನಮಗೆ ಸಹಾಯ ಬೇಕಾಗಬಹುದು, ಹೇಳಿ ಕಳಿಸ್ತೀನಿ ಬನ್ನಿ. ಆಗಲಿ ಸರ್. ರೈಟ್, ನಮಸ್ಕಾರ. ನಮಸ್ಕಾರ. ಓಹೋ, ವೆಲ್ಕಮ್ ವೆಲ್ಕಮ್ ಮಿಸ್ಟರ್ ಸುಬ್ರಾವ್, ಬಹಳ ದಣಿದು ಬಂದಿದ್ದೀರಾ ಅನ್ಸುತ್ತೆ. ಅನ್ಸೋದೇನ್ ಬಂತು ನೋಡು ಮುಖದ ಮೇಲೆ ದೇವ್ರು. ಮುಟ್ಟಾಳ ಅಂದ್ರೆ ನೀನೇ ಕಣೋ ಅಲ್ಲಯ್ಯ. ದಣಿದು ಬಂದವರಿಗೆ ಹೀಗೇನ ಟ್ರೀಟ್ ಮಾಡೋದು? ಕುರ್ಚಿ ಹಾಕಿ ಶರಬತ್ ತಂದು ಕೊಡೋ. ಬರೀ ಕೊಡೋದಷ್ಟೇ ಅಲ್ವೋ, ಚಾಮ್ರ ಬೀಸಿ ಗಾಳಿ ಹಾಕೋಣ. ಸ್ಟಾಪ್ ಇಟ್. ಈ ಮನೆಯೊಳಗೆ ಹ್ಯಾಕ್ ಬಂದ್ರಿ? ಹ್ಯಾಕ್ ಬಂದ್ರಿ ಅಂದೆ ಬಾಗ್ಲು. ಯಾಕೆ ಬಂದಿ ಅಂತ ಕೇಳು, ಕನ್ಫ್ಯೂಸ್ ಮಾಡ್ಕೊಂಡ್ಬಿಡಿದಾನೆ. ಹುಚ್ಚ ಬಾಯಿ, ಇದು ನನ್ನ ಮನೆ. ಜೋರಾಗಿ ಕೂಗ್ಬೇಡವೋ, ಜೋರಾಗಿ ಕೂಗೋದು ಹಾರ್ಟ್ಗೆ ಒಳ್ಳೇದಲ್ಲ. ಹಾರ್ಟ್ ಎಲ್ಲಾದ್ರೂ ಪಟ್ಟಂದಿತ್ತು. ಇನ್ನೂ ನೀನು ಮಾಡಬೇಕಾದ ಕೆಲಸಗಳು ಬಹಳಷ್ಟಿವೆಯಪ್ಪ. ಹೋಗಪ್ಪ ಹೋಗು. ಇಬ್ರು ಕಳ್ಳರು ನಮ್ಮನೆಗೆ ಬಂದಿದ್ದಾರೆ, ಎಲ್ಲ ದೋಚ್ಕೊಂಡು ಹೋಗ್ತಿದ್ದಾರೆ ಅಂತ ಈಗಷ್ಟೇ ಹೋಗಿ ಬಂದಿಯಲ್ಲ ಆ ಎಸ್ ಪಿ ಗರಡ, ಅವ್ರ ಹತ್ರ ಹೋಗಿ ಹೇಳು. ಈ ವಿಚಾರ ನಿಮ್ಗೆ ಹಾಗೆ ಗೊತ್ತಾಯ್ತು? ಅಷ್ಟಿಲ್ದೆ ನಾವು ಫ್ಯಾಕ್ಟ್ರಿ ರನ್ ಮಾಡಕ್ಕಾಗತ್ತಾ? ಇನ್ನೊಂದು ಕ್ಷಣ ನೀವಿಲ್ಲಿದ್ರೆ. ಯೋ, ಬಾಯಿ ಬಿಗಿ ಹಿಡಿದು ಮಾತಾಡಯ್ಯ. ಫ್ಯಾಕ್ಟ್ರಿ ನೀನ್ ಹಾಕಿದ ಒಂದ್ ರೂಪಾಯಿಗೆ ನಾವು ನೂರು ರೂಪಾಯಿ ಕೊಡ್ಬೇಕಾ? ನೀನ್ ಶೇರ್ ಹಾಕಿದ ವ್ಯವಹಾರ ತೂತಿರೋ ಡೋಣಿ ಹಾಗೆ ಮುಳುಗೋಯ್ತು. ಈಗ ನಾವ್ ಮಾಡ್ತಾ ಇರೋದು ಹೊಸ ಬಿಸ್ನೆಸ್ ಅಂತ ಹೆಸರೇ ಹೇಳೋದ್ ನಿನಗೆ. ನಾ ಏನ್ ಮಾಡ್ತಿದೀವಿ ಅಂತ ಅರ್ಥ ಮಾಡ್ಕೊಳ್ದೆ ನಂಗ್ ಮೋಸ ಮಾಡ್ಬಿಟ್ರು ಅಂತ ಊರೆಲ್ಲ ಟಾಮ್ ಟಾಮ್ ಮಾಡ್ಕೊಂಡ್ ಬಂದೆ. ಈಗ ನೋಡಿದ್ರೆ ಆ ಗರುಡನ ಹತ್ರ ಹೋಗಿ ಏನೇನು ಹೇಳ್ಬಿಟ್ಟು ಬಂದಿದೀಯಲ್ಲ. ಹೌದು ಹೇಳಿದೀನಿ. ಏನೀಗ ನಮ್ ಫ್ಯಾಕ್ಟ್ರಿ ಕೇಸ್ ಪೇಪರ್ಸ್ ಎಲ್ಲ ಪಟ್ಟಾಭಿ ಹತ್ರ ಇದೆ, ಈ ಕೇಸ್ ನಲ್ಲಿ ನೀವು ಸೋಲೋದು ಖಂಡಿತ ಅಂತ ಹೇಳಿದೀನಿ. ಪಟ್ಟಾಭಿನ ಅವರೇ ಕೊಲೆ ಮಾಡಿದವರು ಅಂತ ಹೇಳಿ ಬಂದಿದ್ದೀಯ ತಾನೆ? ಒಂದು ವಿಷಯ ಜ್ಞಾಪಕದಲ್ಲಿ ಇಟ್ಕೊಳ್ಳೋ ಸುಬ್ಬಣ್ಣ, ನಿನಗೆ ಸಂಬಂಧಪಡದ ವಿಷಯದಲ್ಲಿ ನೀ ತಲೆ ಹಾಕ್ಬೇಡ.
ಪಟ್ಟಾಭಿ ಕೊಲೆ ಹಿಂದೆ ಯಾವುದೋ ಗೂಢವಾದ ರಹಸ್ಯ ಇರಬಹುದು. ನೀನು ತಲೆಕೆಟ್ಟವನಾಗೆ ಫ್ಯಾಕ್ಟ್ರಿ ವ್ಯವಹಾರನ ಇದಕ್ಕೆ ಗಂಟಾಕಿ ನೀ ಹೆಣದ ಜೇಡರ ಬಲೆಯಲ್ಲಿ ನೀನೇ ಸಿಕ್ಕಾಕೋಬೇಡ. ಜೇಡರ ಬಲೆನ ನಾನೇ ನೇಯ್ದಿದ್ದೀನಿ ದೇವೇಂದ್ರ, ನೋಡ್ತಾ ಹೋಗು. ನಾನು ನೇಯ್ದ ಜೇಡರ ಬಲೆಯಲ್ಲಿ ನೀವಿಬ್ರು ಸಿಕ್ಕು ಅದ್ದಾಡೋ ಅಂತ ಮಾಡ್ತಿದ್ರಿ. ನನ್ನ ಹೆಸರು ಸುಬ್ರಾಯ ಅಲ್ಲ. ಹೋಗೋ ಹೋಗೋ ಗುಬ್ಬಿ ನನ್ನ ಮಗನೇ. ಹೌದು ನಾನು ಗುಬ್ಬಿನಿ, ನೋಡ್ತಾ ಇರು. ಈ ಗುಬ್ಬಿಯಿಂದ ಬ್ರಹ್ಮಾಸ್ತ್ರ ಹೊರಡುತ್ತೆ, ಆ ಅಸ್ತ್ರಕ್ಕೆ ನೀವಿಬ್ರು ಒಬ್ಬೊಬ್ಬರಾಗಿ ಬಲಿ ಆಗ್ತೀರಾ. ದೇವು ಹೇಳು ಮಾತು ಚೆನ್ನಾಗಿ ಆಡ್ತಾನೆ. ಮಾತಲ್ಲ ಅದು ಸಂಭಾಷಣೆ. ಹೋಗಿ ಯಾವ್ದಾದ್ರೂ ನಾಟಕದ ಕಂಪನಿಗೆ ಸೇರ್ಕೊಳ್ಳಕ್ಕೆ ಹೇಳು. ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಇಷ್ಟೊಂದು ಹದಗೆಡಬಾರ್ದಾಗಿತ್ತು. ಪೊಲೀಸ್ನವರೇ ನಿದ್ದೆ ಮಾಡ್ತಾ ಇದ್ದೀರಾ? ಡಿಎಸ್ಪಿ ಎದುರಿಗೆ ಮರಳಾಗಿದೆ. ಇದು ಸರ್ಕಾರ ಸಾಮರ್ಥ್ಯವನ್ನು ತೋರಿಸುತ್ತೆ. ಈ ಕೂಡಲೇ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಹೌದು, ಅಧಿಕಾರದಲ್ಲಿ ಮುಂದುವರಿಯೋಕೆ ಅವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ರಾಜೀನಾಮೆ ಶಾಂತಿ ಶಾಂತಿ. ಎಲ್ಲರೂ ಹೀಗೆ ಒಟ್ಟಿಗೆ ಕಿರ್ಚಾಡಿದ್ರೆ ಕಾರ್ಯಕಲಾಪ ಮಾಡೋದು ಕಷ್ಟವಾಗುತ್ತೆ. ಸಾಧ್ಯವಿಲ್ಲ, ಮುಖ್ಯಮಂತ್ರಿಗಳು ಕಡ್ಡಾಯವಾಗಿ ರಾಜೀನಾಮೆ ಕೊಡಲೇಬೇಕು. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಂತದ್ದೇನೂ ಆಗಿಲ್ಲ. ಕೋರ್ಟ್ ಹತ್ರ ಕೊಲೆಯಾಗಿದೆ ನಿಜ, ಆದ್ರೆ ಸಂಪೂರ್ಣ ತನಿಖೆ ನಡೀತಾ ಇದೆ. ಮಳೆಗಾಲದ ಅಧಿವೇಶನಕ್ಕೆ ಮುಂಚೆ ಅದನ್ನು ನಿಮ್ಮ ಮುಂದೆ ಮಂಡಿಸಲಾಗುತ್ತೆ. ಇಲ್ಲ ಇಲ್ಲ, ಈಗಲೇಬೇಕು. ಈ ವಿಷಯ ಇತ್ಯರ್ಥ ಆಗೋಕ್ ಮುಂಚೆ ಬೇರೆ ವಿಚಾರಗಳು ತವರಂಗಿಲ್ಲ. ಹೀಗೆ ಗಲಾಟೆ ಮುಂದುವರೆದ್ರೆ ಅಸೆಂಬ್ಲಿನ ಅನಿರ್ದಿಷ್ಟ ಕಾಲ ಮುಂದೂಡಬೇಕಾಗತ್ತೆ. ನಾವು ಸಭಾತ್ಯಾಗ ಮಾಡಬೇಕಾಗತ್ತೆ. ಏನ್ ಬೆದರಿಕೆ ಹಾಕ್ತಾ ಇದ್ದೀರೇನ್ರಿ? ಜನಗಳು ಹೊಟ್ಟೆ ಪಾಡಿಗೆ ಕಾಂಪೌಂಡರ್ ಆಗ್ತಾ ಇದ್ರು, ಕಂಡಕ್ಟರ್ ಆಗ್ತಾ ಇದ್ರು, ಕಲೆಕ್ಟರ್ ಆಗ್ತಾ ಇದ್ರು. ಆದ್ರೆ ಈಗೇನಪ್ಪ ಅಂದ್ರೆ ಕೊಲೆಗಾರ ಆಗ್ತಾ ಇದ್ದಾರೆ. ಮೊದಲೆಲ್ಲೋ ಅಮಾವಾಸ್ಯೆಗೋ ಹುಣ್ಣಿಮೆಗೋ ಅಲ್ಲೊಂದು ಇಲ್ಲೊಂದು ಅನ್ನೋ ಹಾಗೆ ಕೊಲೆಗಳಾಗ್ತಾ ಇದ್ವು. ಆದ್ರೆ ಈಗೇನಪ್ಪ ಅಂದ್ರೆ ಫುಟ್ಪಾತ್ ಮೇಲಿನ ಪ್ಲಾಸ್ಟಿಕ್ ಸಾಮಾನುಗಳಿಗಿಂತ ಚೀಪ್ ಆಗಿರೋದು ಅಂದ್ರೆ ಈ ಕೊಲೆಗಳು. ನಮ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ, ಮೂಗಿನ ಮೇಲೆ ಹಾವೇಸ್ದಂಗೆ ಹೆದರ್ಕೊಂಡು ಕೂತಿದೆ. ಒಂದೆರಡು ಕೊಲೆಗಳು ನೂರಾಗಿವೆ. ಮೊನ್ನೆ ಮನೇಲಿ, ನಿನ್ನೆ ಗಲ್ಲಿಲಿ, ಇವತ್ತು ಕೋರ್ಟ್ನಲ್ಲಿ, ನಾಳೆ ದೇವಸ್ಥಾನದಲ್ಲಿ ಕೊಲೆ ಆಗುತ್ತೆ. ಜನರಲ್ಲಿ ಭಕ್ತಿ ಸದ್ಭಾವನೆ ಹರಡೋ ಬದಲು ಭಯಭೀತಿ ಹರಡ್ತಾ ಇದ್ರು. ನಾವೇನ್ ಮಾಡ್ತಾ ಇದ್ದೀವಿ? ನಮ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ? ಛೇ, ಡಿಸ್ಗ್ರೇಸ್ಫುಲ್. ಹಲೋ, ನಾನ್ರಿ ಹೋಮ್ ಮಿನಿಸ್ಟರ್. ಗುಡ್ ಮಾರ್ನಿಂಗ್ ಸರ್. ಅಲ್ರಿ, ನನಗೆ ಮೇಲಿಂದ ಬೆಂಡ್ ಎತ್ತಾಕತ್ತಾರೆ, ಪೇಪರ್ ಅವರು ಬೆಂಡ್ ಎತ್ತಾಕತ್ತಾರೆ. ಹಿಂಗ ಮುಂದುವರೆತಿದ್ರೆ ನಾನು ನನ್ನ ಸರ್ಕಾರ ಟೆಂಟ್ ಕಿತ್ಕೊಂಡು ಹೋಗ್ಬೇಕಾಗೈತಿ ಅಷ್ಟೇ. ಇಲ್ಲ ಸರ್, ಆ ಬಗ್ಗೆ ಸೀರಿಯಸ್ ಆಗಿ ತಗೊಂಡಿದ್ದೀನಿ. ಅದನ್ನೇ ಆಫೀಸರ್ಸ್ ಎಲ್ಲ ಕರೆದು ಮೀಟಿಂಗ್ ಮಾಡ್ತಾ ಇದ್ದೀನಿ. ಮಾಡ್ತೀನಿ ಸರ್. ಹಾ, ಬೇಗ ಮುಂದುವರಿಸಿ. ಆಯ್ತು ಸರ್. ಹಾ, ಓಕೆ ಸರ್. ಸರ್, ವಿಷಯ ಎಷ್ಟು ಸೀರಿಯಸ್ ಸೆನ್ಸಿಟಿವ್ ಅಂತ ನನಗೆ ಗೊತ್ತು ಸರ್. ನೀವು ನನ್ನ ಮೇಲೆ ವಿಶ್ವಾಸ ಇಟ್ಟು ಒಂದಿಷ್ಟು ಕಾಲಾವಕಾಶ ಕೊಟ್ಟರೆ. ಯು ಮಸ್ಟ್ ಮಿಸ್ಟರ್ ಗರುಡ್, ಯು ಮಸ್ಟ್ ಡೂ ಸಮಥಿಂಗ್. ಐ ಲಿವ್ ಇಟ್ ಟು ಯು. ಥ್ಯಾಂಕ್ ಯು ಸರ್. ಬೆಳಗ್ಗೆ ಎದ್ರೆ ಫೋನ್ ಬರುತ್ತೆ, ಆಫೀಸ್ ಹೋದ್ರೆ ಫೋನ್ ಬರುತ್ತೆ, ಕೊಲೆ ಬೆದರಿಕೆ ಹಾಕ್ತಾರೆ. ನಾನು ಸತ್ತು ಹೋಗ್ತೀನಿ ಅನ್ನೋ ಭಯ ಶುರುವಾಗಿದೆ. ನನ್ನ ಕೊಲೆ ಮಾಡ್ಬಿಡ್ತಾರೆ. ದಯವಿಟ್ಟು ನನ್ನ ಕಾಪಾಡು, ಕಾಪಾಡು. ಓಹೋ, ಮಿಸ್ಟರ್ ಗರುಡ್ ಪ್ಲೀಸ್ ಕಮ್, ಕೂತ್ಕೊಳ್ಳಿ. ಎಷ್ಟು ದಿವಸ ಆಯ್ತು ನಿಮ್ಮನ್ನ ನೋಡಿ. ಚಳಗಾಲದಲ್ಲೂ ಬೆವರವ್ರನ್ನ ನಿಮ್ಮೊಬ್ಬರನ್ನೇ ನೋಡ್ತಿರೋದು. ಹಾಗೇನು ಇಲ್ಲ, ಈಗ ತಾನೇ ಫ್ಯಾಕ್ಟ್ರಿ ರೌಂಡ್ ಮುಗಿಸ್ಕೊಂಡು ಬಂದೆ. ಅದಕ್ಕೆ ನಾವು ಶ್ರಮಜೀವಿಗಳು ಸರ್. ಶ್ರಮಜೀವಿ? ನಾನು ಶ್ರಮಜೀವಿ, ಆದ್ರೆ ನನ್ನ ಶ್ರಮಕ್ಕೂ ನಿಮ್ಮ ಶ್ರಮಕ್ಕೂ ಅಜಗಜಾಂತ ವ್ಯತ್ಯಾಸ ಇದೆ. ನನಗೆ ಅರ್ಥವಾಗಲಿಲ್ಲ. ಅರ್ಥ ಆಗದೆ ಇದ್ದವ್ರಿಗೆ ಅರ್ಥ ಮಾಡಿಸೋದೆ ನಮ್ಮ ಡಿಪಾರ್ಟ್ಮೆಂಟಿನ ಡ್ಯೂಟಿ. ಈಗ ಫಾರ್ ಎಕ್ಸಾಂಪಲ್, ಕೆಲವರು ಕೊಲೆ ಮಾಡೋದಕ್ಕೆ ಇಷ್ಟಪಡ್ತಾರೆ, ಆದ್ರೆ ನಾವು ಕೊಲೆಗಾರನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತೀವಿ. ಇಷ್ಟೇ ವ್ಯತ್ಯಾಸ. ಕೆಲವರು ಚಾಪೆ ಕೆಳಗಡೆ ತೂರ್ತಾರೆ, ಆಗ ನಾವು ರಂಗೋಲೆ ಕೆಳಗಡೆ ತೂರ್ಬೇಕಾಗತ್ತೆ. ಮೊನ್ನೆ ಕೋರ್ಟ್ ಎದುರಿಗೆ ಒಂದು ಮರ್ಡರ್ ಆಯ್ತು. ಎಸ್ ಎಸ್ ಎಸ್, ಪಟ್ಟಾಭಿ ಅಂತ ಗ್ರೇಟ್ ಕ್ರಿಮಿನಲ್ ಲಾಯರ್, ಮರ್ಡರ್ ಆಯ್ತು ಅಂತ ಪೇಪರ್ಲ್ಲಿ ಓದ್ದೆ. ಬಹಳ ಬೇಜಾರಾಯ್ತು ಸರ್. ಕ್ರಿಮಿನಲ್ ಲಾಯರ್ನೇ ಮುಗಿಸಿದ ಕ್ರಿಮಿ ಇನ್ನೇ ಆಗಿರಬೇಕು. ಮಿಸ್ಟರ್ ರಾವ್, ನಿಮಗೆ ಪಟ್ಟಾಭಿ ಗೊತ್ತಾ? ಪರಿಚಯ ಇಲ್ಲ, ಬಟ್ ಅವ್ರ ಬಗ್ಗೆ ಕೇಳಿದೆ ನಾನು. ಪಟ್ಟಾಭಿ ನನ್ನ ಸ್ನೇಹಿತ. ಆಗಾಗ್ಗೆ ನಮ್ಮ ಮನೆಗೆ ಬರ್ತಾ ಇದ್ದ, ಒಂದೇ ತಟ್ಟೆಲಿ ಊಟ ಮಾಡ್ತಾ ಇದ್ನು. ಇದು ನಿಮಗೆ ಗೊತ್ತಿರಬೇಕಲ್ಲ. ಬಟ್ ಇದು ನಿಮ್ಮ ಪರ್ಸನಲ್ ಲಾಸ್. ಇತ್ತೀಚೆಗೆ ಅವನು ತನ್ನ ಸಾವಿನ ಬಗ್ಗೆ ಮಾತಾಡ್ತಾ ಇದ್ದ. ವೆರಿ ಸರ್ಪ್ರೈಸಿಂಗ್ ಸರ್.
ಈ ದೊಡ್ಡ ಮನುಷ್ಯರಿಗೆ ಮಹಾತ್ಮರಿಗೆ ಅವ್ರ ಸಾವು ಅವ್ರಿಗೆ ಮುಂಚಿತವಾಗಿ ಗೊತ್ತಿರುತ್ತಂತೆ ಸರ್. ಗೊತ್ತಿರಲಿಲ್ಲ, ಗೊತ್ತಾಗ ಹಾಗೆ ಮಾಡಿದ್ರು. ನಾಳೆ ಭವಿಷ್ಯನ ಇವತ್ತೇ ಗೊತ್ತು ಮಾಡಿದ್ರು. ಬೈದಿ ಬೈ, ಕೊಲೆ ಕಾರಣ ಏನು ಅಂತ ನೀವು ಕೇಳ್ಬಿಟ್ರೆ ನಕ್ಕು ಬಿಡ್ತೀರಾ ಮಿಸ್ಟರ್ ರಾವ್. ಅಂಥ ಜುಜ್ಬಿ ಕಾರಣ. ಇತ್ತೀಚೆಗೆ ಅವನು ಒಂದು ಕೇಸ್ ತಗೊಂಡಿದ್ದ. ಒಂದು ಫ್ಯಾಕ್ಟ್ರಿನಲ್ಲಿ ಪಾರ್ಟ್ನರ್ ಆಗಿದ್ದ ಒಬ್ಬರಿಗೆ ಮೋಸ ಮಾಡಿ ಪಂಗನಾಮ ಹಾಕಿದ ಕೇಸು. ಇದು ಒಳ್ಳೆ ತೋಳ ಕುರಿ ಕತೆ ಆದಾಗ ಆಯ್ತಲ್ಲ ಸರ್. ಅಲ್ಲ ಸರ್, ಎಮ್ಮಿಗೆ ಜ್ವರ ಬಂದ್ರೆ ಎತ್ತಿಗೆ ಬರೀ ಹಾಕಿದ್ರಂತೆ. ಯಾವ್ದು ಸರ್ ಆ ಫ್ಯಾಕ್ಟ್ರಿ? ಇದೇ ಫ್ಯಾಕ್ಟ್ರಿ. ವಾಟ್ ದ ಹೆಲ್ ಯು ಮೀನ್ ಮಿಸ್ಟರ್ ಗರೌಡ್? ನೀವು ನನ್ನ ಸ್ನೇಹಿತ ಅಲ್ಲದೆ ಹೋಗಿದ್ರೆ ನಿಮ್ಮ ಮೇಲೆ ಮಾನಹಾನಿ ಮೊಕದ್ದಮೆ ಆಗ್ತಿದ್ದೆ. ಕುತೂಹಲ ಕೇಳ್ತಾ ಇದ್ದೀನಿ, ನನ್ನ ಮೇಲೆ ಯಾಕೆ ಅನುಮಾನ? ಅವ್ರ ಕೊಲೆ ಹಾಕಕ್ ಮುಂಚೆ ಸುಬ್ರಾಯರ್ ಕೊಟ್ಟ ಕಾಗದ ಪತ್ರ ಅವ್ರ ಹತ್ರ ಇತ್ತು. ಓಹೋ, ಅವನು ಸಾಯಕ್ ಮುಂಚೆ ಅಂಬಾಭವಾನಿ ಹೋಟ್ಲಲ್ಲಿ ತಿಂದ ಮಸಾಲ ದೋಸೆ ಅವ್ರ ಹೋಟೆಲ್ ಇತ್ತು. ಹಾಗಂತ ಅವ್ರನ್ನ ಕ್ವಶನ್ ಮಾಡ್ಬೋದಿತ್ತಲ್ಲ. ಗುಡ್, ವೆರಿ ಗುಡ್. ಸುಬ್ರಾಯರು ನಿಮಗೆ ಎಕ್ಸ್ ಪಾರ್ಟ್ನರ್ ಅಲ್ಲ? ನೇರವಾಗಿ ವಿಷಯಕ್ಕೆ ಬನ್ನಿ. ಮರ್ಡರ್ನ ನೀವೇ ಯಾಕೆ ಪ್ಲಾನ್ ಮಾಡಿರಬಾರ್ದು? ಉದ್ದೇಶ? ಈ ಫ್ಯಾಕ್ಟ್ರಿಗೆ ಸುಬ್ರಾಯರು ಪಾರ್ಟ್ನರ್ ಆಗಿದ್ರು, ಅವ್ರನ್ನ ನೀವು ಹೊರಗೆ ಹಾಕಿದ್ರಿ, ಅವ್ರು ನಿಮ್ಮ ಮೇಲೆ ಕೇಸ್ ಹಾಕಿದ್ರು. ಹೆಚ್ಚು ಕಮ್ಮಿ ಕೇಸು ಸುಬ್ರಾಯರ್ ಕಡೆನೆ ಆಗ್ತಾ ಇತ್ತು. ಹೇಳಿ, ಕೇಳೋದ್ ಚೆನ್ನಾಗಿದೆ ಮಿಸ್ಟರ್ ಗರೌಡ್. ನೀವು ಎ ಸಿ ಪಿ ಆಗೋದ್ರ ಬಂದು ಕತೆ ಬರೆಯೋ ಕತೆಗಾರ ಆಗಿದ್ರೆ ಒಳ್ಳೆ ಫ್ಯೂಚರ್ ಇದ್ದಿತ್ತು. ಮಾತನ್ನು ಬದಲಾಯಿಸುವ ಅವಶ್ಯಕತೆ ಇಲ್ಲ ಮಿಸ್ಟರ್ ರಾವ್. ನನ್ನ ಮೇಲೆ ಅನುಮಾನ ಪಡೋ ಅವಶ್ಯಕತೆನೂ ಇಲ್ಲ ಸರ್. ಪಟ್ಟಾಭಿಯಂತ ಒಬ್ಬ ಎಮಿನೆಂಟ್ ಲಾಯರ್ ಸತ್ತದ್ರ ಬಗ್ಗೆ ನನಗೂ ಅನುಕಂಪ ಇದೆ, ಬಟ್ ಐ ಆಮ್ ನಾಟ್ ಕಲ್ಪ್ರಿಟ್. ನೋಡಿ ಮಿಸ್ಟರ್ ಗರುಡ್, ನೀವು ಹೀಗೆ ಬಂದು ನನ್ನನ್ನು ಸತಾಯಿಸ್ತಾ ಇದ್ರೆ ಐ ಆಮ್ ಹೆಲ್ಪ್ಲೆಸ್. ನಾನು ಐ ಜಿ ಹತ್ರ ಹೋಗಬೇಕಾಗುತ್ತೆ. ನಿಮ್ಮ ಗೊಡ್ಡ ಬೆದರಿಕೆಯಾಗಿ ಹೆದರ್ಕೊಳ್ಳೋಕೆ ನಾನು ನಿಮ್ಮ ಪಿ ಎ ಅಲ್ಲ. ನಾನು ಇಲ್ಲಿಗೆ ಬಂದಿರೋದು ನಿಮಗೆ ವಾರ್ನಿಂಗ್ ಕೊಡೋಕೆ. ವಾರ್ನಿಂಗಾ? ಏನಂತ? ಇವತ್ತಲ್ಲ ನಾಳೆ ಕಣ್ಣು ಹಿಡಿದೇ ಹಿಡಿತೀನಿ ಪಟ್ಟಾಭಿನ ಕೊಂದ ಕೊಲೆಗಾರನ. ಗುಡ್, ವೆರಿ ಗುಡ್. ಐ ಅಪ್ರಿಸಿಯೇಟ್ ಯುವರ್ ಬೋಲ್ಡ್ನೆಸ್. ನನ್ನಿಂದ ಏನಾದರೂ ಸಹಾಯ ಬೇಕಾಗಿದ್ರೆ ಖಂಡಿತ ಬನ್ನಿ. ಬರ್ತೀನಿ, ಖಂಡಿತ ಬರ್ತೀನಿ. ಆದರೆ ಸಹಾಯಕ್ಕಲ್ಲ. ಇಲ್ಲಿಗೆ ಬಂದ ದೊಡ್ಡದಾಗಿ ಕೊಲೆಗಾರ ಎಲ್ಲಿದಾನೋ. ಇವತ್ತು ಆ ದಡಿಯಾಗೆ ಬರಲಿ, ಮಾಡ್ತೀನಿ. ಕೆಲಸಕ್ಕೆ ಬರೋ ಹೊತ್ತು ಇದು. ಹೋಗಪ್ಪ, ಯಜಮಾನರಿಗೆ ಹೇಳ್ತಾರೆ ಹೋಗಿ ಕೆಲಸ ಮಾಡು. ನೀನೇನ್ ಗುರು, ಬೆಳಿಗ್ಗೆಯಿಂದ ಒಂದೇ ಗಾಡಿ ಕೆತ್ಕೊಂಡು ಕೂತಿದ್ಯಾ? ಒಂದಕ್ಕೆ ಮಾಡಕ್ಕೆ ಹಾಕ್ತಾ ಇಲ್ಲ, ಇನ್ ಎರಡಕ್ಕೆ ಮಾಡ್ತಾರೆ. ಏ ಮಗನೇ, ಈ ಗ್ಯಾರೇಜ್ಗೆ ಯಜಮಾನ ನಾನು ಇದ್ದಾರೆ, ನೀನು ಇದ್ದಾರೆ. ಜಾರ್ಸಿ ತಿಕ್ಕದ ಮ್ಯಾಗೆ ಹೋದ್ರೆ ಮ್ಯಾಗಿಂದು ಹಲ್ಲು ಉದುರಬೇಕು, ಗೊತ್ತಾಯ್ತಾ? ಮಗನೇ ಕೆಲಸ ಮಾಡು. ಏ ದಡಿಯ, ಗಾಡಿಗೆ ತಿರುಗಿಸಿ ಮಡ್ಗು. ಏ ಬುಸಡಿಕೆ, ನಾನು ಹೇಳಿದ್ದು ಗಾಡಿಗೆ ತಿರುಗಿಸಿ ಮಡ್ಗು ಅಂತ. ನೀನು ತಕೊಂಡೋಗಿ ಅಲ್ಲಿ ಇಡ್ತಾರೆ, ನಮ್ದು ಕ್ಯಾ ನಿಮ್ದು ರಿಪೇರಿ ಮಾಡ್ಬೇಕು. ಅರೆ ಸೋರ್ಕೆ ಹೋಯ್ತಲ್ಲ, ಅವ್ನ್ ಸವಾಸಕ್ಕೆ ಹೋಗ್ಬೇಡ ಗುರು ಅಂತ ಕೇಳ್ದೆ ನನ್ ಮಾತನ್ನ ಹೇಳಿದ್ರು. ಸೊಂಟಾಗೆ ಮುರ್ದಿ ಹೋಯ್ತು, ಗಾಡಿಗೆ ರಿಪೇರಿ ಮಾಡೋಕೆ ಹೋಗಿ ನಮ್ದಿಗೆ ಸೊಂಟಾಗೆ ರಿಪೇರಿ ಬಂತು. ಏ ರೆಹಮಾನ್, ನೀನ್ ಹೇಳೋದಿದ್ದ ಉರ್ದುನಲ್ಲಿ ಹೇಳು, ಇಲ್ಲ ಅಚ್ಚೆ ಕನ್ನಡದಲ್ಲಿ ಹೇಳು. ಏನ್ ಹೋಯ್ತು ಸಂಕಟ ನೋಡಿ ನಿಮ್ದಿಗೆ ಬರ್ತೈತಿ? ಅರೆ ಅಲ್ಲ, ಇವತ್ತು ನಿಮ್ದಿಗೆ ಕೊಡಕ್ಕೆ ಹೊಸ ಗಾಡಿ ಯಾವ್ದು ಇಲ್ಲ. ಅರೆ ಚಿನಾಲ್ಗೆ ಗಾಡಿ ತಕೊಂಡಿ ಬಾ. ಏ ಚೋಟು, ಮೋಟುಗೆ ಹೇಳು ಗಾಡಿ ತಕೊಂಡಿ ಬಂದು ಇಲ್ಲಿ ನಿಲ್ಸೋಕೆ. ಏ ದಡಿಯ, ತನ್ನಿಲ್ಸ. ಈ ಗುರು ಜೊತೆ ಸುಳ್ಳು ಹೇಳಿ ಯಾವ ನನ್ ಮಗನ ಉದ್ಧಾರ ಆಗಿಲ್ಲ ರೆಹಮಾನ್. ಸುಳ್ಳು ಮೇಕೆ ಬೋಲು. ಹಾ, ನೀನ್ ಸುಳ್ಳು ಹೇಳಕ್ಕಾಗಲ್ಲ, ಯಾಕಂದ್ರೆ ನನ್ನೊಳಗಿದೆಯಲ್ಲ ಗಾಂಜಾ, ಅದೊಂಥರ ಡಿಕ್ಟೇಟರ್ ಇದ್ದಂಗೆ. ಒಳಗಿದ್ಕೊಂಡೆ ಗುರು ಇದ್ ನಿಜ, ಗುರು ಇದ್ ಸುಳ್ಳು ಅಂತ ಹೇಳ್ಬಿಡುತ್ತೆ. ಸಬೇರೆ ಸಬರಿ ಹಾಕೊಂಡಿ ಬಂದು ನಿಮ್ದಕ್ಕೆ. ನಮ್ದಕ್ಕೆ ಏನು ಆಗಲ್ಲ ರೆಹಮಾನ್, ಬೆಳಿಗ್ಗೆ ಹಾಕ್ಬಾರ್ದು ರಾತ್ರಿನೇ ಹಾಕ್ಬೇಕು ಅನ್ನಕ್ಕೆ ನಾನೇ ನಿಂತರ ಬಚ್ಚ ಅನ್ಕೊಂಡ್ಯಾ? ನೀನು ದಿನಕ್ಕೆ ಎಷ್ಟು ಗಂಟೆ ಉಸಿರಾಡ್ತೀಯ? ಉಸಿರು ಓಕ್ಯಾರೆ ವಹಿ ಸಾಸ್ ಸಾಸ್. ಓ ಸಾಸ್, ಓನಿಲ್ಲೋದು ಕಡೇ ದಿನ. ನಮ್ದು ಹಾಗೇನೆ. ಅರೆ ಜಾಂದ್ರೆ ಛೋಡೋ ಬಾಯ್, ಆಜ್ ಹೊಸ ಗಾಡಿಗೆ ಇಲ್ಲ. ಈಗ ಬಂದಿರೋ ಕೆಂಪು ಸುಜುಕಿ ಎಲ್ಲಿದೆ? ಓ ಕ್ಯಾಕಿ, ಅದು
ಅದು ಅದು ಅದು ಇಲ್ಲ ಇದು ಇಲ್ಲ, ಆ ಬೈಕ್ ಇಲ್ಲಿ ಕಳಿಸ್ದವನು ನಾನೇ. ತೂನೆ? ಹಾ ಮೈನೆ. ಇವತ್ತು ನನ್ನ ಗರ್ಲ್ ಫ್ರೆಂಡ್ ಜೊತೆ ಡ್ಯುಯೆಟ್ ಹಾಡೋದಿತ್ತು, ಅದಕ್ಕೊಂದು ಹೊಸ ಬೈಕ್ ಬೇಡ ಗುರು. ಲಕ್ಕಿಗೆ ಸಾತ್ ನೈನೇ ಲಡ್ಕಿಗೆ ಸಾತ್ ಗಾನ ಗಾನ ಜರೂರ್ ಹೋನ. ಚಲೋ ಗುರು ಚಲೋ. ಗುರು ಗುರು ಅಂತ ನಿನ್ನೆ ನನ್ನ ಹೆಸರು ಕರಿತೀಯಲ್ಲ, ನಿಜವಾಗ್ಲು ಗುರು ಅಂತೀಯಾ? ನಿಮ್ದಿಗೆ ಹೆಸರೇ ಗುರು. ಮಾರ್ಕೆಟ್ ನಿಂದ ಬರೋವಾಗ ಈ ಕೆಂಪು ಸುಸಿಗೆ ನೋಡಿದೆ, ನನ್ನ ಶರ್ಟ್ ಕೆಂಪು, ಒಳ್ಳೆ ಮ್ಯಾಚಿಂಗ್ ಆಗಿರುತ್ತೆ ಡ್ಯುಯೆಟ್ ಹಾಡಕ್ಕೆ ಅಂತ ಈ ಪ್ಲಗ್ ವೈರ್ ಕಿತ್ತೆಸ್ದೆ. 10 ನಿಮಿಷ ಬಿಟ್ಟು ಗಾಡಿ ಯಜಮಾನ ಬಂದ, ಕಿಕ್ ಕೊಡ್ದ, ಸ್ಟಾರ್ಟ್ ಆಗ್ಲಿಲ್ಲ, ಸೀದಾ ನಿನ್ನ ಹತ್ರ ಕಳಿಸ್ದೆ. ಇದು ಗಾಡಿ ನಿಮ್ದಿಗೆ ಕಳಿಸಿದಾರೆ? ಇಲ್ಲಿ ಕಿತ್ತಗಿ ಕಿತ್ತಗಿ. ಶಾಮ್ಕು 4 ಬಜೆ ಅಣ್ಣ ಗುರು, 5 ಗಂಟೆಗೆ ಪಾರ್ಟಿಗೆ ಬರಕ್ಕೆ ಹೇಳಿದ್ದೇನೆ. ಶಾಮ್ಕು 4 ಬಜೆ ಮರ್ತು ಹೋಗ್ಬೇಡ ಗುರು, ಶಾಮ್ಕು 4 ಬಜೆ. ಇಲ್ಲ ಗುರು, ಬಂದ್ಬಿಡ್ತೇನೆ. ವೇಟ್ ಆದರೆ ನಾವ್ ಹಾಗಿರ್ಬೇಕು, ನಾವ್ ಹೇಗಿರ್ಬೇಕು ಅಂತಾಳ, ಏನ್ ಮಾಡ್ಬೇಕು ಸಿಕ್ಕೆ ತೋರಿಸ್ತಾ ಇಲ್ಲ. ನೀವ್ ಮನಸ್ಸು ಮಾಡಿದ ಅಂದ್ರೆ ನೀ ಏನ್ ಬೇಕಾದ್ರು ಮಾಡಿದೆ ಗುರು. ನಮ್ ನಮ್ಗೆ ಇದೆ ಗುರು, ನೀನ್ ಕುಡಿ ಗುರು. ವೇಟ ನನ್ ಪ್ರಾಣ, ಅವಳಿಗೋಸ್ಕರ ಏನ್ ಬೇಕಾದ್ರು ಮಾಡ್ತೇನೆ. ವೇಟ ನನ್ ಪ್ರಾಣ. ಡೋಂಟ್ ವರಿ ಗುರು. ವೇಟ ನನ್ ಪ್ರಾಣ. ನೀನ್ ಏನು ಯೋಚನೆ ಮಾಡ ಗುರು, ನೀ ಕುಡಿ ಗುರು, ನೀ ಕುಡಿ, ನೀ ಕುಡಿಬೇಕು ಗುರು. ಕಷ್ಟೇ ಕಣು, ನೆಲ ಕಷ್ಟೇ. ನನ್ ಮನೆ ದೀಪನೇ ಆರೋಯ್ತು ಆರೋಯ್ತು. ನನ್ ಬಾಳನ್ನ ಕಾಲ ತುದಿಯಲ್ಲಿ ಹೊಸಕಾಕ್ಬಿಟ್ರು ಕಣು, ಹೊಸಕಾಕ್ಬಿಟ್ರು. ನೇಹದಲ್ಲಿ ದ್ವೇಷ ಸೇರ್ಕೊಳ್ತು, ದ್ವೇಷದ ನೇಹದ ಛೇಡ್ರ ಬಲೆಗೆ ನಾನು ಹಲೋ ಮೈ ಫ್ರೆಂಡ್, ಹಲೋ ಮೈ ಫ್ರೆಂಡ್, ಹಲೋ ಮೈ ಫ್ರೆಂಡ್. ನಿನ್ನಲ್ಲಿ ಒಂದು ರಿಕ್ವೆಸ್ಟ್, ಆ ಕೊಲೆಗಾರನ ಹಿಡಿ, ಆಗ್ಲೇ ನನ್ನ ಆತ್ಮಕ್ಕೆ ಶಾಂತಿ ಸಿಗು. ನೀರ್ ಬೇಕಾ? ತಗೋ 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 ತಗೋ, ಕುಡಿ 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 ಕುಡಿ. ಇದ್ಯಾಕ್ರಿ? ಏನಿಲ್ಲ, ನೀರು ಕುಡಿಯಕ್ ಬಂದೆ, ಗ್ಲಾಸ್ ಬಿದ್ದೋಯ್ತು. ನಡಿ ನಡಿ. Thank you.
ಅರ್ಧ ಮುದ್ದೆ ಹಾಕು ಸಾಕು. ಯಾಕೆ, ಏನಾಯ್ತು? ಈಗ ಬೆಳಿಗ್ಗೆ 8 ಗಂಟೆ, ನೀವು ಮಾಡ್ಬೇಕಾಗಿರೋದು ಊಟ ಅಲ್ಲ, ಟಿಫನ್. ಹೌದಲ್ಲ, ನಾನೆಲ್ಲೋ ಇದ್ದೆ. ಒಂದ್ ಮಾತು ಹೇಳಲಾ? ಹೇಳು. ಇನ್ನೂ ಎಷ್ಟು ದಿನ ಅಂತ ಹೀಗೆ ಕೊರಗ್ತೀರಾ? ನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡು ಅನ್ನಪೂರ್ಣ. ಅನ್ನಪೂರ್ಣ, ಈ ಕೊಲೆ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದ ಕೊಲೆ ಅಲ್ಲ, ನನ್ನ ಹೃದಯಕ್ಕೆ ಸಂಬಂಧಿಸಿದ ಕೊಲೆ. ಸ್ನೇಹಿತನ್ನ ಕಳ್ಕೊಂಡಲ್ಲ ಅನ್ನೋ ಸಂಕಟ, ನನ್ನೆದುರಿಗೆ ಅವನ್ನ ಕೊಲೆ ಮಾಡೋ ಅಷ್ಟು ಧೈರ್ಯ ಬಂತಲ್ಲ ಆ ಕೊಲೆಗಾರನಿಗೆ ಅಂತ. ಕೊನೆಗೂ ರಾಮನ ಕಾಲದಲ್ಲಿ ರಾವಣ ಇರ್ಲಿಲ್ವೆ, ಗಾಂಧಿ ಕಾಲದಲ್ಲಿ ಗೋಡ್ಸೆ ಇರ್ಲಿಲ್ವೆ? ಸಮಾಧಾನ ಮಾಡ್ಕೊಳ್ಳಿ, ಎಷ್ಟು ದಿನ ಅಂತ ಈ ಕಣ್ಣೀರ್ ಹಾಕ್ತೀರಾ? ಹೃದಯದಿಂದ ಹರಿದು ಬರೋ ಕಣ್ಣೀರ್ನ ನಿಲ್ಸೋದಕ್ ಸಾಧ್ಯ ಇಲ್ಲ ಕಣೆ, ಅದು ಹರಿಬೇಕು ಅನ್ನಪೂರ್ಣ. ಆಗ್ಲೇ ಅದು ನಿಜವಾದ ಸೂತ್ಕ ಆಗೋದು, ಪಟ್ಟಾಭಿ ಸತ್ತ ಸೂತ್ಕ. ಅಂದ್ರೆ ಎಷ್ಟು ದಿನ ಈ ಸೂತ್ಕ? ನಾನು ಆ ಕೊಲೆಗಾರನ ಹಿಡಿಯೋವರೆಗೂ. ಸರ್, ರಾಮಣ್ಣ, ಟೋಕನ್ ನಂಬರ್ 780, ಗುಡ್ ವರ್ಕರ್. ಸರ್, ಮೊದಲನೇ ಮಗಳಿಗೆ ಮನೆ ಮಾರಿ ಮದುವೆ ಮಾಡ್ದ, ಎರಡನೇ ಮಗಳಿಗೆ ಹೊಲ ಮಾರಿ ಮದುವೆ ಮಾಡ್ದ. ಈಗೇನ್ ಹೆರಿಗೆನ? ಕೊನೆ ಮಗಳು ಮದುವೆ ಆಗ್ಬೇಕು, ಅದು ಮುಂದಿನ ತಿಂಗಳದಾಗ. ಕೈಯೆಲ್ಲ ಖಾಲಿ ಆಗುತ್ತೆ, ರಾತ್ರಿ ನಿದ್ದೆ ಬರುವಲ್ದು, ಹೊಟ್ಟೆಗೆ ಊಟ ಸೇರುವಲ್ದು. ಸರಿ, ಎಷ್ಟು ಬೇಕು ದುಡ್ಡು? ಒಂದ್ 5,000 ರೂಪಾಯಿ ಕೊಡಿದಡರ, ಮುಂದಿನ ತಿಂಗಳದ ಬಿಟ್ಟು ಆಚೆ ತಿಂಗಳದಾಗ ನನ್ನ ಸಂಬಳದಾಗೆ ಮುರ್ಕೊಳ್ಳಿದಡರ. ಉಷಾ ಸರ್, ಇಫ್ ಯು ಡೋಂಟ್ ಮೈಂಡ್, ಪಾಪ ಬಡವ, ಸಂಬಳದಲ್ಲಿ ಕಟ್ ಮಾಡ್ಕೊಳ್ಳೋದ್ ಬೇಡ, ಬೋನಸ್ ಅಂತ ಕೊಟ್ಬಿಡೋಣ. ನನ್ನ ಚಾಲ್ತಿ ಅಕೌಂಟ್ ನಿಂದ ಇವನಿಗೊಂದು 5,000 ಕೊಟ್ಬಿಡು. ಬಹಳ ಉಪಕಾರ ಮಾಡಿದ್ರೆ ದಣ್ಣರ. ನೋಡಿ ಮೇಡಮ್, ನಿನ್ನೆ ರಾತ್ರಿ ಚಾನೆಲ್ ಜಾಬ್ಲಿನ್ ಪಿಕ್ಚರ್ ನೋಡ್ಕೊಂಡ್ ಬಂದ್ಬಿಟ್ಟು ನನ್ ಮೂಗೆಲ್ಲ ಇದನ್ ಮಾಡ್ಬಿಟ್ಟವನೆ, ರಕ್ತ ಮನೆ ಮಾಡ್ಬಿಟ್ಟವನೆ. ನಿಮ್ಮಿಬ್ರಿಗೂ ಸ್ವಲ್ಪ ಡಿಸಿಪ್ಲಿನ್ ಬೇಡ. ಫ್ಯಾಕ್ಟ್ರಿ ಸಿನಿಮಾ ತರ್ಬಿಡಿ, ಸಿನಿಮಾನ ಫ್ಯಾಕ್ಟ್ರಿ ತಗೊಂಡೋಗ್ಬಿಡಿ ಅಂತ ಎಸ್ಎಲ್ ಹೇಳ್ಬೇಕು. ಏನ್ ಹೇಳ್ತೀರಾ ಸರ್? ಇವ್ನ್ ಮೂಗಿಗೆ ಎಷ್ಟು ದುಡ್ಡು ಖರ್ಚಾಗುತ್ತೋ ಅಷ್ಟು ದುಡ್ಡು ನೀ ಕೊಡ್ಬೇಕು. ಏನ್ ಹೇಳ್ತೀರಾ ಸರ್? ಹಾಗಣ. ತ್ರೀ, ಯಾಕ್ರಿ ಮಿಷನ್ ವರ್ಕ್ ಮಾಡ್ತಾ ಇಲ್ಲ? ಈ ಮಿಷಿನ್ ಕೆಟ್ಟೋಗೈತೆ ಅಂತ ಆಗ್ಲೇ ಹೇಳದಲ್ಲ ಮೇಡಮ್. ಸರ್, ಈ ಹಳೆ ಮಿಷನ್ ಎಲ್ಲ ರಿಪೇರಿ ಮಾಡಿಸೋ ದುಡ್ಡಿನಲ್ಲಿ ಒಂದು ಹೊಸ ಮಿಷನ್ ತಗೊಂಡ್ರೆ ಪ್ರೊಡಕ್ಷನ್ ಇಂಪ್ರೂವ್ ಆಗುತ್ತೆ, ಇದಕ್ ನೀವೇನ್ ಹೇಳ್ತೀರಾ? ಥ್ಯಾಂಕ್ ಯು. ಹಲೋ ಹಲೋ, ಗರ್ಡ್ ಸ್ಪೀಕಿಂಗ್, ಗರ್ಡ್ ಆನ್ ದಿ ಲೈನ್. ಓಕೆ, ಹಲೋ ಬಾಸ್, ಸೌಂಡ್ಸ್ ಹೋಗಿದ್ದಾರೆ, ಎನಿ ಮೆಸೇಜ್? ದೇವೇಂದ್ರ, 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 ಇಲ್ಲಿದ್ದೀನ, ಮೇಲ್ ಬಾ. ಅಲ್ಲಿದೆಯಾ?
ಅಲ್ಲಿ ಊರಿಗೆ ಊರೇ ಬೆಂಕಿ ಹಚ್ಕೊಂಡು ಉರಿತಾ ಇರುವಾಗ ನೀನ್ ಇಲ್ಲಿ ಕುತ್ಕೊಂಡು ನಾಯಿ ಮುಗಿ ಅಮೃತಾಂಜನ ಉಜ್ಜುತ್ತಾ ಇದೆಯಲ್ಲ, ನಿನ್ಗೇನು ಹೇಳಿ ನಾನು? ದೂರ ಇರೋ ನಾಯಿ ಅಲ್ಲ ಇದು, ಡಾಗ್, ಫಾರಿನ್, ನೆಗಡಿ ಆಗಿದೆ. ನೆಗ್ಲೆಕ್ಟ್ ಮಾಡಿದ್ರೆ ನಿಮೋನಿಯಾ ಬಂದ್ಬಿಡುತ್ತೆ, ದೂರ ಇಡಿ ಎಲ್ರು ಅಂತ ಹೇಳಿದ್ರು ಡಾಕ್ಟ್ರು. ಕೂತ್ಕೋ, ವಿಷಯ ಹೇಳು. ಅವಸಾನ ಕಾಲ ಬಂತು ದೇವೇಂದ್ರ, ನನ್ನನ್ನು ಹುಡುಕೊಂಡು ಆ ಎಸಿಪಿ ಗಾರ್ಡ್ ಆ ಫ್ಯಾಕ್ಟ್ರಿಗೆ ಬಂದಿದ್ದ, ಧಮಕಿ ಕೊಟ್ಟು ಹೋದ. ಸರಿ ಹೋದ ಬಿಡು ಪಿಶಾಚಿ ಅಂದ್ರೆ ಮತ್ತೆ ಫೋನ್ ಮಾಡ್ತಾನೆ. ನನಗಂತೂ ತಿಕ್ಕೆ ತೋರಿಸ್ತಾ ಇಲ್ಲ ದೇವೇಂದ್ರ. ಗರುಡ ಬಂದಿದ್ನ, ನಮ್ಮನ್ನೇನ್ ಹಾವು ಅಂತ ತಿಳ್ಕೊಂಡಿದಾನ? ನಾಯಿ ನನ್ನ ಮಗ. ಹುಷಾರು, ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತು. ನಿನ್ಗೋಲ್ಲ ಮಾಡಿ ನೋಟ್ ಯು ನೋ ನೋ. ಯೋ, ಬೆಕ್ಕಿಗೆ ಚೆಲ್ಲಾಟ ಆದ್ರೆ ಇಲ್ಲಿಗೆ ಪ್ರಾಣ ಸಂಕಟ ಅಂತೆ. ಅಲ್ಲಯ್ಯ, ನಾನೇನೋ ಸೀರಿಯಸ್ ಮ್ಯಾಟರ್ ಅಂತ ನಿನ್ನನ್ನು ಹುಡುಕೊಂಡು ಇಲ್ಲಿಗೆ ಬಂದ್ರೆ ನನ್ನ ಜೊತೆ ತಮಾಷೆ ಮಾಡ್ತಾ ಇದೆಯಲ್ಲೋ? ತಮಾಷೆ ಅಲ್ವಾ? ನನ್ನ ಮಾತು ನಿನಗೆ ತಮಾಷೆ ಕಾಣ್ತಿದೆ, ಹೆದರಿಕೆ ಆಗಿದೆಯಲ್ಲ, ಅದಕ್ಕೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ಯಾ? ನೋಡು, ಇಂಥ ಸಣ್ಣ ವಿಷಯ ಎಲ್ಲ ಈ ದೊಡ್ಡ ಮನುಷ್ಯನ ಬಿಟ್ಟು ನೀನು ಹೋಗಿ ಫ್ಯಾಕ್ಟ್ರಿ ಕೆಲಸ ನೋಡ್ಕೋ ಹೋಗು. ಏನು ಇದು ಸಣ್ಣ ವಿಷಯನಾ? ಕೊಲೆ ಆಪಾದ್ನೆ ದೇವೇಂದ್ರ. ಆಪಾದ್ನೆ? ಯಾವಾದ್ನೆ? ಓ, ಆಪಾದ್ನೆ 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 ಅಂತ ಸಂಪಾದನೆ ಸೊನ್ನೆ ಆಗ್ಬಿಟ್ಟಿತ್ತು. ಅಂದಾಗೆ ನಾನೇ ನಿನಗೆ ಫೋನ್ ಮಾಡೋಣ ಅಂತಿದ್ದೆ. ಯಾತಕ್ಕೆ? ನಂಗೆ ಅರ್ಜೆಂಟ್ ಆಗಿ 5 ಲಕ್ಷ ರೂಪಾಯಿ ಬೇಕಾಗಿತ್ತು. ಫ್ಯಾಕ್ಟ್ರಿಗೆ ಹೋಗಿ ಕಳಿಸ್ಬಿಡು ಕ್ಯಾಶ್. ನೋಡು, ಒಂದು ಬುಟ್ಟಿ ಇದ್ರೆ ಕೊಡು, ನನ್ನ ಮನೆ ಹಿತ್ತಲಲ್ಲಿ ಬಹಳ ಬೆಳೆದೈತೆ, ಕಿತ್ತು ಬುಟ್ಟಿ ತುಂಬಿಸಿ ಕೊಡ್ತೀನಿ. ಅಲ್ಲಯ್ಯ, ಕುಂತ ಜಾಗದಲ್ಲಿ 5 ಲಕ್ಷ ರೂಪಾಯಿ ಅಂದ್ರೆ ಅದೇನು ಹುಣಸೆ ಬೀಜ ಕೆಟ್ಟೋಯ್ತೆ ದೇವೇಂದ್ರ? ಹಣನ ಹುಣಸೆ ಬೀಜ ಅಂತ ತಿಳ್ಕೊಂಡಿರೋ ನೀನು? ನನಗದೆಲ್ಲ ಗೊತ್ತಿಲ್ಲ. ನಾನು ಒಬ್ಬ ಫ್ಯಾಕ್ಟ್ರಿ ಪಾರ್ಟ್ನರ್, ಐ ಹ್ಯಾವ್ ಎವ್ರಿ ರೈಟ್. ಈಗ ಸುಮ್ಮನೆ ವಾದ ಬೇಡ, 5 ಲಕ್ಷ ರೂಪಾಯಿ ಮನೆಗೆ ಕಳಿಸು. ಅಕೌಂಟ್ ಅಲ್ಲಿ ಅಷ್ಟೊಂದು ಹಣ ಇದ್ದಂಗಿಲ್ಲ. ಇಲ್ಲ ಅಂದ್ರೆ ಹೇಗೆ? ಎಲ್ಲೋಯ್ತೆಲ್ಲ ಅಂದ್ರೆ ನನ್ನ ಮೇಲೆ ಅನುಮಾನನ? ಬೇಕಿದ್ರೆ ನೀನೇ ಬಂದು ಅಕೌಂಟ್ಸ್ ಬುಕ್ಗಳನ್ನ ಚೆಕ್ ಮಾಡ್ಕೊ, ಎಲ್ಲಿ ಹೋಯ್ತು ಅಂತ ನಿನಗೆ ಗೊತ್ತಾಗುತ್ತೆ. ಹಣ ಎಲ್ಲೋಯ್ತು ಅಂತ ತಿಳ್ಕೊಳಕ್ಕೆ ಫ್ಯಾಕ್ಟ್ರಿ ಅಕೌಂಟ್ಸ್ ನೋಡ್ಬೇಕಾ? ರಾಘವೇಂದ್ರಾಯರ್ ಗುಡಿ, ಹನುಮಂತರಾಯರ್ ಗುಡಿ ಲೆಕ್ಕದ ಬುಕ್ ತೆಗೆದ್ ನೋಡಿದ್ರೆ ಗೊತ್ತಾಗೋದಿಲ್ವಾ ಫ್ಯಾಕ್ಟ್ರಿ ಅಕೌಂಟ್ ನಲ್ಲಿದ್ದ ಹಣ ಎಲ್ಲಿ ಹೋಯ್ತು ಅಂತ? ಟೋಕನ್ ನಂಬರ್ 786 ಮಗಳ ಮದುವೆ, 386 ಮಗನ್ ಮುಂಜಿ ಆದ ರೀತಿ ನೋಡಿದ್ರೆ ಗೊತ್ತಾಗೋದಿಲ್ವಾ ಫ್ಯಾಕ್ಟ್ರಿಲಿದ್ದ ಹಣ ಎಲ್ಲಿ ಹೋಯ್ತು ಅಂತ? ಓಹೋ, ಸುದ್ದಿ ಇಲ್ಲಿವರೆಗೂ ಬಂದಿದೆ ಅನ್ನು. ಬರ್ದೆ ಅದಕ್ಕೆ ಹೇಳ್ತಾ ಇರೋದು, ಬಿಸ್ನೆಸ್ ನಲ್ಲಿ ಮೈ ಎಲ್ಲ ಕಣ್ಣಾಗಿರ್ಬೇಕು, ಇಳ್ದಿದ್ರೆ ಅರಬ್ಬಿ ಸಮುದ್ರ ತೋರಿಸ್ಬಿಡ್ತಾರೆ ಈ ಜನ. ನೋಡು ದೇವೇಂದ್ರ, ನಾನು ಈ ದೇವಸ್ಥಾನಗಳಿಗೆ ಈ ಬಡವರಿಗೆ ದುಡ್ಡು ಹಂಚ್ತಾ ಇರೋದು ನಿಜ, ಆದ್ರೆ ಅದು ಫ್ಯಾಕ್ಟ್ರಿ ಅಕೌಂಟ್ ಇಂದ ಅಲ್ಲ, ನನ್ನ ಪರ್ಸನಲ್ ಅಕೌಂಟ್ ನಿಂದ, ಚಾರಿಟಿ ಫಂಡ್ ನಿಂದ. ಈಗೇನು, ನಿನಗೆ 5 ಲಕ್ಷ ಬೇಕು ತಾನೆ? ನಾನು ಅರೇಂಜ್ ಮಾಡ್ತೀನಿ. ಬಟ್ ಆ ಗರ್ಡನ್ ವಿಷಯ ಏನ್ ಮಾಡೋದು ಹೇಳು? ಆ ಗರ್ಡನ್ ವಿಷಯ ನನಗ್ ಬಿಡು, ಈಗ ಹಣದ ವಿಷಯ ನೀನ್ ನೋಡು. ಸರಿ, ಹಾಗೆ ಮಾಡು. ಎಸಿಪಿ ಬಂದಿದ್ನಂತೆ, ಚರ್ಮ ಸುಲಿತೀನಿ ಅನ್ನಂತೆ ಇವನ್ ಬಂದ್ಬಿಟ್ಟ. ಚರ್ಮ ಸುಲಿಯೋದು ಅಂದ್ರೇನು? ಉಷಾ ಜೊತೆ ಕೂತ್ಕೊಂಡು ವಿಸ್ಕಿ ಹಾಕದಂಗೆ ಅನ್ಕೊಂಡ್ಬಿಟ್ಟಿದ್ದಾನೆ. ನಂಗ್ ಗೊತ್ತಿಲ್ಲ, ನನಗ್ ಕೊಲೆ ಮಾಡಿಲ್ಲ, ನನಗ್ ಕೊಲೆ ಮಾಡಿಲ್ಲ, ನಂಗ್ ಗೊತ್ತಿಲ್ಲ, ನನಗ್ ಕೊಲೆ ಮಾಡಿಲ್ಲ. ನನ್ ತಾಳ್ಮೆನ ಪರೀಕ್ಷೆ ಮಾಡೋ ಮೊಂಡ್ ತನಕ್ ಹೋಗ್ಬೇಡ. ನೋಡು, ನಿಜ ಬೊಗಳದ್ರೆ ನಿಂಗೆ ಏನು ಆಗಲ್ಲ, ಸುಮ್ನೆ ಕಳ್ಳ. ಕೊಲೆ ಯಾರು ಮಾಡಿಸಿದ್ದು ಹೇಳು? ಕೊಲೆ ಯಾಕೆ ಮಾಡಿದೆ ಅಂತ ಹೇಳು. ನಾಳೆ ಗೊತ್ತಾಗತ್ತೆ. ಬೆಲ್ಲದ ನೀರು ಸುರಿದು ಸೆಲ್ಲಲ್ಲಿ ಕೂಡ ಕಳುಹಿಸ್ತು. ಮತ್ತೆ ಶುರು ಮಾಡಿದ್ಯಲ್ಲ ನಿನ್ ಹಳೆ ಗೀಳ್ನ. ನಾನೆಲ್ಲ ಸೇರಿದ್ದೆ ಸಿಗರೇಟ್ ನ? ಕೈಯಲ್ಲಿರೋದು ಸಿಗರೇಟ್ ಅಲ್ಲದೆ ಸೀಮೆ ಸುಣ್ಣನ? ನೋಡಮ್ಮ, ನಾ ಶೂ ಹಾಕೊಂಡಿದ್ದೀನಿ, ಈಗ ನಡೀತಾ ಇದೀನ? ಶೂ ಹಾಕೊಂಡು ನಡೀತೀನಿ ಅಂತ ದೇವ್ರ ಮನೆ ಮುಂದೆ ನಿಲ್ಲಕ್ಕಾಗತ್ತಾ? ಚಿನ್ನದ್ದೇ ಆಗ್ಲಿ ಚರ್ಮದ್ದೇ ಆಗ್ಲಿ ಶೂ ಶೂನೆ, ಸಿಗರೇಟು ಹಾಗೇನೆ. ಹೋಲ್ಡ್ ಆನ್ ಹೋಲ್ಡ್ ಆನ್ ಮಿಸ್ ರೀಟಾ ರೋಣಿ ಅವರೇ, ಈಗ ಸಿಗರೇಟ್ ಎಸ್ದೆ, ಇನ್ನಾದ್ರೂ ನಿಲ್ಸು ನಿನ್ ಭಾಷಣ. ರೀಟಾ, ನಾನು ಹೇಳೋದು ನಿನ್ ಒಳ್ಳೇದಕ್ಕೆ ಅಲ್ವಾ ಗುರು? ನಿನ್ ಮಾತನ್ನ ನಾನು ಯಾವತ್ತು ಮೀರಿದ್ದೀನಿ? ಒಂದ್ ಫುಲ್ ಬಾಟಲ್ ವಿಸ್ಕಿಯಿಂದ ಒಂದ್ ಲಾರ್ಜ್ ಹಿಡಿದಿದ್ದೀನಿ.
ದಿನ ಗಾಂಜಾ ಕುಡಿತಿದ್ದನ್ನು ಬಿಟ್ಟೆ, ಈಗ ಗುರುವಾರ ಮಾತ್ರ ಬಾರ್ಗೆ ಹೋಗ್ತೀನಿ. ಗುರುವಾರ? ಗುರುವಾರ ಎಲ್ಲರೂ ದೇವಸ್ಥಾನಕ್ಕೆ ಹೋದ್ರೆ ನೀನ್ ಬಾರ್ ಹೋಗ್ತೀಯಾ? ಬೇಡ ಗುರು, ನಿನ್ ಆರೋಗ್ಯಕ್ಕೆ ಒಳ್ಳೇದಲ್ಲ, ಪ್ಲೀಸ್ ಬಿಟ್ಬಿಡು. ನಾವಿಬ್ರು ಮದ್ವೆ ಮಾಡ್ಕೊಂಡು ಒಂದು ಸುಂದರವಾದ ಸಂಸಾರ ನಡೆಸೋ ಕನಸು ನಿನಗಿಲ್ವಾ? ಖಂಡಿತವಾಗಿದೆ ರಿಟಾ, ನಾನು ಪ್ರಯತ್ನ ಪಡ್ತಾನೆ ಇದ್ದೀನಿ. ನೀನ್ ಈ ಅಭ್ಯಾಸ ಬಿಟ್ಬಿಟ್ರೆ ಆ ಹಣದಿಂದ ನಾವೊಂದು ಮನೆ ಕಟ್ಟಿಸಬಹುದು, ಬ್ಯೂಟಿಫುಲ್ ಹೌಸ್. ಅಲ್ಲಿ ನಾವಿಬ್ರೇ ಆನಂದವಾಗಿರ್ಬೋದು. ಬೆಟ್ಟದ ಮೇಲ್ ಮನೆ ಇರಬೇಕು, ಸುತ್ತಲೂ ಬರೀ ಜಿಂಕೆ ಮೊಲ ಇವೇ ಇರಬೇಕು. ಹಾಳಾದ ಈ ಮನುಷ್ಯರು ಸಾಹಸನೇ ಇರಬಾರ್ದು. ಮನುಷ್ಯರ ನಡುವೆ ಇದ್ರೆ ತಾನೆ ನಾನು ಕುಡಿಯೋದು, ಬಾರ್ಗೋಗೋದು, ಸುಳ್ಳು ಹೇಳೋದು, ಎರಡು ಕೈ ಸೇರಿದ್ರೆ ತಾನೆ ಚಪ್ಪಾಳೆ ಆಗೋದು. ನೀನ್ ಹೇಳ್ದಂಗೆ ಆಗ್ಲಿ, ಬೆಟ್ಟದ ಮೇಲೆ ಒಂದ್ ಮನೆ ಮಾಡೋಣ. ಈಗ ಸದ್ಯಕ್ಕೆ ನಿಂತು ಹೋಗೋಣ. ಕಮಾನ್ ಕೂತ್ಕೋ. ಅದಕ್ಕೆ ಹೇಳೋದು ಬಾಡಿಗೆ ಗಾಡಿ ತರಬೇಡ ಅಂತ. ಬಾಡಿಗೆ ಹೆಂಡತಿ ಅಂತ ತಿಳ್ಕೊಂಡಿದ್ಯಾ? ಒಂದ್ ನಿಮಿಷ ರಿಪೇರಿ ಮಾಡ್ಬಿಡ್ತೀನಿ. ಹಾಯ್ ರೀಟಾ. ಹಾಯ್ ಸುರಿ. ಒಳ್ಳೇದಾಯ್ತು ನೀನ್ ಬಂದಿದ್ದು, ಗಾಡಿ ಬೇರೆ ಕೆಟ್ಟು ಹೋಗಿದೆ. ಬೈ ದಿ ಬೈ ಸೂರಿ, ಇವ್ರ ಗುರು ಅಂತ. ಗುರು, ಇವ್ರ ಸೂರಿ ಅಂತ, ಮೈ ನೇಬರ್. ಹಲೋ. ಹಲೋ, ಸಾರಿ ಕೈ ಕೊಳೆ ಆಗಿದೆ. ಪರವಾಗಿಲ್ಲ ಕೊಡಿ, ಮನಸ್ಸು ಚೆನ್ನಾಗಿದ್ರೆ ಸಾಕು. ಬಹಳ ಚೆನ್ನಾಗಿ ಮಾತಾಡ್ತೀರಾ. ಥ್ಯಾಂಕ್ಸ್. ಸೂರಿ ತುಂಬಾ ಲೇಟ್ ಆಗಿದೆ, ಸ್ವಲ್ಪ ಮನೆವರೆಗೂ ಡ್ರಾಪ್ ಮಾಡ್ಬಿಡಮ್ಮ. ನಿಂದೊಳ್ಳೆ ರಾಮಾಯಣ ಆಯ್ತಲ್ಲ, ಸರಿ ಕೂತ್ಕೋ. ಬರಲ ಗುರು? ಓಕೆ, ಬಾಯ್ ಗುರು. ಬಾಯ್, ಮತ್ತೆ ಸಿಗೋಣ. ನಿಂದು ಕೆಟ್ಟ ಹೋಯ್ತಾ? ಇಲ್ಲ ಕಣಿರೆ, ರಿಸರ್ವ್ ಬಂದಿದೆ. ಸರ್, ಈ ಅಡ್ರೆಸ್ ನಿಮ್ಗೆ ಗೊತ್ತಾ? ದೇವೇಂದ್ರ ಕುಲಕರ್ಣಿ, ನ್ಯಾಯಾಧೀಶರು, 12ನೇ ಅಡ್ಡೆ ರಸ್ತೆ, 8ನೇ ಮುಖ್ಯ ರಸ್ತೆ, 127 ವೆಸ್ಟ್ ಆಫ್ ಕಟ್ ರೋಡ್, ರಾಜನಗರ, ಬೆಂಗಳೂರು. ಇಲ್ಲ ಇದೆಯಲ್ರಿ. ಏನು ಜಡ್ ಸಾಹೇಬ್ರ ಇದಾರ? ಇದ್ದಾರೆ. ಸರಿ ಬಾ. ಮಮ್ಮಿ ಮಮ್ಮಿ ಸಾರಿ ಮಮ್ಮಿ, ಇವತ್ ಲೇಟ್ ಆಗಿ ಹೋಯ್ತು. ಮೊನ್ನೆ ನಿನ್ ಫ್ರೆಂಡ್ ಮನೇಲಿ ಬರ್ತಡೆ, ನಿನ್ನೆ ಪಂಕಜಿನ ಆಸ್ಪತ್ರೆಗೆ ಸೇರಿಸ್ದೆ, ಇವತ್ತು ಇವತ್ತೇನೆ ನಿನ್ ಕತೆ ಸೂರಿ? ಇವಳೆಲ್ಲ ಸಿಕ್ಕದ್ಲು ನಿನ್ಗೆ. ಮಮ್ಮಿ, ಯಾಕೆ ಮಮ್ಮಿ ಇಷ್ಟು ಬೇಜಾರು ಮಾಡ್ಕೊಂಡಿದ್ಯಾ? ರೀಟಾ, ಉಣ್ಣಿ ಮೇಲೆ ಚಂದ್ರನ್ ತೋರ್ಸೋ ನಿನ್ ಫ್ರೆಂಡು, ನಾಳೆ ಅಮಾಸೆ ಕತ್ಲು ತೋರಿಸ್ತಾನ ಕಣೆ. ಓಹೋ ಮಮ್ಮಿ, ಏನೇನೋ ಮಾತಾಡ್ಬೇಡ. ಅಮ್ಮ ಹೇಳೋದ್ರಲ್ಲೂ ನಿಜ ಇದೆ ರೀಟಾ, ಗಿಲಿಟ್ ಬಂಗಾರ ಚಿನ್ನಕ್ಕಿಂತಲೂ ಚೆನ್ನಾಗಿರುತ್ತೆ ಗೊತ್ತಾ? ನೀನ್ ಬೇರೆ ಸೇರ್ಕೊಂಡ್ ಬಿಟ್ಯಾ? ಅವ್ನು ಹೇಳಿದ್ರಲ್ಲಿ ಏನೇ ತಪ್ಪಿದೆ? ನಾನು ಯಾವತ್ತಾದ್ರೂ ನಿನ್ ವಿರುದ್ಧ ನಡ್ಕೊಂಡಿದ್ದೀನ? ಹಾಗಲ್ಲ ರೀಟಾ, ಅದಕ್ಕೂ ಕಾಲ ಬರುತ್ತೆ. ಅದನ್ನ ದೊಡ್ಡವ್ರು ಡಿಸೈಡ್ ಮಾಡ್ತಾರೆ. ದೊಡ್ಡವರು ಅಂತ ಯಾಕೆ ಹೇಳ್ತಾರೆ ಹೇಳು? ಅವ್ರಿಗೆ ಅನುಭವ ಜಾಸ್ತಿ, ನಮ್ಮಂತವರು ಈ ವಯಸ್ಸಿನಲ್ಲಿ ದುಡ್ಕೋ ಜಾಸ್ತಿ. ಕೋಪ ಮಾಡ್ಕೊಂಬೇಡ ರೀಟಾ, ಕಾಲ ಮಿಂಚೋದ್ಮೇಲೆ ಚಿಂತಿಸಿ ಫಲ ಇಲ್ಲ. ತಮ್ಮ ತಂದೆ ಹೆಸರನ್ನ ಹೇಳಕ್ ಆಗದೇ ಇರೋರು ಸಾವಿರಾರು ಮಂದಿ ಇದ್ದಾರೆ. ಮಮ್ಮಿ, ಇನ್ನೊಂದು ರೀಟಾ ಹುಟ್ಟಿ ಈ ಜಗತ್ನಲ್ಲಿ ಅನಾಥಳಾಗಿ ಇರೋದ್ ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಕೆಲವರಿಗೆ ತಂದೆ ಇದ್ದು ತಂದೆ ಅಂತ ಹೇಳ್ಕೊಳಕಾಗಲ್ಲ, ಇನ್ ಕೆಲವರಿಗೆ ತಾಯಿ ಇದ್ದು ತಾಯಿ ಅಂತ ಹೇಳ್ಕೊಳಕಾಗಲ್ಲ. ಕಾಲ ಹೇಳೋ ಕತೆ ಎಷ್ಟು ಭಯಂಕರವಾಗಿದೆಯಲ್ಲ. ಬಂದ್ಬಿಟ್ಟ ಚಾಡಿಕೋರ ಚಪ್ಪಲ್ಕೋರ ಹೋಗ ಹೋಗ. ಗೋರಿ ಕಾಯ್ ಹಾಗಲ್ ಕಾಯಿ ಪಚ್ಚಬಾಳೆ. ಯಾರ ನೀನು? ಈ ಏರಿಯಾದ ಮನೆ ಕಟ್ಟಿರೋದ್ರಿಂದ ಹಿಡಿದು ಬಸರಾಗಿರೋವರ್ಗೂ ಗೊತ್ತು. ಯಾರ ನೀನು? ಹೊಸಬಾ? ನಾವು ಅಣಿಗೇರಿಯಿಂದ ಬಂದಿವ್ರಿ. ಈ ಏರಿಯಾದ ಗೊತ್ತಿಲ್ಲ ನಿನ್ಗೆ? ನಮ್ಗೆ ಮಾಮೂಲಿ ಕೊಡ್ಬೇಕಂತ. ಹ್ಮ್, ತೆಗಿ ತೆಗಿ ಹಣ ತೆಗಿ. ಈ ಹಣ ಏನ್ ನಮ್ಮ ಅಪ್ಪನ ಮನೆ ತಿತಿಗೆ ಅಂತ ತಿಳ್ಕೊಂಡಿದ್ಯಾನ? ತೆಗಿ 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 ತೆಗಿ. 10 ರೂಪಾಯಿ ಸರ. 5 ರೂಪಾಯಿ ತೋರಿ. ಕೊಡಲೆ 320.
ಟೊಮ್ಯಾಟೊ ಬೀನ್ಸ್ ಮೂಲಂಗಿ ಬಾಳೆಹಣ್ಣು ಎಷ್ಟಪ್ಪ ಕೊತ್ತಿಮಿರಿ ಸೊಪ್ಪು? ಹತ್ತು ರೂಪಾಯಿ ಕೊಡಿ. ಏನಪ್ಪ ಇಷ್ಟು ರೇಟ್ ಹೇಳ್ತಾ ಇದೀಯಾ? ತಗೊಳ್ಳಯ್ಯ ಅಲ್ಲೇನು ನೋಡ್ತೀಯ? ಇವನ್ ಯಾಕೆ ಇಲ್ಲಿಗೆ ಬಂದ? ರೀಟಾ ನಕ್ಕಾಗ ಜೂಲಿ ತರ ಕಾಣ್ತಾಳೆ. ಇನ್ನು ಕೋಪ ಮಾಡ್ಕೊಂಡಾಗಂತೂ ದಿಟ್ಟೋ ಖುಷ್ಬುನೆ. ಇನ್ನು ಅತ್ತಾಗಂತೂ ಅಪ್ಪ ರೀಟಾ ಸಮಾಚಾರ ಬಂದ್ ಮಾಡು. ಇನ್ಮೇಲೆ ನನ್ನ ಹತ್ರ ಲವ್ ವಿಚಾರ ಟೋಟಲಿ ಬಂದ್. ಎಲ್ಲಿವರೆಗೂ? ನಾನು ಯಾವಳನಾದ್ರೂ ಒಂದ್ ಹುಡುಗಿ ಲವ್ ಮಾಡೋವರೆಗೂ. ನೀನ್ ಲವ್ ಮಾಡೋದ? ಯಾಕೆ ನಾನ್ ಲವ್ ಮಾಡಲ್ಲ ಅಂತಾನ? ಅಥವಾ ಲವ್ ಮಾಡಕ್ ಬರೋದಿಲ್ಲ ಅಂತಾನ? ನಾನ್ ಲವ್ ಮಾಡೋದಿಕ್ಕೆ ಟೈಮ್ ಇಲ್ಲ ಅಂದಾಗೆ ನಾನು ಹೇಳದ್ನಲ್ಲ. ಯಾರ್ದು ಫೋಟೋ ಎಲ್ಲಿ ತೋರ್ಸು? ಇದು ನಮ್ ಚಿಕ್ಕಪ್ಪನ ಹಳೆ ಫೋಟೋ. ಚಿಕ್ಕಪ್ಪಂದ ಈ ಬುಕ್ನ ನಾನು ಹೇಳದ್ನಲ್ಲ, ಎಲ್ಲೆಲ್ಲ ಹುಡುಕಿದ್ದೀನಿ ಗೊತ್ತಾ? ಸೆಂಟ್ರಲ್ ಲೈಬ್ರರಿ, ಆ ಲೈಬ್ರರಿ, ಈ ಲೈಬ್ರರಿ ಅಂತ ಹುಡುಕಿ ಹುಡುಕಿ ಸುಸ್ತಾಗೋಯ್ತಮ್ಮ. ಹೇಗೆ ಬಾಳೆಹಣ್ಣು? ಒಂದ್ ರೂಪಾಯಿ ಒಂದ್ ಡಜನ್. ಪರವಾಗಿಲ್ವೇ, ನಾನೇ ಒಬ್ಬ ದಾನ ಧರ್ಮ ಮಾಡೋರು ಅಂದ್ರೆ ಸದ್ಯ ನೀನೊಬ್ಬ ಇದೆಯಲ್ಲ. ಧರ್ಮ ಯಾಕೆ ಮಾಡ್ಲಿ ಸ್ವಾಮಿ? ರೂಪಾಯಿ ಎರಡು ಅಲ್ಲಯ್ಯ, ಯಾವ ನಾಲಿಗೆಯಿಂದ ರೇಟ್ ಹೇಳ್ತಾ ಇದೀಯ ಅದೇ ನಾಲಿಗೆಯಿಂದ ಬದಲಾಯಿಸ್ತಾ ಇದೆಯಲ್ಲ, ಕೊಡೋದು ಹೇಳಪ್ಪ. ಫಿಕ್ಸೆಡ್ ರೇಟ್ ಸ್ವಾಮಿ, ರೂಪಾಯಿ ಎರಡು ಕೊಡ. ಹಾಗ ಒಂದೆರಡು ಬಾಳೆಹಣ್ಣು ಕೊಡು. ನೀವು ಬಾಳೆಹಣ್ಣಲ್ಲ ಚಳ್ಳೆ ಹಣ್ಣು ಮಾರಿದ್ರು ನನ್ನ ನಡೆಯಕ್ ಆಗಲ್ಲ ಮಿಸ್ಟರ್ ಗರುಡ್. ಆಯಾಸ ಮಾಡ್ಕೋಬೇಡಿ, ನಡೆಯ. ನಮ್ ರೀಟಾ ಮರಿಗೆ ತಿಂಡಿನೇ ಹಾಕಿಲ್ಲ. ರೀಟಾ ಮರಿ ಅಪ್ಪ, ರೀಟಾ ಮರಿ ಇದಕ್ಕೂ ರೀಟಾ ಅಂತಾನೆ ಹೆಸರಿಟ್ಟಿದ್ಯಾ? ಇದು ಮಾತ್ರ ಅಲ್ಲ, ಇದು ರೀಟಾ, ಈ ಬೆಡ್ ರೀಟಾ, ಈ ಕುರ್ಚಿನೂ ರೀಟಾ, ಈ ರೂಮ್ ಎಲ್ಲ ರೀಟಾ ರೀಟಾ ರೀಟಾ. ನಾನ್ ಮಾತ್ರ ಅವಳ ಬಾಟ. ಅಪ್ಪ ಸಾಕು ಸಾಕು ನಿನ್ ಕಾಟ, ಬಾ ನೀನ್ ನೋಡೋಣ ಓಟ. ನಡಿ ಉಷಾ, ಅಕೌಂಟ್ ಅಲ್ಲಿ 2000 ರೂಪಾಯಿ ಕಮ್ಮಿ ಬರ್ತಾ ಇದೆಯಲ್ಲ. ಅದು ಕಮ್ಮಿ ಬರ್ತಾ ಇಲ್ಲ, ಗೆಸ್ಟ್ ಎಂಟರ್ಟೈನ್ಮೆಂಟ್ ಅಲ್ಲಿ ಹಾಕಿದೀನಿ. ಗೆಸ್ಟ್ ಎಂಟರ್ಟೈನ್ಮೆಂಟ್? ಬಟ್ ನಾವ್ ಯಾವ ಗೆಸ್ಟ್ ಗೆ ಎಂಟರ್ಟೈನ್ಮೆಂಟ್ ಮಾಡೇ ಇಲ್ವಲ್ಲ. ಅದು ಅದು ಗುರು ತಗೊಂಡ್ ಹೋಗಿರ ಹಣ. ಲೋಕ್ ಉಷಾ, ನಿನಗೆ ಎಷ್ಟು ಸಾರಿ ಹೇಳಿದೀನಿ ನೀನ್ ಅವನಿಗೆ ದುಡ್ಡು ಕೊಡಬೇಡ ಅಂತ, ನನ್ನ ಮಾತೇ ಕೇಳ್ತಾ ಇಲ್ವಲ್ಲ. ಹೋಗ್ಲಿ ಬಿಡಿ ಪಾಪ, ವಯಸ್ಸಿಗ್ ಬಂದ್ ಹುಡುಗ. ಇವತ್ತು ಫಿಲ್ಮ್ ಹೋಗೋಣ, ಹೋಗೋಣ. ಯಾರು ಇವರು? ಅವರೇ ಕಣೋ ನಮ್ ಚಿಕ್ಕಪ್ಪ. ಇಲ್ಲಿ ಬಾ ಚಿಕ್ಕಪ್ಪ. ನೀವು ನನ್ನ ಫ್ರೆಂಡ್ ಸುರೇಶ್ ಅಂತ. ನಮಸ್ಕಾರ. ನಮಸ್ಕಾರ. ಏನ್ ಮಾಡ್ತಾ ಇದೀಯಪ್ಪ? ಓದ್ತಾ ಇದ್ದೀನಿ ಸರ್, ಬಿ ಎ ಫೈನಲ್, ಗೌರ್ಮೆಂಟ್ ಕಾಲೇಜ್. ವೆರಿ ಗುಡ್. ನಿಮ್ ತಂದೆ ಏನ್ ಕೆಲಸದಲ್ಲಿದ್ದಾರೆ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್? ಕಾನ್ಸ್ಟೇಬಲ್ ದಪ್ಪಿದಾರ? ಎ ಸಿ ಪಿ. ಎ ಸಿ ಪಿ ಗರುಡ್? ನಮ್ ತಂದೆ ಸರ್. ತಾವು ತುಂಬಾ ಬಿಸಿ ಆಗಿದ್ರ, ನಾವಿನ್ ಬರ್ತೀವಿ ಸರ್. ಗುರು ಬಾಮ ಹೋಗೋಣ. ನಿಂದ ಯಾಕೋ ಅತಿ ಆಯ್ತು ರಾಘು. ಕಮಿಷನರ್ ನಾವ್ ಯಾಕೆ ನೋಡ್ಬೇಕು ಅಂತೀನಿ? ರಸ್ತೆಲಿ ಹೋಗೋ ಮಾರಿನ ಮನೆಗೆ ಬಂದು ಹೋಗು ಅಂದಾಗೆ. ಮುಟ್ಟಾಳ ಕಣೋ ನೀನು, ಮನೆಯಲ್ಲಿರೋ ಮಾರಿನ ಹೊರಗೆ ಹಾಕ್ತಾಗೆ. ನಾಳೆ ದಿವಸ ಒಂದು ಹೋಗಿ ಒಂದ್ ಆಗೋಕ್ ಮುಂಚೆ ಇಲ್ಲೇ ರಿಪೇರಿ ಮಾಡ್ಕೋಬೇಕು. ಸರ್ ಹೋಗ್ಬೋದು. ಬಾ ಕೆಲ್ಸ ಮಾಡಿದ್ರೆ ನಾಲ್ಕು ಜನ ಮೆಚ್ಚೋ ಆಗಿ ಮಾಡ್ಬೇಕು ಸರ್. ಮಾಡೋ ಕೈಲಿ ಆಗದೆ ಹೋದ್ರೆ ಮಾಡೋರ್ಗಾದ್ರೂ ಬೆನ್ ತಟ್ಟಬೇಕು. ಅದನ್ನ ಬಿಟ್ಟು ಬೆನ್ನಿಗೆ ಚೂರಿ ಹಾಕೋದಂದ್ರೆ ಅಲ್ಲ ಸರ್. ಲಕ್ಷ್ಮಿ ನಮ್ಮನೆಯಲ್ಲೇ ಕಾಲ್ ಮುಡ್ಕೊಂಡು ಕೂತಿರುವಾಗ ನಾವ್ ಯಾಕೆ ಸರ್ ಬೇರೊಬ್ಬರ ಮನೆ ಲಕ್ಷ್ಮಿ ನೋಡ್ಕೊಂಡು ಹೋಗೋಣ? ಅಲ್ಲ ಈ ಗರುಡ್ ಸಾಹೇಬ್ರು ಅದ್ಯಾವನೋ ಪಟ್ಟಾವಿ ಸತ್ತ ಅಂತ ಅದನ್ನೇ ಪಟ್ಟಾ ಹಿಡಿದು ನಮ್ ತಲೆ ಕಟ್ಲಕ್ ನೋಡ್ತಾನಲ್ಲ ಸರ್. ನೋಡಿ ಸರ್, ನಾಳೆ ಒಂದ್ ದೊಡ್ಡ ಕೊಲೆ ನಡೀತು ಅನ್ನಿ, ಅದನ್ನ ತಂದು ನಿಮ್ ತಲೆ ಕಟ್ಲಕ್ಕೂ ಹೆಸಲ ಅವನು ಗ್ಯಾರಂಟಿ. ಅಂದ್ರೆ ನನಗೆ ಥ್ರೆಟನ್ ಮಾಡ್ತಾ ಇದ್ದೀರಾ? ಥ್ರೆಟನ್ ಅಲ್ಲ ಸರ್, ರಕ್ಷಣೆ ಕೇಳ್ತಾ ಇದ್ದೀವಿ. ಮಿಸ್ಟರ್ ಗರುಡ್ ಅನಾವಶ್ಯಕವಾಗಿ ನಮ್ಮನ್ನು ಹರಾಸ್ ಮಾಡ್ತಾ ಇರೋದು ಸರಿಯಲ್ಲ ಸರ್. ಸರ್ ನಮ್ಗಂತೂ ಬೆಳಿಗ್ಗೆ ಊಟ ಸೇರ್ತಾ ಇಲ್ಲ, ರಾತ್ರಿ ನಿದ್ದೆ ಬರ್ತಾ ಇಲ್ಲ. ನಮ್ಮ ನೀವೇ ಕಾಪಾಡಬೇಕು ಸರ್. ನೋಡಿ
ನಮ್ಗೆ ಅನುಮಾನ ಬಂದಿರೋರ್ನ ಎನ್ಕ್ವೈರಿ ಮಾಡೋದು ನಮ್ ಡ್ಯೂಟಿ. ಮಾಡಿ ಸರ್, ಅದಕ್ಕೆ ನಾನು ಬೇಡನಲ್ಲ. ಬಟ್ ಸರ್, ಎನ್ಕ್ವೈರಿ ಎನ್ಕ್ವೈರಿ ಆಗ್ಬೇಕೇ ಹೊರತು ಹೆರಾಸ್ಮೆಂಟ್ ಆಗಬಾರ್ದು ಸರ್. ಹೋಗ್ಲಿ, ಒಂದು ಕೆಲಸ ಮಾಡಿ, ನೀವೇನು ಹೇಳಬೇಕು ಅಂತಿದ್ದೀರೋ ಅದಕ್ಕೊಂದು ಕಂಪ್ಲೇಂಟ್ ಬರ್ಕೊಡಿ. ಕಂಪ್ಲೇಂಟ್ ಅದೆಲ್ಲ ಯಾಕೆ ಸರ್? ನೋಡಿ, ವಿಶ್ವಾಸ ಮುಖ್ಯ, ತಾವು ದೊಡ್ಡವರು. ಮೇ ಕಮ್ ಇನ್ ಸರ್. ಕಮ್ ಇನ್, ಪ್ಲೀಸ್ ಸಿಟ್ ಡೌನ್. ಮಿಸ್ಟರ್ ಗರೋಡ್, ನೀವು ಇವ್ರನ್ನ ಟಾರ್ಚರ್ ಮಾಡ್ತಿದ್ದೀರಾ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ನು ಶುರು ಮಾಡಿಲ್ಲ ಸರ್. ಹಾಗಾದ್ರೆ ಇನ್ನೂ ಜಾಸ್ತಿ ಮಾಡ್ತೀರಾ? ನೋಡಿದ್ರ ಸರ್, ನೋಡಿದ್ರ ನಾನು ಸಸ್ಪೆಷನ್ ಮೇಲೆ ಹಿಡಿದಿರೋ ರೌಡಿ ಇದ್ರ ಬಗ್ಗೆ ಡೆಫಿನೆಟ್ ಆಗಿ ಕ್ಲೂಗಳನ್ನು ಕೊಟ್ಟಿಯಾನೆ ಸರ್. ಡಿಪಾರ್ಟ್ಮೆಂಟ್ಗೆ ಬಂದಿರೋ ಅನುಮಾನ ರುಜುವಾತ್ ಆಗೋ ಸಮಯ ಬಂದಿದೆ. ಅಂದ್ರೆ ಅವ್ನು ನಮ್ಮ ಹೆಸರು ಹೇಳಿದ್ದ? ಇನ್ನೂ ಬಾಯ್ ಬಿಟ್ಟಿಲ್ಲ, ಇವತ್ತು ನಾಳೆ ಬಿಡಬಹುದು. ಅಂದ್ರೆ ನಮ್ಗಿನ್ನು ಶೇನಿಕಾಟ ತಪ್ಪಿಲ್ಲ ಅಂತಾಯ್ತು. ಅದನ್ನ ನ್ಯಾಯಾಲಯ ನಿರ್ಧಾರ ಮಾಡುತ್ತೆ. ಎನಿವೆ ಮಿಸ್ ಗರುಟ್, ಡೋಂಟ್ ಹರ್ಟ್ ದೆಮ್. ನೀವು ಅಷ್ಟೇ, ಯಾವ್ದನ್ನು ಪರ್ಸನಲ್ ಆಗಿ ತಗೋಬೇಡಿ. ಇವೆಲ್ಲ ಇದ್ದದ್ದೇ. ನಮ್ಮ ಯಜಮಾನ್ರು, ನಿಮ್ಮ ಯಜಮಾನ್ರಲ್ಲ, ಡಾಕ್ಟ್ರು. ನಮ್ಮ ಯಜಮಾನ್ರು. ಏ ಸುಮ್ನೆ ಕುತ್ಕೋ ನೋಡಿ ಡಾಕ್ಟರ್, ಈ ಪೇಷಂಟ್ ನ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ. ಇಂಥ ಸಮಯದಲ್ಲಿ ನಿದ್ದೆ ಇಂಜೆಕ್ಷನ್ ಕೊಡ್ಬೇಕು ಅಂತ ಗೊತ್ತಿಲ್ಲ ನಿಮಗೆ? ಬಿ ಕ್ವಿಕ್. ಚುಚ್ಚಬೇಡಿ, ಚುಚ್ಚಬೇಡಿ, ನಂಗ್ ಸೂಜಿ ಬೇಡ. ಚುಚ್ಚಬೇಡಿ, ಚುಚ್ಚಬೇಡಿ, ನಂಗ್ ಸೂಜಿ ಬೇಡ. ಬೇಡ ನಂಗ್ ಸೂಜಿ. ಡಾಕ್ಟ್ರೆ, ನಿಮ್ಮ ಹತ್ರ ಸ್ವಲ್ಪ ಮಾತನಾಡ್ಬೇಕು. ಹೌದಾ, ಬನ್ನಿ. ಮಕ್ಕಳನ್ನ ಜಾತ್ರೆಗೆ, ಗಂಡಸರನ್ನ ಮದುವೆ ಮನೆಗೆ, ಈ ಹುಡುಗಿರನ್ನ ಹೋಟೆಲ್ ಕರ್ಕೊಂಡ್ ಬರಬಾರ್ದು ಅಂತ ಹಿರಿಯರ್ ಹೇಳೋದು ಇದಕ್ಕೆ ನೋಡು. ಈಗೇನಾಯ್ತು? ನೀನ್ ಮಾತ್ರ ಎರಡ್ ಕಪ್ ಕಾಫಿ ಕುಡಿಬಹುದು, ನಾನ್ ಮಾತ್ರ ಮೂರ್ ಕಪ್ ಐಸ್ ಕ್ರೀಮ್ ತಿನ್ಬಾರ್ದ? ತಿನ್ಬಾರೈತಿ, ನಾನ್ ಬೇಡ ಅನ್ನ. ಹೋಟೆಲ್ ಗಟ್ಟಿಯಾಗಿರೋದಂತದ್ ಏನಾದ್ರು ತಿನ್ನು ಅಂದ್ರೆ ಒಳ್ಳೆ ಐಸ್ ಕ್ರೀಮ್, ಗುಲಾಬ್ ಜಾಮೂನು. ಹೋಗ್ಲಿ ಬಿಡು, ನಿನ್ ಮನ್ಸಿಗೆ ಯಾಕೆ ಬೇಜಾರು? ಏನ್ ತಿಂಡಿ ಹೇಳ್ತೀಯ? ಈರುಳ್ಳಿ ದೋಸೆ. ಈರುಳ್ಳಿ ದೋಸೆನಾ? ಬೇಡಪ್ಪ ಬೇಡ, ಏನ್ ಮಾಡಕ್ ಹೋದ್ರು ಈರುಳ್ಳಿ ವಾಸನೆ ಬರುತ್ತೆ. ಪರವಾಗಿಲ್ಲ ಬಿಡು, ನನ್ನ ಹತ್ರ ತಾನೆ, ನಾನ್ ಅಡ್ಜಸ್ಟ್ ಮಾಡ್ಕೋತೀನಿ. ಯು ನಾಟ್ ಇನ್ನು ತಿಂಡಿನೇ ಆರ್ಡರ್ ಮಾಡ್ಲಿಲ್ಲ, ಆಗ್ಲೇ ಬಿಲ್ ತಂದಿದ್ಯಾ? ಇಲ್ಲ ಸರ್, ಅವ್ರು ಕೊಟ್ರು. ಎಕ್ಸ್ಕ್ಯೂಸ್ ಮೀ ಡೇಟಾ, ಒಂದ್ ನಿಮಿಷ ಬಂದೆ. ನಾನು ಯಾರು ಅಂತ ನಿನ್ಗೆ ಗೊತ್ತು ನೋಡು. ನಿಮ್ ಚೆಕಪ್ನ ಹತ್ರ ನಮ್ಮ ಫ್ಯಾಕ್ಟ್ರಿ ಫೈಲ್ ಎಲ್ಲ ಸಿಕ್ಕಾಕೊಂಡ್ಬಿಟ್ಟಿದೆ, ಅವ್ನು ಕೊಡ್ತಾ ಇಲ್ಲ ಕಣಯ್ಯ. ಹೇಗಾದ್ರೂ ಮಾಡಿ ಆ ಫೈಲ್ನ ತಂದು ಕೊಟ್ಬಿಡು ಮರಿ. ಚಿಕ್ಕಪ್ಪಂದ ಫೈಲಾ? ಆಗಲ್ಲ ಸರ್. ಅಯ್ಯೋ ಆಗಲ್ಲ ಅನ್ಬೇಡಕ, ನೀನೇ ಹೀಗಂದ್ರೆ ಹೇಗೆ ನೋಡು. ಆ ಫೈಲ್ ಎಲ್ಲ ನನ್ನೇ, ನಾನೊಬ್ಬ ಪಾರ್ಟ್ನರ್ ಕಣಯ್ಯ ಫ್ಯಾಕ್ಟ್ರಿಗೆ. ನೀನೇನ್ ತಿಳ್ಕೊಬೇಡ ಕಣಯ್ಯ, ಇದು ವ್ಯವಹಾರ, ನಿನ್ ಪ್ರಾಬ್ಲಮ್ ಏನಂತ ನನಗೆ ಗೊತ್ತು. ನೀನ್ ಹಾಗೆ ಮಾಡ್ಬೇಡ ಕಣಯ್ಯ, ಹಣ ಕೊಡ್ತೀನಿ ಹಣ ತಗೋ ಖರ್ಚಿಗೆ. ಚಿಕ್ಕಪ್ಪನ ಗೊತ್ತಾದ್ರೆ? ಅಯ್ಯೋ ಎಲ್ಲಿ ಚಿಕ್ಕಪ್ಪ, ಇಷ್ಟೇ ಅಲ್ಲ ಕಣಯ್ಯ, ಇನ್ನೂ ಹಣ ಕೊಡ್ತೀನಿ ಮಾಡು. ನೀನೇ ಕೆಲಸ ಮಾಡಲಿಲ್ಲ ಅಂದ್ರೆ ಹಣ ಕೊಟ್ಟರೆ ಬೇರೆಯವ್ರು ಮಾಡೇ ಮಾಡ್ತಾರೆ. ಸಾರಿ ರಿಟಾ, ಲೇಟ್ ಆಯ್ತು. ಯಾರು ಗುರು ಅದು? ಹೀಗೆ ನಮ್ಮ ಪರಿಚಯಸ್ತರು. ಅದ್ ಸರಿ, ಈರುಳ್ಳಿ ದೋಸೆ ಬೇಡ ಅಂದ್ರೆ ನಾವು ಹೋಗೋಣ ಅಲ್ವಾ? ಮತ್ತೆ ನಿನ್ ಹಳೆದಾರಿಗೆ ಇಳಿದ್ಬಿಟ್ಟಿಯಲ್ಲ ಗುರು, ನನ್ಗನ್ಸುತ್ತೆ ನಿನ್ ಬದ್ಲಾಗಲ್ಲ ಅಂತ. ನಾನು ಹಳೆ ದಾರಿಗೆ ಇಳಿದೆ ಅಂತ ನಿಂಗ್ ಯಾರು ಹೇಳುದು? ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಮತ್ತೆ ಯಾವ್ದೋ ಫ್ರಾಡ್ ಕೆಲ್ಸಕ್ಕೆ ಕೈ ಹಾಕಿದ್ಯಾ ಅಂತ. ಅಂಗೈ ಹುಣ್ಣಿಗೆ ಕನ್ನಡಿ ಬೇರೆ ಬೇಕಾ? ನಾನಾಗ್ಲೇ ಅಂಗೈ ಹುಣ್ಣಾಗೋದ್ನ ರೀಟಾ? ಇಲ್ಲ ಗುರು, ಅದಕ್ಕೆ ಹೇಳಿದ್ದು ನಿನ್ನ ಹೃದಯದ ಹುಣ್ಮೆಯಾಗು ಅಂತ. ನೀನೇನು ಯೋಚನೆ ಮಾಡ್ಬೇಡ ರೀಟಾ, ನಮ್ ಪ್ರೀತಿಗೆ, ನೀನ್ ನನ್ ಮೇಲಿಟ್ಟಿರೋ ವಿಶ್ವಾಸಕ್ಕೆ ನಾನೆಂದು ದ್ರೋಹ ಬಗ್ಗೆಲ್ಲ. ಇಟ್ಸ್ ಅ ಪ್ರಾಮಿಸ್. ಗುರು, ನೀನ್ ಹುಡುಕ್ತಾರದೇನು ಅಲ್ಲಿಲ್ಲ ಗುರು, ಯಾಕೆ ಸುಮ್ಮನೆ ಗಲಾಟೆ ಮಾಡ್ತೀಯ? ಡೋಂಟ್ ಆಕ್ಟ್ ಲೈಕ್ ಎ ಫೂಲ್. ನಾನು ಇಜ್ಬೇಕಾಗಿರೋ ನದಿ ನಿನ್ ತೋರ್ಸ ಅವಶ್ಯಕತೆ ಇಲ್ಲ ಉಷಾ, ಸುಮ್ಮನೆ ಅಕ್ಕಿ ಕೊಡು ಅಷ್ಟೇ. ನಿನ್ ದೊಡ್ಡ ರಾಮಾಯಣ ಆಯ್ತಲ್ಲ. ಹಾ ರಾಮಾಯಣ, ನನ್ ರಾಮಾಯಣದಲ್ಲಿ ಬರೀ ಲಂಕಾ ದಹನ ಇರೋದಂತ ಈ ರಾತ್ರಿ ನಿನ್ ತೋರಿಸ್ತೀನಿ. ನಾನು ಈ ಮನೆ ಮಗ, ಅಷ್ಟಕ್ಕೂ ನೀನು? ಅಷ್ಟಕ್ಕೂ ಅಷ್ಟಕ್ಕೂ ನಾನು ಈ ಮನೆ ತುತ್ತಿನ ಕುನ್ನಿ ಅಂತನ? ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು ಫಾರ್ ಯೋರ್ ಕಾಂಪ್ಲಿಮೆಂಟ್ಸ್.
ತಲೆ ಗಟ್ಟಿ ಇದೆ ಅಂತ ಬಂಡೆ ಚುಚ್ಕೊಳ್ಳೋ ಸಾಹಸ ಬೇಡ ಗುರು. ನಿಮ್ ಚಿಕ್ಕಪ್ಪ ಬರೋ ಟೈಮ್ ಆಯ್ತು. ಉಷಾ, ವೆಲ್ ಡನ್, ವೆಲ್ ಡನ್. ಕುಡ್ಕೊಂಡು ಬಂದಿದ್ದೀರಾ? ಕುಡ್ಕೊಂಡು ಬಂದಿದ್ದೆ ಒಳ್ಳೇದಾಯ್ತು, ಇಲ್ಲದೆ ಹೋದ್ರೆ ಈ ಮನಮೋಹಕ ದೃಶ್ಯ ನೋಡಿ ನನ್ನ ಎದೆ ಒಡೆದೋಗ್ಬಿಡ್ತೀನಿ. ಏಯ್, ಎಷ್ಟು ದಿವಸದಿಂದ ನಡೀತಾ ಇದೆ ಕಣ್ಣ ಮುಚ್ಚಾಲೆ? ಕಣ್ಣ ಮುಚ್ಚಾಲೆ ಆಡ್ತಾ ಇರೋದು ನಾನಲ್ಲ ಚಿಕ್ಕಪ್ಪ, ನೀವು. ನಿಮ್ ಕತ್ಲೆ ವ್ಯಾಪಾರನ ಬೆತ್ತಲೆ ಮಾಡ್ತೀನಿ. ಏಯ್, ಅಲ್ಲೇನು ಹುಡುಕ್ತಾ ಇದೀಯಾ? ರಾತ್ರಿ ವ್ಯಾಪಾರಕ್ಕೆ ರಸೀದಿ ಇರಲ್ಲ, ಹಾಗೆ ಬ್ಲ್ಯಾಕ್ ಮಾರ್ಕೆಟ್ ನಲ್ಲಿ ರೇಟು ಇರಲ್ಲ ಕಣೋ. ನೀನಿಂತ ಮನೆ ಹಾಲ್ ಕೆಲಸ ಮಾಡ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ. ಈಗ ಗೊತ್ತಾಯ್ತಾ? ನೀ ನನ್ನನ್ನ ಅದೆಷ್ಟು ಬೆತ್ತಲೆ ಮಾಡ್ತೀಯೋ ಮಾಡು, ನಾನು ನೋಡ್ತೀನಿ. ನಿನ್ ಮುಖಕ್ಕೆ ಹಾಕಿರೋ ಮುಖವಾಡನ ನಾನು ಕಿತ್ ಬಿಸಾಕ್ತೀನಿ. ನೀನ್ ಮಾಡ್ತಿರೋ ದಗಲ್ಬಾಜಿ ಕೆಲಸನ ಲೋಕಕ್ಕೆ ಸಾರಿ ಸಾರಿ ಹೇಳ್ತೀನಿ. ನೀನೇನು ನನ್ನನ್ನು ಬತ್ತಲೆ ಮಾಡ್ತೀಯಾ? ತಗೋ ತಮಟೆ ತಗೊಂಡು ಊರೆಲ್ಲ ಸಾರು. ನಾವು ಯು ಗೆಟ್ ಔಟ್ ಆಯ್ತೆ. ಮೈ ಗಾಡ್, ಬರ್ತಾ ಬರ್ತಾ ನೀವು ಕುಡಿಯೋ ಜಾಸ್ತಿ ಆಯ್ತು. ಗುಳ್ಳೆ ನರೇ ಒಂದು ಹೆಣ್ಣಿನ ರೂಪದಲ್ಲಿ ನನ್ನ ಮನೆ ಸೇರ್ಕೊಂಡಿದೆ ಅಂತ ನನಗೆ ಇವತ್ತೆ ಗೊತ್ತಾಯ್ತು ಕಣೆ. ಅಂದ್ರೆ ಅಂದ್ರೆ ನಾನು ಗುಳ್ಳೆ ನರಿನ? ಅಷ್ಟೇ ಹೇಳಿದ್ರೆ ಆ ನರಿಗೆ ಅವಮಾನ ಕಣೆ. ಉಷಾ, ನಿಜ ಹೇಳು, ಈ ನಾಟಕ ಎಷ್ಟು ದಿವಸದಿಂದ ನಡೀತಾ ಇದೆ? ನಿನಗೂ ಗುರುಗೂ ಏನ್ ಸಂಬಂಧ? ಅಯ್ಯೋ, ಹಾಳು ಗಂಡು ಸಂತಾನವೇ. ಅನುರಾಗ ತೋರಿಸಿದಳ ಮೇಲೆ ಅನುಮಾನ ಪಡ್ತಾ ಇದ್ದೀರಲ್ಲ. ಅನುಮಾನವೇ ಇಲ್ಲ, ಇದು ಸೂರ್ಯನ ಬೆಳಕಿನಷ್ಟು ಸತ್ಯ. ನಾನು ಕಣ್ಣಿಂದ ನೋಡಿದ್ಕಿಂತಲೂ ಬೇರೆ ಸಾಕ್ಷಿ ಬೇಕಾ? ಕಣ್ಣು ನೋಡಿದ್ದೆಲ್ಲ ನಿಜ ಅಂತ ನಂಬುದು ಮೂರ್ಖತನ. ಎಸ್, ಯು ಆರ್ ಪರ್ಫೆಕ್ಟ್ಲಿ ಕರೆಕ್ಟ್. ನಾನೊಬ್ಬ ಮೂರ್ಖ, ನೀನು ಬಹಳ ಬುದ್ಧಿವಂತ. ಆಸ್ತಿಗೆ ನಾನು, ಸುಖಕ್ಕೆ ಅವನು. ವಾ, ಗಂಡು ಅಂದ್ರೆ ಗೋಡೆ ಮೇಲೆ ನೇತಾಡ್ಕೊಂಡಿರೋ ಕ್ಯಾಲೆಂಡರ್ ಅಂತ ತಿಳ್ಕೊಂಡಿರೋ ನೀತಿಗೆಟ್ಟ ಹೆಣ್ಣು ನೀನು. ಐ ಸೆಡ್ ಸ್ಟಾಪ್ ಇಟ್. ಅನಾಥ ಹೆಣ್ಣು ಅಂದ್ರೆ ಬೇಲಿ ಇಲ್ಲದ ಹೊಲ ಅಂತ ತಿಳ್ಕೊಂಡ್ರೆ ನಿಮ್ಮಂತ ನಾಮರ್ದ ಗಂಡಸರ್ಗೆ ಹೇಗ್ ಗೊತ್ತಾಗ್ಬೇಕು ಹೆಣ್ಣು ಅಂದ್ರೆ ಏನು ಅಂತ? ನಿಮ್ ಸ್ವಾರ್ಥಕ್ಕೋಸ್ಕರ ನನ್ ಸುಖ ಬಲಿ ಕೊಟ್ಟೆ, ಅದಕ್ಕೆ ಸರಿಯಾಗಿ ನೀವು ಒಳ್ಳೆ ಸರ್ಟಿಫಿಕೇಟ್ ಕೊಟ್ರಿ ಮಿಸ್ಟರ್ ರಾಘವೇಂದ್ರ. ಎಸ್ ಮಿಸ್ ಉಷಾ, ನಾನು ಕೊಟ್ಟಿರೋ ಈ ಸರ್ಟಿಫಿಕೇಟ್ ನ ಒಂದು ಫ್ರೇಮ್ ಹಾಕ್ಸಿ ಕೊಳ್ಳಲ್ಲಿ ನೇತಾಡಿಸ್ಕೊಂಡು ಓಡಾಡ್ತಾ ಇರು. ಬೇರೆಯವ್ರು ಮೋಸ ಹೋಗೋದಾದ್ರೂ ತಪ್ಪುತ್ತೆ. ಫ್ರೇಮ್ ಹಾಕೋ ಅವಶ್ಯಕತೆ ಇಲ್ಲ. ನನ್ನ ಮನ್ಸು ಕೆಟ್ಟು ಕಹಿ ಆಗೋಕ್ ಮುಂಚೆ ಅದನ್ನ ಸಮಾಧಿ ಮಾಡ್ಬಿಟ್ಟಿದ್ದೀನಿ. ಹಾಗೇನಾದ್ರೂ ಆದ್ರೆ ನಿಮಗೇನಾದ್ರೂ ಜ್ಞಾಪಕ ಬಂದ್ರೆ ಒಂದೇ ಒಂದು ಒಂದೇ ಒಂದು ಗುಲಾಬಿ ಹೊಡಿ, ನನಗಷ್ಟೇ ಸಾಕು, ನನಗಷ್ಟೇ ಸಾಕು. ಉಷಾ, ಇನ್ ಒಂದ್ ಹೆಜ್ಜೆ ಮುಂದಿಟ್ರೆ ನಿನ್ ಹೆಣ ಉಳುತ್ತೆ. ಉಷಾ, ಉಷಾ, ಇನ್ಸ್ಪೆಕ್ಟರ್ ಸರ್, ಬಾಡಿ ಎಲ್ಲಿದೆ? ಮೇಲಿದೆ ಸರ್. ಈ ಬಾಡಿನ ಆದಷ್ಟು ಬೇಗ ಪೋಸ್ಟ್ ಮಾರ್ಟಮ್ ಕಳ್ಸಿಕೊಟ್ಬಿಡಿ. ಓಕೆ ಸರ್. ರೈಟ್.
ಸರಿ ಸರ್ ಬನ್ನಿ. ಇದೇ ರೂಮ್ ನಲ್ಲಿ ಸರ್ ಉಷಾ ಅಮ್ಮ ಅವರು ಯಜಮಾನರು ಇರ್ತಾ ಇದ್ದಿದ್ದು. ಕಳ್ಕೊಂಬಿಟ್ಟೆ ಸರ್, ಕಳ್ಕೊಂಬಿಟ್ಟೆ. ರಾಘವೇಂದ್ರ ರಾವ್ ನನ್ನ ಪಾರ್ಟ್ನರ್ ಮಾತ್ರ ಅಷ್ಟೇ ಅಲ್ಲ ಸರ್, ನನ್ನ ಆತ್ಮೀಯ ಗೆಳೆಯ ಕೂಡ ಆಗಿದ್ದ. ಅವನ ಸಾವು ಹೆಣ್ಣಾಗಿ ಕಾಡಿತ್ತು. ಉಷಾ ಹೀಗೆ ಮಾಡ್ತಾಳೆ ಅಂತ ನಾನು ಕನಸಿನಲ್ಲೂ ಅನ್ಕೊಂಡಿರಲಿಲ್ಲ ಸರ್. ಉಷಾ ಗುರು ಇವ್ರ ಸಂಬಂಧ, ಅದರ ಅನುಮಾನ ನನ್ನ ಮೂಗಕ್ಕೆ ಬಡಿಲೇ ಇಲ್ಲ ಸರ್. ಬಹಳ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ ಮಿಸ್ಟರ್ ದೇವೇಂದ್ರನಾಥ್. ಸರ್, ಗುರು ಉಷಾ ನಿಮ್ಮ ಸೂತ್ರದ ಗೊಂಬೆಗಳು ಅಂತ ನನಗೆ ಗೊತ್ತು. ಅವರು ಕೊಲೆ ಮಾಡಿರಬಹುದು, ಆದರೆ ಅವರ ಹಿಂದಿನ ಸೂತ್ರಧಾರ ನೀವು. ಡಿಪಾರ್ಟ್ಮೆಂಟಿನ ಜಾಯಮಾನ್ವೇ ಹೀಗೆ ಇಂಥ ಸಮಯದಲ್ಲಿ ಹೀಗೆ ಮಾತಾಡಿ ನನ್ನ ಮನಸ್ಸನ್ನು ನೋಯಿಸಬೇಡಿ ಮಿಸ್ಟರ್ ಗರೋಡ್. ಮನಸ್ಸು ನೋಯಿಸೋದು ಮನಸ್ಸಿದ್ದವ್ರಿಗೆ ಮಾತ್ರ. ಸ್ನೇಹಿತನನ್ನೇ ಕೊಲ್ಲೋ ನಿಮಗೆ ಹೃದಯ ಇದೆಯಾ? ನಾನ್ಯಾಕೆ ಸರ್ ಕೊಳ್ಳಿ? ಆಸ್ತಿ ಇವತ್ತಿನಿಂದ ನೀವು ಕೋಟ್ಯಾಧೀಶರು. ಸುಬ್ರಾವ್ ಆಸ್ತಿ ಕೂಡ ನಿಮಗೆ ಬಂದಿರಬೇಕಲ್ಲ ಮಿಸ್ಟರ್ ನಾಥ್. ನನ್ನ ಪಾಲಕ್ಕೆ ಬರಬೇಕಾಗಿರೋದು ಮಾತ್ರ ನನಗೆ ಬರ್ಲಿಕ್ಕೆ ಸಾಧ್ಯ ಸರ್. ಮಿಕ್ಕಿದ್ದು ಆ ರಾವ್ ಮಾಡಿರೋ ವಿಲ್ ಪ್ರಕಾರ ಹೋಗುತ್ತೆ. ದಯವಿಟ್ಟು ಈ ತಮಾಷೆ ಆಟ ಎಲ್ಲ ಬಿಡಿ ಸರ್. ಮೊದಲು ಆ ಉಷಾ ಗುರುನ ಹುಡುಕಿ ನನ್ನ ಸ್ನೇಹಿತನ ಆತ್ಮಕ್ಕೆ ಶಾಂತಿ ಕೊಡಿ. ಎನ್ಕ್ವೈರಿ ಮುಗಿಯೋವರೆಗೂ ನೀವು ಊರು ಬಿಟ್ಟು ಹೊರಗಡೆ ಹೋಗಬಾರ್ದು. ನಾವು ಕರೆದಾಗ ಇಲ್ಲಿಗೆ ಬರಬೇಕು. ಬೇಕಾದ್ರೆ ನಾನಿಲ್ಲೇ ಇರ್ತೀನಿ. ಮೊದಲು ಅವ್ರನ್ನ ಹುಡುಕ್ಸಿ. ನ್ಯೂಸ್ ಪೇಪರ್ ಪೊಲೀಸ್ ತಯಾರಿ, ಪೊಲೀಸ್ ತಯಾರಿ. ಇಲ್ಲ ಪೇಪರ್ ಕೊಡಪ್ಪ. ಆಯ್ತು. ನ್ಯೂಸ್ ಪೇಪರ್ ಪೊಲೀಸ್ ತಯಾರಿ ಸರ್. ತಾಜಾ ನ್ಯೂಸ್ ಪೇಪರ್. ಕೈಗಾರಿಕೆ ಕೋಚಂಬಿ ರಾಘವೇಂದ್ರ ಅವರ ಕೊಲೆ. ಅಣ್ಣನ ಮಗ ಗುರು ಮತ್ತು ಸೆಕ್ರೆಟರಿ ಉಷಾ ತಲೆ ತಪ್ಪಿಸಿಕೊಂಡಿದ್ದಾರೆ. ಏನ್ರಿ ಇದು, ಜಗತ್ನಲ್ಲಿ ಹೀಗೂ ನಡೆಯುತ್ತಾ? ಪಿಎನೆ ಕೊಲೆ ಮಾಡೋದಾ? ಇದರಲ್ಲಿ ಅವರ ಅಣ್ಣನ ಮಗನು ಸೇರ್ಕೊಂಡಿದ್ದಾನಂತೆ. ಅಷ್ಟೇ ಅಲ್ಲ ಕಣೆ, ಅವ್ರ ಅಣ್ಣನ ಮಗ ಇವಳು ಪ್ರಿಯಕರ. ನಾನು ಬಡ್ಕೊಂಡೆ ಅವ್ನ ಲೋಫರು ಲಫಂಗ ಸ್ನೇಹ ಮಾಡಬೇಡ ಅಂತ. ಕೇಳಿದ್ಲ ನನ್ನ ಮಾತನ್ನ? ತಿನ್ನ. ರಾಮ, ಬೆಳ್ಬೆಳಗ್ಗೆ ಎಂತ ಸುದ್ದಿ ಕೇಳ್ಬೇಕೋ ಏನೋಪ್ಪ ಅಲ್ರಿ. ನಂಗೆ ಇದನ್ನ ಕೇಳೋಕೆ ಆಗ್ತಿಲ್ಲ. ಇನ್ ಹಾಗಾದ್ರೂ ಕೊಲೆಗಳು ಮಾಡ್ತಾರೋ ಏನೋ. ರೀತಾ, ಪಟ್ಟಾಭಿನ್ ಕೊಲೆ ಮಾಡಿದವನು ಇವನೇ ಅಂದ್ಕೊಂಡೆ. ಇವನ್ ಕೊಲೆನೂ ಆಗೋಯ್ತು. ಕೊಲೆಗಾರ ಬಹಳ ಚಾಣಾಕ್ಷ ಅಂತ ಕಾಣಿಸುತ್ತೆ. ಇರ್ಲಿ, ಕೊಲೆಗಾರನ ಹಿಡಿದ ಹಿಡಿತೀನಿ. ಪಟ್ಟಾಭಿ ಕೊಲೆಗಾರನ ಕಂಡು ಹಿಡಿತೀನಿ ಅಂತ ಹೊರಟಿದ್ರಿ, ಈಗ ಈ ಕೊಲೆಗಾರನ ಕಂಡು ಹಿಡಿತೀನಿ ಅಂತ ಹೊರಟಿದ್ದೀರಾ? ಅದ್ಯಾನ್ ಕಂಡು ಹಿಡಿತಿರೋ ಅದ್ಯಾನ್ ಬಿಡ್ತಿರೋ ಆ ದೇವ್ರಿಗೆ ಗೊತ್ತು. ಕೊಲೆಗಾರನ ಕಂಡು ಹಿಡಿಯೋದು ಇಡ್ಲಿ ಇಡ್ಲಿ ತಿಂದಾಗಲ್ಲ. ಅಪ್ಪ ಅಪ್ಪ ನೀರು ಕುಡಿಯಪ್ಪ. ಕೂತ್ಕೋ, ನೀನೊಂದು ಎರಡು ಇಡ್ಲಿ ತಿನ್ನುವಂತೆ. ಅಮ್ಮ, ಆ ಅಮ್ಮನ ಯಾಕೆ ರೀತಿಯ? ಎಲ್ಲ ರೆಡಿ ಮಾಡು. ಸಾಮಾಕ್ಲ ಅಡಿ. ಯಾಕಮ್ಮ ಇಷ್ಟೊತ್ತಲ್ಲಿ ಒಬ್ಬರೇ ಹೊರಗಡೆ ನಿಂತ್ಕೊಂಡಿದ್ರಾ? ಈಟ ಎಲ್ಲೂ ಕಾಣಿಸ್ತಾನೆ ಇಲ್ಲ, ಇನ್ನು ಮನೆಗೆ ಬಂದಿಲ್ಲ. ಅವ್ಳ ಫ್ರೆಂಡ್ಸ್ ಮನೆಗೆಲ್ಲ ಹೋಗಿದ್ದೆ ಕಣೋ, ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅವಳೆಲ್ಲಿರ್ತಾಳೆ ಅಂತ ಚೆನ್ನಾಗಿ ಗೊತ್ತು, ನಾನು ಕರ್ಕೊಂಡು ಬರ್ತೀನಿ. ಅಮ್ಮ ಹಬ್ದೂಟ ಕೊಟ್ಟು ಕಳಿಸಿದಾರೆ, ನೀವು ಊಟ ಮಾಡಿ. ಅವಳಿಲ್ದೆ ನಾನು ಒಬ್ಳೆ ಹೇಗೆ ಊಟ ಮಾಡ್ಲಿ? ಇತ್ತೀಚೆಗಂತೂ ಅವಳು ನನ್ನ ಮಾತೇ ಕೇಳ್ತಾ ಇಲ್ಲ. ನಿಮ್ ತಾಯಿಗಾದ್ರೂ ಹೇಳಪ್ಪ, ಅವರಾದ್ರೂ ಬುದ್ಧಿ ಹೇಳಿ. ನಾನು ಹೇಳ್ತೀನಮ್ಮ, ನೀವು ಊಟ ಮಾಡಿ. ಅವಳನ್ನ ಕರ್ಕೊಂಡು ಬರೋ ಜವಾಬ್ದಾರಿ ನನಗೆ ಬಿಟ್ಟದ್ದು. ಡೋಂಟ್ ವರಿ, ನೀವು ಊಟ ಮಾಡಿ. ಆಯ್ತಪ್ಪ. Oh
ನನ್ನ ನಂಬು ರೀಟಾ, ನಾನು ಯಾವ ತಪ್ಪನ್ನು ಮಾಡಿಲ್ಲ ರೀಟಾ, ಪ್ಲೀಸ್ ರೀಟಾ. ಯಾಕೆ ಮಾಡಿಲ್ಲ? ನಮಗೆ ಗೊತ್ತಿತ್ತು ನೀನು ಇಲ್ಲೇ ಸಿಕ್ಕೇ ಸಿಕ್ತಿ ಅಂತ. ಅಲ್ಲಿ ಕೊಲೆ ಮಾಡಿ ಚಕ್ಕಂದ ಆಡಕ್ಕೆ ಬಂದಿದ್ದೇನೆ. ಐ ಕೊಲೆ ಗಡಕ ನನ್ನ ಮಗನೇ ನಡಿಯ. ಕೊಲೆ ನಾನು ಯಾವುದನ್ನು ಮಾಡಿಲ್ಲ ಸರ್. ನಾನು ಬಿಡಿ ಸರ್, ನಾನು ಏನು ಮಾಡಿಲ್ಲ ಸರ್. ಏನು ಮಾಡಿಲ್ಲ ಆ ತೋರಿಸಿ ನಡೆಯಲ್ಲ. ನಾನೇನು ಮಾಡಿಲ್ಲ ಸರ್, ಬಿಟ್ಬಿಡಿ ಸರ್. ಏರೋಪ್ಲೇನ್ ಹಚ್ಚಿ ಬಿಡ್ತೀರ ಅಂತ ಏನು ಮಾಡಿಲ್ಲ ಸರ್. ನನ್ ಬಿಟ್ಬಿಡಿ ಸರ್. ಬಿಡಿ ಸರ್. ಏನೋ ಇನ್ನೂ ಇಲ್ಲ ಇದೆಯಾ? ಅಪ್ಪನ ಕೂಡ ತಗೊಂಡು ಹೋಗಲ್ವಾ? ಕಾಲೇಜ್ ಬೇರೆ ಇಲ್ಲ ಅಂದೆ. ಹೋಗ್ತೀನಮ್ಮ. ಇನ್ನೂ ಇಲ್ಲೇ ನಿಂತಿದ್ಯಲ್ಲೋ, ಬೇಗ ಹೋಗು. ಅಮ್ಮ ಗುರುನ ವಿಚಾರನ ಅಪ್ಪನಿಗೆ ಹೇಳಮ್ಮ ಪ್ಲೀಸ್. ಗುರು ಹಸುವಿನಂತ ಹುಡುಗ. ಅದನ್ನ ಕೋರ್ಟ್ ಡಿಸೈಡ್ ಮಾಡುತ್ತೆ. ಸದ್ಯಕ್ಕೆ ನೀನು ಈ ವಿಷಯ ಮರ್ತ್ಬಿಡಪ್ಪ. ಇರೋನೊಬ್ಬ ಮಗ, ನಾಳೆ ದಿನ ಒಂದು ಹೋಗಿ ಒಂದಾದ್ರೆ ನಮ್ಗತಿ ಏನು? ಅಯ್ಯೋ ನನಗೇನು ಆಗಲ್ಲಮ್ಮ. ಆ ರೀಟಾ ಮುಖ ನೋಡಕ್ಕಾಗ್ತಾಯಿಲ್ಲಮ್ಮ. ಅವಳಿಗೋಸ್ಕರನಾದ್ರೂ ಅಪ್ಪನಿಗೆ ಹೇಳಮ್ಮ. ರೀಟಾಗೆ ನೀನ್ ನೇರವಾಗಿ ಬುದ್ಧಿ ಹೇಳು. ಇನ್ ಮುಂದೆ ಗುರು ವಿಷಯ ಮನೇಲಿ ಎತ್ಕೊಡ್ದು. ಇದೇನ್ ಸಣ್ಣ ವಿಷಯ ಅನ್ಕೊಂಡೇನೋ? ಕ್ರಿಮಿನಲ್ ಕೇಸು. ನಾನು ನೀನು ಇತ್ಯರ್ಥ ಮಾಡೋದಕ್ಕೆ ಇದೇನ್ ಪಂಚಾಯತಿ ಕಟ್ಟೆ ಅನ್ಕೊಂಡ್ಯಾ? ನನ್ ಮನ್ಸು ಹೇಳ್ತಾ ಇದೆಯಮ್ಮ, ಗುರು ನನ್ ಸ್ನೇಹಿತ. ಪೋಕ್ರಿ ಪುಂಡಾಟಿಕೆ ಮಾಡ್ತಾನೆ ಹೊರತು ಕೊಲೆ ಮಾಡೋಷ್ಟು ಧೈರ್ಯ ಇಲ್ಲಮ್ಮ. ಏನೇ ಆಗ್ಲಿ ಅಂತ ಕೊಲೆಗಾರ ಸಹವಾಸ ನಮಗ್ ಬೇಡ. ಪೊಲೀಸ್ನವ್ರು ಹಿಡ್ಕೊಂಡವರೆಲ್ಲ ಕೊಲೆಗಾರೇನಮ್ಮ, ಗುರು ಅಂತಾನಲ್ಲ. ಕಂಬಿ ಹಿಂದೆ ಹೇಳ್ತಾ ಇರೋ ಗುರು, ಮನೆಯಲ್ಲಿ ಮೌನವಾಗಳ್ತಾ ಇರೋ ರಿಟರ್ನ್ ನೋಡಿದ್ರೆ ನನ್ ಹುಚ್ಚಿಡ್ದಂಗ ಆಗ್ತಾ ಇದೆ. ನನ್ ಹುಚ್ಚಿಡ್ದಂಗ ಆಗ್ತಾ ಇದೆಯಮ್ಮ. ಅಮ್ಮ ಅಮ್ಮ ಪ್ಲೀಸ್, ನೀನ್ ಹೇಳಿ ಗುರುನ್ ಬಿಡ್ಸಮ್ಮ. ನೀನ್ ಹೇಳಿದ್ರೆ ಅಪ್ಪ ಒಪ್ಕೋತಾರಮ್ಮ. ಪ್ಲೀಸ್ ಹೇಳ್ತೀನಮ್ಮ. ಮರಿಬೇಡಮ್ಮ, ಹೇಳ್ತೀನಮ್ಮ. ಬರ್ಲಮ್ಮ. ನನ್ನ ನಂಬು ರೀಟಾ, ನಾನು ಈ ಕೊಲೆ ಮಾಡಿಲ್ಲ. ನಂಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ಮತ್ತೆ ಮನೆಯಿಂದ ಯಾಕೆ ಹೋದೆ? ನೀನು ಹೋಗ್ಬಾರ್ದಾಗಿತ್ತು. ನಾನು ಓಡ್ ಹೋಗ್ಲಿಲ್ಲ ರೀಟಾ, ಅದಾದದ್ದೇ ಬೇರೆ. ರಾತ್ರಿ ನಂಗೂ ಚಿಕ್ಕಪ್ಪನಿಗೂ ಜಗಳ ಆಯ್ತು. ಚಿಕ್ಕಪ್ಪ ನನ್ನ ಅವಮಾನ ಮಾಡ್ದ, ಹುಚ್ಚು ನಾಯಿನ ಓಡಿಸ ಹಂಗ ಓಡಿಸ್ದ. ನಾನು ಮನೆ ಬಿಟ್ಟೆ. ಆಮೇಲೆ ಏನಾಯ್ತು ಅಂತ ನಂಗೆ ಗೊತ್ತಿಲ್ಲ ರೀಟಾ. ಮತ್ತೆ ನಾನೊಂದು ಚಿಕ್ಕ ಕನಸು ಕಂಡಿದ್ದೆ, ಆ ಕನಸು ಕೂಡ ನುಚ್ಚು ನೂರಾಗಿ ಹೋಯ್ತು. ಯಾಕೆ ಯಾಕೆ ಗುರು ನನಗೆ ಈ ಶಿಕ್ಷೆ? ರೀಟಾ ನಾನು ಇಷ್ಟು ಹೇಳಿದ ಮೇಲೂ ನನ್ನ ಮೇಲೆ ನಿನಗೆ ನಂಬಿಕೆ ಬರ್ಲಿಲ್ವಾ? ಮದ್ವೆಗೆ ಮುಂಚೆನೆ ನಿನ್ ವಿಷಯ ಇಷ್ಟೊಂದು ಕ್ಲಿಯರ್ ಆಗಿ ಗೊತ್ತಾಗಿದ್ದು ಒಳ್ಳೇದಾಯ್ತು. ಅದ್ರ ಬಗ್ಗೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ರು ಮನಸ್ಸಿನಲ್ಲಿ ನೋವಿದೆ. ನೀನ್ ಹೀಗ್ ಮೋಸ ಮಾಡ್ಬಾರ್ದಾಗಿತ್ತು, ಮಾಡ್ಬಾರ್ದಾಗಿತ್ತು. ರೀಟಾ 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 ರಾಘವೇಂದ್ರ, ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ
ಕುಲಣ್ಣ? ಅಯ್ಯಯ್ಯೋ, ಯಾರು ಇಲ್ವಾ ಇವ್ರಿಗೆ ಹೊರಗಡೆ ಕಳಿಸಿ, ನನ್ ಕೊಂದು ಬಿಡ್ತಾರೆ. ನೀನೇ ಹೇಳಮ್ಮ, ಹೆಂಡತಿ ಸತ್ಲು ಅಂದ್ರೆ ಬರೀ ಹೆಂಡತಿ ಮಾತ್ರ ಸತ್ತೋದಂಗೆ, ಆದ್ರೆ ಗಂಡ ಸತ್ತೋದ ಅಂತಂದ್ರೆ ಆ ಮನೆ ದೀಪನೇ ಆರೋದಂಗಲ್ವಾ? ನೋಡ್ದ್ಯಾ, ಲವ್ ಮಾಡ್ಬೇಡ, ಲವ್ ನಲ್ ಪ್ರಾರಂಭ ಆಗೋದು ನೋವ್ನಲ್ಲಿ ಮುಕ್ತಾಯ ಆಗುತ್ತೆ ಅಂತ ಬಾಯ್ ಬಾಯ್ ಪಡ್ಕೊಂಡೆ. ಕೇಳಿದ್ಯಾ ನನ್ ಮಾತನ್ನ? ಲವ್ವೇ ಬೇರೆ, ಮದುವೆನೆ ಬೇರೆ. ಕೆಲವ್ರಿಗೆ 30 ಆದ್ರೂ ಮದುವೆನೆ ಆಗಲ್ಲ, ಇನ್ ಕೆಲವ್ರಿಗೆ ಮದುವೆ ಆಗೋವರೆಗೂ 30 ಆಗೋಲ್ಲ. ಅದಕ್ಕೆ ಹೇಳೋದು, 100 ಜುಟ್ ಒಂದಾಗ್ಬೋದು, 2 ಜಡೆ ಒಂದಾಗಲ್ಲ ಅಂತ. ನೀನಾ ಬಾಪ್ ಕಟ್ಟು, ಜಡೆ ಇದ್ರ ತಾನೆ. ಈಗ ಜ್ಞಾಪಕಕ್ ಬಂತು, ನಮ್ಮ ಅಪ್ಪನ ಆಫೀಸಲ್ಲಿ ಒಬ್ಳು ಟೈಪಿಸ್ಟ್ ಇದ್ದಾಳೆ, ಅವಳ ಹೆಸರು ನೀಲವೇಣಿ ಅಂತ. ಅವಳು ನಿನ್ನಾಗೆ ಬಾಪ್ ಕಟ್ಟು. ಅವಳ ಅಪ್ಲಿಕೇಶನ್ ಹ್ಯಾಕ್ ಫಿಲ್ ಅಪ್ ಮಾಡ್ತಾಳೆ ಗೊತ್ತಾ? ಪ್ಲೇಸ್ ಆಫ್ ಬರ್ತ್ ಅಂದ್ರೆ ಮೆಟರ್ನಿಟಿ ಹಾಸ್ಪಿಟಲ್ ಅಂತೆ. ರೀಟಾಂ ಕಿಲ್ಕಲಾಂ ಕೋಪವೇತಕೇ ರಾಧಿಕೆ ನಿನ್ನ ಸರಸ ವಿಜೇಕೆ ರಾಧಿಕೆ ನಿನ್ನ ಸರಸ ವಿ ಹವಾ ಹವಾ ರಿಟಾ ರಿಟಾ ಏಕ್ ದೋ ತೀನ್ ಚಾರ್ ಪಾಂಚ್ ಛೇ ಸಾತ್ ಆಠ್ ನೌ ದಸ್ ಗ್ಯಾರಾ ಬಾರಾ ತೇರಾ ತೈಯತ್ತಾಂ ಕೊಲು ಕೊಲಣ್ಣ ಕೊಲೆ. ಹಲೋ ಮಿಸ್ಟರ್ ಕರುಟ್ ಸ್ಪೀಕಿಂಗ್, ನಾನು ದೇವೇಂದ್ರನಾಥ್. ನೀವ? ಏನ್ ವಿಷಯ? ತಮ್ಮ ಹತ್ರ ಮಾತಾಡ್ಬೇಕಿತ್ತು. ಈಗ್ಲೇನಾ? ಹೌದು, ಬಂದ್ರೆ ಸಂತೋಷ. ಓಕೆ. ವೆಲ್ಕಮ್ ವೆಲ್ಕಮ್ ಮಿಸ್ಟರ್ ಗರುಡ್, ಈ ಅರಮನೆಗೆ ತಮಗಾದ್ರ ಸ್ವಾಗತ. ಮೊಸಳೆ ಹೊಕ್ಕು ಹೊಂಡದಾಗಿರೋ ಈ ಅರಮನೆಗಿಂತ ನಿಮಗೆ ಸೆರೆಮನೆ ವಾಸಿ ಅಂತ ನನಗ್ಯಾಕೆ ಅನ್ಸುತ್ತೆ. ನನಗೆ ಫೋನ್ ಮಾಡಿ ಕರೆಸಿದ ಉದ್ದೇಶ? ಮೇಲ್ ಬನ್ನಿ, ಬಹಳ ಚೆನ್ನಾಗಿ ಮಾತಾಡ್ತೀರ. ನಾನ್ ನಿಮ್ಮನ್ನ ಅದಕ್ಕೆಲ್ಲ ಇಷ್ಟಪಡೋದು, ನಿಮ್ ಮಾತನಲ್ಲ ಆ ಪೊಗರಿದೆಯಲ್ಲ, ಆ ಪೊಗರನ್ನ ಇಷ್ಟಪಡ್ತೀನಿ. ನಾನು ಗುಂಡು ಹಾಕುವಾಗ ಯಾರಾದ್ರೊಬ್ರು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ನಿಮ್ ಹಾಗೆ ಹೀಗೆ ಮಾತಾಡ್ತಾ ಇದ್ರೆ ನಾನು ಗಂಟಲಿನಲ್ಲಿ ಸುಳ್ಕೊಳ್ಳೋ ಗುಂಡು ಹುಣ್ಣಿಮೆ ಚಂದ್ರನ ಬೆಳದಿಂಗ್ಳ ಹಾಗೆ ಸರಾಗವಾಗಿ ಇಳಿಯತ್ತೆ. ಬನ್ನಿ. ನೋ ಥ್ಯಾಂಕ್ಸ್. ಪರವಾಗಿಲ್ಲ, ತಗೊಳ್ಳಿ. ಊಟ ಮಾಡಿದ್ರೆ ಅನ್ನ ತಿಂದ್ರೆ ಋಣ ಇರುತ್ತೆ ಅನ್ಬೋದು, ಯಾಕೆಂದ್ರೆ ಊಟದಲ್ಲಿ ಉಪ್ಪಿರುತ್ತೆ ನೋಡಿ. ಬಟ್ ಹಿಯರ್ ನೋ ಉಪ್ಪು, ಉಪ್ಲೆಸ್ ಋಣ ಇಲ್ಲೇ ಇಲ್ಲ. ಅಲ್ದೆ ಒಳ್ಳೆ ಮದ ನೋಡಿ, ನೀವ್ ಆಡೋ ಮಾತುಗಳಿಗೆ ಒಳ್ಳೆ ಈಸ್ಟ್ಮನ್ ಕದರ್ ಕಲರ್ ಬರುತ್ತೆ. ನಿಮ್ ಪರ್ಸನಾಲಿಟಿಗೆ ಒಳ್ಳೆ ತಗೊಳ್ಳಿ. ಫೌಂಡೇಶನ್ ಏನೋ ಚೆನ್ನಾಗಿ ಹಾಕ್ತಿದ್ದೀರಾ, ಅದ್ರ ಮೇಲೆ ಬಿಲ್ಡಿಂಗ್ ಹ್ಯಾಕ್ ಕಟ್ತೀರಾ ನೋಡ್ಬೇಕು. ಯಾಕೋ ಬೆಳಿಗ್ಗಿಂದ ನನ್ ಕೈ ಒಂದೇ ಸಮನೆ ಕಡಿತಾ ಇದೆ. ಹುಬ್ಬೇರಿಸೋ ಅವಶ್ಯಕತೆ ಏನಿಲ್ಲ, ನನ್ ಕೈ ಕಡಿದ್ರೆ ಅದು ನನಗೆ ಶುಭ ಸೂಚಕ. ನಾನು ಅವತ್ತು ಯಾರಿಗಾದ್ರೂ ಏನನ್ನಾದ್ರೂ ದಾನ ಮಾಡ್ಲೇಬೇಕು, ಮಾಡ್ಲೇಬೇಕು. ಇಲ್ದಿದ್ರೆ ಅರ್ಥವೇ ಇಲ್ಲ. ತಮಗೂ ಏನನ್ನಾದ್ರೂ ದಾನ ಮಾಡಬೇಕು ಅಂತ ನನ್ನ ಕೈ ಒಳಗಿನ ದೈವ ಪ್ರೇರೇಪಣೆ ಮಾಡ್ತಾ ಇದೆ. ಒಪ್ಪಿಸ್ಕೋಬೇಕು.
ಏನಿದು? ಕಿಂಚಿತ್ ದಾನ. ಜೀವನದಲ್ಲಿ ನಿಮಗ್ ಗೊತ್ತಿರೋದು ಅಂದ್ರೆ ಬಟ್ಟೆ ಚಡ್ಡಿ ತುಂಬುವಂತ ಸೂಟ್ ಕೇಸ್ ಒಂದೇ, ಆದ್ರೆ ಇದು ಬ್ರೀಫ್ ಕೇಸ್. ಇದರಲ್ಲಿ ನೋಟ್ ಇದೆ, ಕರೆನ್ಸಿ, ಲಕ್ಷ್ಮಿ. ಇದನ್ನ ನೀವು ನನಗೆ ಯಾಕೆ ಕೊಡ್ತಾ ಇದ್ದೀರಿ ಅಂತ ವಿವರವಾಗಿ ಹೇಳ್ಬಿಟ್ರೆ. ಬಡವರಾಗಿ ಹುಟ್ಟೋದು ತಪ್ಪಲ್ಲ, ಆದ್ರೆ ಬಡವರಾಗಿ ಬಾಳೋದು ತಪ್ಪು ಅಂತ ನಮ್ ರಾಘು, ಅದೇ ನಮ್ ರಾಘವೇಂದ್ರ ಹೇಳ್ತಾ ಇದ್ದೆ. ಎಷ್ಟು ದಿನ ಅಂತ ಉಪ್ಪಿಲ ಸಪ್ಪೆ ಊಟ ಮಾಡ್ತೀರಾ ಮೈ ಫ್ರೆಂಡ್? ತಗೊಳ್ಳಿ, ಇನ್ಮೇಲೆ ನಿಮ್ಮನೇಲೂ ರಸದೌತ್ನ ನಡೆದು ಹೋಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಪ್ರತಿಯೊಂದು ಕೆಲಸದ ಹಿಂದೆನೂ ಸ್ವಾರ್ಥ ಇರುತ್ತೆ ಅಂತ ಅದೇ ನಿಮ್ಮ ರಾಘವೇಂದ್ರನು ಹೇಳ್ತಾ ಇದ್ದ. ಪುಣ್ಯಕ್ಕೆ ತಕ್ಕ ಸ್ವರ್ಗ, ಹಣಕ್ಕೆ ತಕ್ಕ ಸೇವೆ. ನನ್ನಿಂದ ನಿಮ್ಗೇನ್ ಸೇವೆ ಆಗ್ಬೇಕು ಅಂತ ಹೇಳಿದ್ರೆ. ಗುಡ್, ವೆರಿ ಗುಡ್. ಜೀವನದಲ್ಲಿ ಇತ್ತೀಚೆಗೆ ಯಾಕೋ ಎರಡು ತೊಡರುಗಳು ಬಹಳ ಜಾಸ್ತಿ ಆಗ್ತಾ ಇವೆ, ಯಾಕೋ ಏನು ಸರಿ ಹೋಗ್ತಾನೆ ಇಲ್ಲ. ನೀವು ಮನಸ್ಸು ಮಾಡಿದ್ರೆ ಎಲ್ಲ ಸರಿಪಡಿಸಬಹುದು. ವಿಷಯ ಏನು ಅಂತ ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ ಅಲ್ವೇ? ತಿಳಿಯಾದ ತಲೆ, ತಂಪಾದ ಹೊಟ್ಟೆ ಇದ್ರೆ ಬದುಕಿನಲ್ಲಿ ಎಡರು ತೊಡರುಗಳು ಬರಲ್ಲ. ನೀವು ಒಳ್ಳೆ ಆಟ ಆಡ್ತಾ ಇದ್ದೀರ ಹೇಳಿ. ಪಟ್ಟಾಭಿ ಫೈಲ್ ಮುಚ್ಚೋಕೆ ಇಷ್ಟೇ ಸಾಕಾ ಅಥವಾ ಇನ್ನು ಬೇಕಾ? ನಾನು ಮನಸ್ಸು ಮಾಡಿದ್ರೆ ನಿಮ್ಮನ್ನ ಈಗ ಅರೆಸ್ಟ್ ಮಾಡ್ತೀನಿ. ಪ್ರಪಂಚದಲ್ಲಿ ನೀವೊಬ್ಬರೇ ಬುದ್ಧಿವಂತರು ಅಂತ ಅನ್ಕೊಂಡಿದ್ದೀರಾ ಮಿಸ್ಟರ್ ಗಾರ್ಡ್? ನೀವು ಈ ಕೆಲಸ ಮಾಡಲಿಲ್ಲ ಅಂದ್ರೆ ಬೇರೆಯವ್ರ ಕೈಲಿ ಮಾಡಿಸೋದು ನನಗೆ ಗೊತ್ತು. ಇಲ್ಲ ನೋಡಿ, ಕೋರ್ಟ್ನಿಂದ ನಾ ತಂದಿರೋ ಆಂಟಿಸಿಪೇಟರಿ ಬೈಲ್. ಯಾತಕ್ಕೆ? ಇದುವರೆಗೂ ಇಲ್ಲೇನು ನಡೀತು ಅಂತ ನನಗೆ ನಿಮಗೆ ಮಾತ್ರ ಗೊತ್ತು. ಆದರೆ ಲಂಚ ಕೊಡೋ ಆಪಾದನೆ ನನ್ನ ಮೇಲೆ ಹೊರಿಸ್ಬೋದು ಅಂತ ಮುಂದಾಲೋಚನೆಯಿಂದ ನಾನು ಇದನ್ನು ಪಡ್ಕೊಂಡಿದ್ದೀನಿ. ಬೆಕ್ಕಿಗೆ ಒಂಬತ್ತು ಜೀವ, ಇವತ್ತಲ್ಲ ನಾಳೆ ನೀ ನನ್ನ ಕೈಗೆ ಸಿಕ್ಕೇ ಸಿಕ್ತೀಯ, ನಾನೇ ನಿನ್ನ ಅರೆಸ್ಟ್ ಮಾಡ್ತೀನಿ. ಯಾವಾಗ ಬಂದ್ರಿ? ಆಗ್ಲೇ ಹೊರಟ್ಬಿಟ್ರ? ಹೋಗಿ ಮಕ್ಳ, ನಿಮ್ ಡ್ಯಾಡಿನ್ ಕರೀರಿ, ಊಟ ಮಾಡೋಣ. ಕುಂಡ್ಲಿ ಬರ್ಕೊಳ್ಳಿ, ಹೇಳು ಪಟ್ಟಾಬಿನ್ ಕೊಲೆ ಮಾಡಿದ್ ಯಾರು? ಪಟ್ಟಾಬಿನ್ ಕೊಲೆ ಮಾಡಿದ್ದು ನಾವೇ ಸರ್. ಯಾಕೆ? ದುಡ್ಡು ಕೊಡ್ತೀವಿ ಅಂದ್ರು ಸರ್, ಕೊಲೆ ಮಾಡಿದ್ವಿ. ಐ ಸಿ, ಯಾರು ಹೇಳಿದ್ದು? ರಾಘವೇಂದ್ರ. ದೇವೇಂದ್ರ? ದೇವೇಂದ್ರ ರಾಘವೇಂದ್ರ, ದಟ್ಸ್ ಬೆಟರ್. ಕುಂಡ್ಲಿ, ಅವರನ್ನು ಅರೆಸ್ಟ್ ಮಾಡಿ. ನೋಡಿಯಮ್ಮ, ಇಂಥ ಸಮಯದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬಿಡಿ. ಕೊಲೆಯಾಗಕ್ಕೆ ಮುಂಚೆ ಇಲ್ಲಿಗೆ ಯಾರಾದ್ರೂ ಬಂದಿದ್ರಾ? ಬಂದಿದ್ರು. ನಾನು ದೇವೇಂದ್ರನಾಥ್ ಮನೆಗೆ ಹೋಗಿದ್ದು ನಿಜ ಸರ್. ಅವ್ರ ಜೊತೆ ಜಗಳ ಆಡಿದ್ದು ನಿಜ, ಆದರೆ ನಾನು ಅವ್ರ ಕೊಲೆ ಮಾಡಲಿಲ್ಲ. ಅದರ ಅವಶ್ಯಕತೆ ನಂಗೇನು ಇಲ್ಲ, ನನ್ನ ನಂಬಿ ಸರ್. ನಾನು ನಂಬ್ತೀನಿ ಮಿಸ್ಟರ್ ಗರೋಡ್, ನಾನೇ ಯಾಕೆ, ದೇವ್ರು ಕೂಡ ನಂಬಬಹುದು. ಆದರೆ ನಾನ್ ನಂಬೋದು ಬಿಡೋದ್ರಿಂದ ಏನೂ ಆಗೋಲ್ಲ. ಕೋರ್ಟ್ ನಂಬಬೇಕು ಅನ್ನೋ ವಿಚಾರ ಬೀಯಿಂಗ್ ಅನ್ ಎಕ್ಸ್ಪೀರಿಯನ್ಸ್ ಪೊಲೀಸ್ ಆಫೀಸರ್ ಆದ ನಿಮಗೆ. ಐ ನೋ ಸರ್, ಚದುರಂಗದ ಆಟದಲ್ಲಿ ನನ್ನ ಕಾಯಿಗಳು ಹಣ್ಣಾಗೋದಕ್ಕೆ ಮುಂಚೆನೆ ಸತ್ತು ನಾನು ಸೋತೆ, ಅವನು ಗೆದ್ದ. ಅವನು ಅಂದ್ರೆ ಯಾರು? ನಿಜವಾದ ಕೊಲೆಗಾರ. ನಾನು ಚಾಪೆ ಕೆಳಗೆ ತೋರಿದೆ, ಅವನು ರಂಗೋಲಿ ಕೆಳಗೆ ತೋರ್ಬಿಟ್ಟ. ಅವನು ಪ್ಲಾನ್ ಮಾಡ್ದ, ನಾನು ಹೋದ ಕಡೆ ಮರ್ಡರ್ ಮಾಡ್ದ. ಇಷ್ಟೊತ್ತಿಗೆ
ಎಲ್ಲೋ ಪಾರ್ಟಿ ಮಾಡ್ತಾ ಮೋಜು ಮಾಡ್ತಾ ಇರಬಹುದು. ನಾಳೆ ಅವನು ಇನ್ನೊಂದು ಕೊಲೆ ಮಾಡಬಹುದು. ನಾಳಿದ್ದು ನನ್ನಂತ ಪೊಲೀಸ್ ಆಫೀಸರ್ ನಿರಾಯಾಸವಾಗಿ ಜೈಲ್ ಸೇರ್ಬೋದು. ಈ ವ್ಯವಸ್ಥೆ ಜೊತೆ ಜೊತೆಗೆ ಓಡಕ್ ಹೋದೆ ಬಿದ್ದೆ, ಎಡು ಬಿದ್ದೆ. ನಿಮ್ಮ ನೋವು ಯಾತ್ರೆ ನನಗೆ ಅರ್ಥವಾಗುತ್ತೆ ಮಿಸ್ಟರ್ ಗರುಡ್, ಬಟ್ ಐ ಆಮ್ ಹೆಲ್ಪ್ಲೆಸ್. ಕಾನೂನಿನ ಪ್ರಕಾರ ಕೆಲಸವಾಗದೆ ಹೋದ್ರು ಕಾನೂನಿನ ಪ್ರಕಾರ ಶಿಕ್ಷೆ ಆಗೋದಂತೂ ಖಂಡಿತ. ನನ್ನದಲ್ಲದ ಶಿಕ್ಷಣ ನಾನು ಹೊರಗೆ ಸಿದ್ಧವಾಗಿದ್ದೀನಿ ಸರ್. ಐ ಆಮ್ ವೆರಿ ಸಾರಿ ಟು ಸೇ ಯು ಆರ್ ಫೇಸಿಂಗ್ ಸಸ್ಪೆನ್ಷನ್ ಆರ್ಡರ್. ಎನ್ಕ್ವೈರಿ ಮುಗಿಯುವವರೆಗೂ ಅರೆಸ್ಟ್ ಮಾಡದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಇದೊಬ್ಬ ಸಿನ್ಸಿಯರ್ ಆಫೀಸರ್ಗೆ ನಾನು ಮಾಡ್ತಾ ಇರೋ ಕಟ್ಟ ಕಡೆ ಅಲ್ಪ ಸಹಾಯ ಮಿಸ್ಟರ್ ಗರುಡ್. ಐ ಆಮ್ ಗ್ರೇಟ್ಫುಲ್ ಟು ಯು ಸರ್. Work is worship. Garud, sincere officer, suspended. Gotu sir, gotu. Suspended. Hold on sir. Na kudidini sir, na. Gotu sir. I drink, I will tell you, I speak true. Na kudidini. Na, avu kalpi hiritini nanu. I will hold the kalpi. Kutkuli. Hey, waiter. Kutkuli. Ye ribru, ye large door nanu, small. Sincere rakuma. Haa, see. Kutkuli. See, Garud, sincere officer. ಸರ್, ಟೇಬಲ್ ನಂಬರ್ 5 ನಲ್ಲಿ ACP ಗರುಡ ಅವರು ತುಂಬಾ ಕುಡಿದಿದ್ದಾರೆ, ಅವ್ರ ಮನೆಗೆ ಫೋನ್ ಮಾಡಿ ಸರ್. ಹಲೋ ರಿಸೆಪ್ಷನ್, ACP ಅವ್ರ ಮನೆ ಕೊಡಿ. ಹಲೋ ಹಲೋ, ನೋಡಿ ಮೇಡಮ್, ನಿಮ್ಮ ಯಜಮಾನರು ಬಾರಲ್ಲಿ ಕುಡಿದು ಗಲಾಟೆ ಮಾಡ್ತಾ ಇದ್ದಾರೆ, ದಯವಿಟ್ಟು ಬಂದು ಕರ್ಕೊಂಡೋಗಿ. ಸೂರಿ ಅಪ್ಪಾಜಿ, ಏನ ಅಪ್ಪಾಜಿ ಇದೆಲ್ಲ ಹೇಳಿ ಮನೆಗೆ ನಡೀರಿ ಮಾತಾಡಿಲ್ಲ ಸರ್. ACP ಅವರು ಮರ್ಡರ್ ಮಾಡಿದ್ದಾರೆ ಅಂದ್ರೆ ನಂಬೋಕೆ ಸಾಧ್ಯವಿಲ್ಲ. ಪೇಪರ್ ನವ್ರಿಗೆ ಏನಾದ್ರು ಗೊತ್ತಾಯ್ತು ಅಂದ್ರೆ ನಮ್ಮನ್ನು ನುಂಗಿ ನೀರು ಕುಡ್ಬಿಡ್ತಾರೆ ಅಷ್ಟೇ. ಅವ್ರು ಕೊಲೆ ಮಾಡಿದ್ದಾರೆ ಅಂದ್ರೆ ನಾನಂತೂ ನಂಬಲ್ಲ. ಒಂದ್ ಸಾಧ್ಯತೆ ಇದೆ, ಗರುಡ್ ಸಾಹೇಬ್ರು ಕಾಕಿ ಬಟ್ಟೆ ಹಾಕಿರಬಹುದು, ಆದ್ರೂ ಅವರಲ್ಲಿರೋದು ಹೃದಯನೇ, ಅವ್ರು ತಿನ್ನೋದು ಉಪ್ಪು ಖಾರಾನೆ. ಆದ್ರೆ ಅವ್ರ ಫ್ರೆಂಡ್ ಪಟ್ಟಾಭಿ ಕೊಲೆಯಾದಾಗ್ಲಿಂದ ನಾನು ಅವ್ರನ್ನ ಗಮನಿಸ್ತಾನೆ ಇದ್ದೀನಿ. ಅವ್ರು ಅದನ್ನ ಮನಸ್ಸು ತುಂಬಾ ಹಚ್ಕೊಂಡಿದ್ದಾರೆ. ಇನ್ಸ್ಟೆಡ್ ಆಫ್ ಮರ್ಡರಿಂಗ್ ಹಿಮ್ ಹಿ ಕುಡ್ ಹ್ಯಾವ್ ಅರೆಸ್ಟೆಡ್ ಹಿಮ್. ಸಾಕ್ಷಿ ಬಿಡ್ವೇನ್ರಿ, ಕೊಲೆ ಆಗೋದಕ್ ಮುಂಚೆ ಅವ್ರು ವಿಸ್ಕಿ ಕುಡಿದ್ರಂತೆ. ಇಲ್ಲ, ನನಗೂ ಅನುಮಾನ ಇದೆ. ಆದ್ರೆ ಆ ಸುಬ್ರಾವ್ ಏನಾದ್ರೂ ಸುಬ್ರಾವ ಅವ್ರು ಯಾಕೆ ಕೊಲೆ ಮಾಡ್ತಾರೆ? ಅದ್ ಯಾಕೆ ಅಂತ ಈಗ ಹೇಳ್ತೀನಿ. ಪಟ್ಟಾಭಿ ಕೊಲೆಯಾದಾಗ ಸುಬ್ರಾಯರ ಕಾಗದ ಪತ್ರಗಳು ಅವ್ರ ಹತ್ರ ಇತ್ತು, ಅದನ್ನ ರಾಘವೇಂದ್ರ ಮತ್ತು ದೇವೇಂದ್ರ ಲಪಟಾಯಿಸ್ಬಿಟ್ರು. ಅದಕ್ಕೇನಾದ್ರೂ ಇವನೇ ಸಂಚು ಮಾಡಿ ಕೊಲೆ ಮಾಡಿರ್ಬೋದೆ. ಯು ಆರ್ ಕರೆಕ್ಟ್, ಸುಬ್ರಾಯರ್ನ ಎನ್ಕ್ವೈರಿ ಮಾಡೋಣ. ACP ಅವರಿಗೆ ಹೆಲ್ಪ್ ಆದ್ರೂ ಆಗ್ಬಹುದು. ನಮಸ್ಕಾರ ಸರ್. ಏನ್ ಸರ್ ಇದು ಹುಡುಗಾಟ? ಮನೆಯಲ್ಲಿ ಕೂತವನ್ನ ಸುಮ್ ಸುಮ್ಮನೆ ಕೊಲೆ ಅಪಾದನೆ ಹೊರಿಸಿ ನನ್ನನ್ನು ಇಲ್ಲಿ ಕರ್ಕೊಂಬಂದಿದ್ದಾರೆ ನಿಮ್ಮ ಪೊಲೀಸರು. ಯಾವ ಕೊಲೆ, ಏನ್ ಕಥೆ? ನಾನ್ ಕೊಲೆ ಮಾಡೋದಂದ್ರೆ ಏನ್ ಸರ್ ಇದು?
ಸರ್, ನಾನೇ ಆಸ್ತಿನ ಎಲ್ಲ ಕಳ್ಕೊಂಡು ಫುಟ್ಪಾತ್ ಆಗಿದ್ದೀನಿ. ಅದನ್ನ ಕೋರ್ಟ್ ಡಿಸೈಡ್ ಮಾಡುತ್ತೆ. ಅಲ್ಲಿವರೆಗೂ ನೀವು ನಮ್ಮ ಕಸ್ಟಡಿಲಿ ಇರ್ಬೇಕು. ಬೂಟ್ಸ್ ಕಾಲಲ್ಲಿ ಎಗರ್ಸ್ ಹೋದ್ರೆ ಬೂದಿ ಆಗ್ಬೇಕು ಬೋಳಿ ಮಗನೆ. ಹಲೋ, ಎಷ್ಟಿದೀನಾ? ಗೋವನಾ? ನೋಡಿ ಸರ್, ಸ್ವಲ್ಪ ಜೋರ ಮಾತಾಡಿ ಸರ್. ಉಷಾ ಕೋ ಅರೆಸ್ಟ್ ಕ್ಯಾ ಹೈ ಸರ್, ಹಮ್ ಉಸೆ ಭೇಜ್ ರಹೇ ಹೈ. ಕಳಿಸ್ಬಿಡಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ಅನ್ಪೂರ್ಣ, ಇದೇ ನಿಮ್ಮ ಅವತಾರ? ಇದು ದಶಾವತಾರ. ನಾನು ಸಸ್ಪೆಂಡೆಡ್ ಗರುಡ, ಈಗ ಡ್ರಂಕನ್ ಎಸ್ ಪಿ. ನಿಮ್ದು ಅತಿ ಆಯ್ತು ರೀ. ಸಸ್ಪೆಂಡ್ ಆದ್ರೆ ಲೋಕ ಏನ್ ಮುಳುಗ ಹೋಗಲ್ಲ, ಆದ್ರೆ ಕುಡ್ದು ಕುಡ್ದು ಹಾಳಾದ್ರೆ ನಿಮ್ ಸಂಸಾರದ ಮರ್ಯಾದೆ ಹಾಳಾಗುತ್ತೆ. ಸತ್ಯ ಯಾವತ್ತಿದ್ರು ಸತ್ಯ ಅಂತ ನೀವೇ ಹೇಳ್ತಿದ್ರಲ್ಲ, ನಿಜ ಏನು ಅಂತ ಇವತ್ತಲ್ಲ ನಾಳೆ ಗೊತ್ತಾಗಿ ಗೊತ್ತಾಗುತ್ತೆ. ಅದಕ್ಕೆ ನೀವ್ ಯಾಕೆ ಇಷ್ಟೊಂದು ಕುಡಿಬೇಕು? ಕುಡಿದೀನಿ, ನಾನೇ ಸುರುಗತೀನಿ, ನಾಳೆಯಿಂದ ಸ್ನಾನ ಮಾಡ್ತೀನಿ. ಸಸ್ಪೆಂಡ್ ಆದ ಎ ಸಿ ಪಿ ಇನ್ನೇನ್ ಮಾಡಿದ್ನೆ? ಡೋಂಟ್ ಡೋಂಟ್ ಕಮ್ ಇನ್ ಮೈ ವೇ, ಐ ಟೆಲ್ ಯು ಐ ಆಮ್ ಸ್ಲೀಪಿ. ಅಂಡರ್ ದಿ ಕ್ಲಾಸ್ 14 ಬಿ ಎ ಸಿ ಪಿ ಅಂಡರ್ ಸಸ್ಪೆಂಡ್. ಸ್ಲೀಪಿ ಪ್ಲೀಸ್ ಬಂದ್ರೆ ಸ್ಲೀಪ್ ಬ್ರಸ್ ನೋಡೋ ಅಂತ ಬೇಜ ನೋಡ. ರಾಘವೇಂದ್ರ ರಾವ್ ನಿಮಗೆ ಗೊತ್ತಾ? ಗೊತ್ತು. ಅವ್ರಿಗೂ ನಿಮ್ಗೆ ಏನ್ ಸಂಬಂಧ? ನಾನು ಪಿ ಎ. ಫ್ಯಾಕ್ಟ್ರಿಲೋ ಮನೇಲೋ? ಒಂದ್ ಹೆಣ್ಣಿಗೆ ಈ ರೀತಿ ಕೇಳೋ ಸರಿಯಲ್ಲ ಸರ್. ಹೆಣ್ಣು ಖೈದಿ ಆಗ್ಲಿ ಕಳ್ಳಿ ಆಗ್ಲಿ ಹೆಣ್ಣು ಹೆಣ್ಣೆ ಸರ್. ನಾನ್ ಚಿಕ್ಕವಳಾಗಿದ್ದಾಗ ಹಳ್ಳಿಯಲ್ಲಿ ಇದ್ ನೆನ್ಪು, ಅನಾಥಳಾದ ನನ್ನ ಸಾಕಿ ಬೆಳೆಸ್ದವರು ದೇವೇಂದ್ರನಾಥ್. ಇನ್ನು ಮದ್ವೆ ಆಗ್ತೀನಿ ಅಂತ ನಂಬಿಸಿ ಸುಖ ಸಂಪತ್ತು ಅಧಿಕಾರ ಕೈಕೊಟ್ಟವರು ರಾಘವೇಂದ್ರ ರಾವ್. ಇನ್ನು ಹೇಳೋದಕ್ಕೆ ಏನು ಬಾಕಿ ಉಳಿದಿಲ್ಲ ಸರ್. ಬಾಕಿ ಇದೆ. ಅವ್ರ ಕೊಲೆನ ಯಾಕೆ ಮಾಡಿದೆ? ನಾನು ಅವ್ರ ಕೊಲೆ ಮಾಡ್ಲಿಲ್ಲ ಸರ್. ತುಂಬಾ ಚಾಲಾಕಿತನ ತೋರಿಸ್ಬೇಡ, ಇದು ಪೊಲೀಸ್ ಸ್ಟೇಷನ್. ನೀವು ನಂಬ್ಲಿ ಅಂತ ನಾನು ಹೇಳ್ತಾ ಇಲ್ಲ ಸರ್, ಇದ್ದದ್ದನ್ನ ಹೇಳ್ತಾ ಇದ್ದೀನಿ. ಇದ್ರ ಮೇಲೆ ನಂಬೋದು ಬಿಡೋದು ನಿಮ್ ಇಷ್ಟ. ಅವತ್ ರಾತ್ರಿ ಗುರು ಫೈಲ್ ಹುಡುಕ್ಬೇಕು ಕೀ ಕೊಡು ಅಂತ ಗಲಾಟೆ ಮಾಡಿ ಕೇಳ್ದ. ನಾನ್ ಕೀ ಕೊಟ್ಟೆ. ಅವನ್ ಫೈಲ್ ಹುಡುಕುವಾಗ ರಾಘವೇಂದ್ರ ರಾವ್ ಕುಡಿದು ಬಂದಿದ್ರು. ಗುರುಗೂ ರಾವ್ಗೂ ಜಗಳ ಆಯ್ತು. ಆ ಜಗಳದಲ್ಲಿ ಗುರು ಮನೆ ಬಿಟ್ಟು ಹೊರಟೋದ. ರಾವ್ ಎಷ್ಟು ಕುಡ್ದಿದ್ರು ಅಂದ್ರೆ ಆ ಕುಡಿದ ಮತ್ನಲ್ಲಿ ನನ್ನನ್ನೇ ಮನೆ ಬಿಟ್ಟು ಹೊರಟೋಗು ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಹೆಜ್ಜೆ ಮುಂದಿಟ್ಟೆ. ಉಷಾ, ಇಷ್ಟೇ ಸರ್ ನಡೆದಿದ್ದು. ಕತೆ ತುಂಬಾ ಚೆನ್ನಾಗಿ ಕಟ್ತಾ ಇದೀಯ, ಆದ್ರೆ ನೀನ್ ಯಾಕೆ ಕೊಡೋದೆ? ಅದು ಹೇಳು ಹೇಳು. ಭಯ ಆಯ್ತು. ಅದು ಅಲ್ದೆ ರಾವ್ ಹೇಗ್ ಸತ್ರು ನನಗೆ ಗೊತ್ತಿಲ್ಲ. ರಾವ್ ಸಾಯುವಾಗ ಅಲ್ಲಿದ್ದು ತಾನೊಬ್ಳೆ, ಅದಕ್ಕೆ ಓಡ್ ಹೋದೆ. ಓಡ್ ಹೋದೆ ಅಲ್ಲ, ಓಡ್ ಹೋದ್ವಿ ಅಂತಲ್ವಾ? ಗುರು ನೆಲ್ಬಿಟ್ಟೆ. ಗುರು ನನ್ ಜೊತೆ ಬರ್ಲೇ ಇಲ್ಲ, ಅವ್ನ್ ಮೊದ್ಲೇ ಮನೆ ಬಿಟ್ಟು ಹೊರಟೋಗಿದ್ದ. ಸುಳ್ಳು, ಗುರು ಕೊಟ್ಟ ಹೇಳಿಕೆ ಇಲ್ಲಿದೆ. ಸುಳ್ಳು ಹೇಳೋ ಅವಶ್ಯಕತೆ ನನಗಿಲ್ಲ. ಸುಳ್ಳು ಹೇಳೋ ಅವಶ್ಯಕತೆ ನನಗೂ ಇಲ್ಲ. ಗುರು ಗುರು ನನ್ ಜೊತೆ ಬರ್ಲೇ ಇಲ್ಲ. ಓಕೆ, ಹಾಗಂತಲೇ ಇಟ್ಕೊಳ್ಳೋಣ. ಆದ್ರೆ ನೀನ್ ಹೇಳೋ ಪ್ರಕಾರ ರಾವ್ಗೆ ವಿಷ ಹಾಕಿ ಸಾಯಿಸಿರ್ಬಹುದು ಅಂತಲ್ವಾ? ಇರ್ಬೋದು ಸರ್. ಅವ್ರಿಗೆ ಕತ್ಕೊಯ್ದು ಪ್ರಾಣ ತೆಗೆದಿದಾರಂತ ನಿನಗ್ ಗೊತ್ತಿಲ್ವಾ? ಕತ್ತು ಗೊತ್ತಿಲ್ಲ ಸರ್, ಅವ್ರ ಬಾಯಲ್ಲಿ ರಕ್ತ ಬಂದಿದ್ ಅಷ್ಟೇ ಗೊತ್ತು. ಇಷ್ಟ ಹೇಳ್ದವಳಿಗೆ ಅಷ್ಟನ್ನ ಹೇಳೋದ್ ಕಷ್ಟವಾಗಲ್ಲ. ಇಲ್ಲ ಸರ್, ಖಂಡಿತ ನಂಗೆ ಏನೋ ಅಂತ ಗೊತ್ತಿಲ್ಲ. ನೋಡು, ಒದ್ದು ಒಳಗ್ ಹಾಕಿದ್ರೆ ನೀನೇ ಬಾಯಿ ಬಿಡ್ತೀಯ.
ಇಲ್ಲ ಸರ್. ನಿನಗಂತೂ ಜೈಲ್ ತಪ್ಪಿದ್ದಲ್ಲ, ಸುಮ್ಮನೆ ಸೈನ್ ಹಾಕ. ನಾವು ಯಾರು ನೇನ್ ಕೇಳಬೇಕು? ನನ್ನ ಇಷ್ಟ, ನಾನು ಸುಸ್ಮಣ ಇದ್ದೀನಿ. ಸುಸ್ಮಣ ಆಗಿದ್ದೀನಿ. ನಾನು ಯಾವ ನೀನು ಡ್ಯೂಟಿ ಮೇಲೆ ಇದೆಯಾ? ಹೌದು. ನೀನು ಮನೆಗೆ ಹೋಯ್ತೀಯೋ ಡ್ಯೂಟಿ ಮೇಲೆ ಇರ್ತೀಯೋ ಒಂದು ಗೊತ್ತಾಗಿಲ್ಲ ನೋಡು. ಹೇಳಿ ಕೇಳಿ ಕ್ರೈಮು. ನಮ್ಮ ಯೂನಿಫಾರ್ಮ್ ಹಾಕೊಂಡು ಓಡಾಡಕ್ ಆಗಕ್ಕಿಲ್ಲ. ಟಿ ಶರ್ಟ್ ಹಾಕೊಂಡು ಒಳ್ಳೆ ಸಿನಿಮಾ ಹೀರೋ ತರ ಓಡಾಡ್ತೀನಿ. ಇನ್ನೊಬ್ಬ ದೇವದಾಸ, ಈ ದೇವದಾಸರೆಲ್ಲ ರಾತ್ರಿ ಹೊತ್ತೇ ಯಾಕೆ ಸಿಗ್ತಾರೆ ಅಂತ? ಯಾಕಂತಂದ್ರೆ ದೇವದಾಸ್ ಆಗೋದೆ ರಾತ್ರಿ ಹೊತ್ಕಣ. ಹಂಗಂತ್ಯಾ? ಬಾ ನೋಡಣ, ಈ ಲೈಟ್ ಬಿಟ್ಟು ಬಂದಾಗ ರಜಾ ಕೊಡ್ತಾರೆ. ನಿಮ್ ದೇವದಾಸ್ ಏನ್ ಮಾಡ್ತಾವೆ? ನಿಮ್ಮ ಮಾವ ಇದ್ದಂಗಲ್ಲ. ನಮ್ಮ ಮಾವ ಸತ್ತು 7 ವರ್ಷ ಆಯ್ತು, ನಿಮ್ಮ ಮಾವ ಇರ್ಬೇಕು ನೋಡ. ಎ ಸಿ ಬಿ ಸಾಹೇಬ್ರು ಈಗ ಏನ್ ಮಾಡೋದು? ಏನ್ ಮಾಡೋದು? ಆಟೋದಲ್ಲಿ ಕರ್ಕೊಂಡು ಮನೆ ಬಿಡೋದು. ಬೇಗ ಎತ್ತೋ ಎತ್ತೋ ಆ ಕಡೆ ಎತ್ತೋ. ಆಟೋ ಕೈಯಲ್ಲಿ ಸಾಯವರು ಪಾರ್ಕಲ್ಲಿ ಕುಡಿದು ಬಿದ್ಬಿಟ್ಟಿದ್ರು. ಗುಡ್ ಆಫೀಸರ್. ಈಗ ಗುಂಡ್ರ ಬಿಡಿ, ಔಟಾಗಿಲ್ಲ ಕಣೆ. ಕಟ್ಟ್ರಿ ನಾನು ಬಿಡ, ನಾನು ಬರ್ತೀನಿ. ನಾನು ಸುಮ್ಮನೆ ಹಿಂಸೆ ಮಾಡ್ಬಿಡಣ. ಸುಮ್ಮನೆ ನಡೆಯಪ್ಪ, ಯಾರು ನೋಡಿದ್ರೆ ಏನ್ ತಿಳ್ಕೊತಾರೆ? ಸುಮ್ಮನೆ ಹೇಳಿದೆ ನಾನು ಔಟಾಗಿಲ್ಲ. ನಾನು ಸಸ್ಪೆಂಡ್ ಆಗಿದ್ದೀನಿ ಅಷ್ಟೇ. ಸಸ್ಪೆಂಡ್ ಆದ್ರೆ ಅದಕ್ಕೆ ದೇವ್ರೆ, ನಮ್ಗೆ ಯಾಕೆ ಹೀಗೆ ತಿಕ್ಕೊಟ್ಟೆ? ನಾವೇನ್ ತಪ್ಪು ಮಾಡಿದೀವಿ ಅಂತ ಈ ಶಿಕ್ಷೆ ಕೊಟ್ಟೆ? ಇನ್ನು ಏನೇನ್ ನೋಡ್ಬೇಕಾಗಿದೆಯೋ ಏನೋ. ಅಯ್ಯೋ ದೇವೇಂದ್ರನಾಥನ ಕೊಲೆಯಾಪಾದಿತ ಎಸಿಪಿ ಗರಡ್ರವರಿಗೆ ಮರಣದಂಡನೆಯನ್ನು ವಿಧಿಸಲಾಗಿದೆ.
ಐ ನಿಂತ್ಕೊಳ್ಳ, ಯಾರೇ ನೀನು? ನ್ಯಾಯಾಧೀಶನ್ ನೋಡ್ಬೇಕು, ಇಷ್ಟೊತ್ತಲ್ಲಿ ನೋಡಕ್ಕಾಗಲ್ಲ. ದಯವಿಟ್ಟು ಬಿಡಿ. ಹೌದಾ? ಏನಿದೆ ನ್ಯಾಯಾಧೀಶರೇ, ನಾನೊಬ್ಬ ನ್ಯಾಯ ಕೇಳ್ಕೊಂಡು ಬಂದಿರೋ ಸಾಮಾನ್ಯ ಪ್ರಜೆ ಕೂಗ್ತಾ ಇದ್ದೀನಿ. ನೀವು ನಿಜವಾಗ್ಲೂ ನ್ಯಾಯಾಧೀಶರೇ ಆಗಿದ್ರೆ, ನಿರಪರಾಧಿಗಳು ಅಪರಾಧಿಗಳು ಆಗ್ಬಾರ್ದು ಅನ್ನೋ ಆತ್ಮಸಾಕ್ಷಿ ನಿಮ್ಗಿದ್ರೆ ದಯವಿಟ್ಟು ಅವ್ರಿಗೆ ಬನ್ನಿ, ದಯವಿಟ್ಟು ಅವ್ರಿಗೆ ಬನ್ನಿ, ದಯವಿಟ್ಟು ಅವ್ರಿಗೆ ಬನ್ನಿ. ನ್ಯಾಯಾಧೀಶರೇ, ಒಬ್ಬ ನಿರಪರಾಧಿನ ಗಲ್ಗಂಬು ಕೇಳಿಸ್ಬೇಡಿ, ಒಬ್ಬ ನಿರಪರಾಧಿನ ಗಲ್ಗಂಬು ಕೇಳಿಸ್ಬೇಡಿ ಸರ್. ನಾನಂತೂ ನ್ಯಾಯಾಲಯಕ್ಕೆ ಬಂದು ಹೇಳಕ್ಕಾಗಲ್ಲ, ಯಾಕಂದ್ರೆ ನನ್ನ ಹತ್ರ ಸಾಕ್ಷಿ ಇಲ್ಲ. ಆದ್ರೆ ಸತ್ಯ ಹೇಳ್ತಾ ಇದ್ದೀನಿ ಸರ್, ಎಸಿಪಿ ಗರ್ಡ ಅವರು ಯಾವ ಕೊಲೆನೂ ಮಾಡಲಿಲ್ಲ, ಯಾವ ಕೊಲೆನೂ ಮಾಡಲಿಲ್ಲ, ಅವ್ರು ಯಾವ ಕೊಲೆನೂ ಮಾಡಿಲ್ಲ ಸರ್. ನಿಂತ್ಕೊಳ್ಳಿ, ಬಿಡಿ ನನ್ನ, ಬಿಡಿ. ನ್ಯಾಯಾಧೀಶರೇ, ಯಾರಪ್ಪ ನೀನು, ಏನಾಗ್ಬೇಕಾಗಿತ್ತು? ನಾನೊಬ್ಬ ನ್ಯಾಯ ಕೇಳಕ್ ಬಂದಿರೋ ಪ್ರಜೆ ಸರ್, ನಾನು ನಿಮ್ಮ ಹತ್ರ ಏನೋ ಹೇಳ್ಬೇಕು ಸರ್, ಏನೋ ಹೇಳ್ಬೇಕು. ನೀವೊಂದ್ ನಿಮಿಷ ಹೊರಗಿರಿ ಡಾಕ್ಟರ್. ಇಸ್ ಆಲ್ ರೈಟ್ ಸರ್, ಸ್ಟೇಟ್ಮೆಂಟ್ ತಗೋಬಹುದು. ಟೇಪ್ ರೆಕಾರ್ಡರ್ ಆನ್ ಮಾಡಿ. ಹೇಳಪ್ಪ. ನನ್ನ ಹೆಸರು ಸುರೇಶ್ ಅಂತ. ನಾನು ಹೇಳಕ್ ಬಂದಿರೋದು ದೇವೇಂದ್ರನಾಥನ ಮರ್ಡರ್ ಬಗ್ಗೆ. ಅವರನ್ನ ಎಸಿಪಿ ಗರ್ಡ್ ಅವರು ಕೊಲೆ ಮಾಡಲಿಲ್ಲ ಸರ್, ಕೊಲೆ ಮಾಡಲಿಲ್ಲ. ಮತ್ತಾರು ಕೊಂದಿದ್ದು? ನಾನೇ ಸರ್. ಗರುಡ್ ನಿನ್ ತಂದೆ ಅಲ್ವಾ? ಹೌದು ಸರ್. ಆದ್ರೆ ನಾನು ಆ ಮೋಹದಿಂದ ಹೇಳ್ತಾ ಇಲ್ಲ ಸರ್. ದೇವೇಂದ್ರನಾಥನ ಕೊಲೆ ಮಾಡಿದ್ದು ನಾನೇ. ಅಷ್ಟೇ ಏಕೆ? ರಾಘವೇಂದ್ರ ರಾವ್ನ ಕೊಲೆ ಮಾಡಿದ್ದು ನಾನೇ. ಅವ್ರನ್ನ ಯಾಕೆ ಕೊಂದೆ? ಕಾನೂನು ಹಿಡಿಲಾರದ ಕೊಲೆಗಾರನ ನಾನು ಕೊಂದೆ. ನಾನು ಹುಟ್ಟಿ ಬೆಳೆದದ್ದು ಒಂದು ಹಳ್ಳಿಲಿ. ಅದೇ ಹಳ್ಳಿಲಿದ್ದ ದೇವೇಂದ್ರನಾಥ್ ರಾಘವೇಂದ್ರ ರಾಯರಿಗೂ ನಮ್ಮಪ್ಪನಿಗೂ ಸದಾ ಜಗಳ. ಯಾಕಂದ್ರೆ ಅವ್ರು ಮಾಡ್ತಿದ್ದ ಪಾಪದ ಕೆಲಸವೆಲ್ಲ ನಮ್ಮ ತಂದೆಗೆ ಗೊತ್ತಿತ್ತು. ಅವರನ್ನ ವಿರೋಧಿಸಿ ಎದುರಾಕೊಂಡ್ರು. ಹೌದು, ನಿನ್ ತಂದೆ ಏನ್ ಕೆಲಸ ಮಾಡ್ತಿದ್ರು? ಸ್ಕೂಲ್ ಮಾಸ್ಟರ್ ಆಗಿದ್ರು. ರಾತ್ರಿ ಹೊತ್ತು ವಯಸ್ಕರ ಶಿಕ್ಷಣ ಶಾಲೆ ನಡೆಸ್ತಾ ಇದ್ರು. ಅಪ್ಪ ಹೋಗೋಣ. ನೋಡಿ ಮಕ್ಕಳೇ, ನನ್ನ ಜೊತೆಗೆ ಕತ್ತಲಲ್ಲಿ ಬರಬೇಡಿ ಅಂತ ಎಷ್ಟು ಸರಿ ಹೇಳಿದ್ರು ನೀವು ಕೇಳೋದೇ ಇಲ್ಲ. ನಿಮ್ಮ ಅಮ್ಮ ಹೇಳಿದ್ರು ನಿಮ್ಮ ಅಮ್ಮನ ಮಾತು ಕೇಳೋದಿಲ್ಲ. ಏನ್ ಮಾಡಕ್ಕಾಗಲ್ಲ ನೋಡ್ರಿ, ನಿಮ್ ಕಟ್ಕೊಂಡ್ ಬಂದು. ಅದಕ್ಕ ಹೌಡ್ಬಪ್ಪ. ಇಲ್ಲಿ ನೋಡು, ಅಲ್ಲಿ ಕಲ್ಲು ಮುಳ್ಳು ಜಾಸ್ತಿ ಇರುತ್ತೆ, ನಿಧಾನ ಕೊಡ್ಬ, ಅರ್ಥ ಆಯ್ತಾ? ಬಮ್ಮ, ನಿನಗೆ ಅವತ್ತು ಅರ್ಧ ನಿಲ್ಸಿದ್ನಲ್ಲ ಕತೆ, ಅದು ಇವತ್ತು ಪೂರ್ತಿ ಮಾಡ್ತೀನಿ. ಆ ಕುಡ್ರದ್ದು ನಿಮ್ಮ ತಮ್ಮ ಬರೋದ್ರೊಳಗಡೆ ಅದನ್ನ ಹೇಳ್ಬಿಡ್ತೀನಿ. ಒಂದು ಊರಿನಲ್ಲಿ ನಾಲ್ಕು ಜನ ಕುಡ್ರಿದ್ರಂತೆ. ಒಂದು ದೊಡ್ಡ ಆನೆ ನೋಡ್ಬಿಟ್ಟು ಏನ್ ಅರ್ಥ ಮಾಡ್ಕೊಂಡ್ರು ಗೊತ್ತಾ? ಒಬ್ಬ ಕುರುಡ ಅದ್ರ ಬಾಲ ನೋಡ್ಬಿಟ್ಟು ಹಾವು ಅನ್ಕೊಂಡ್ಬಿಟ್ನಂತೆ. ಇನ್ನೊಬ್ಬ ಕುರುಡ ಏನ್ ಮಾಡ್ದ ಗೊತ್ತಾ? ಅದ್ರ ಕಾಲ್ ನೋಡ್ಬಿಟ್ಟು ದೊಡ್ಡ ಕಂಬ ಅನ್ಕೊಂಡಂತೆ. ಈಗ ಇನ್ನೊಬ್ಬ ಕೂಡ ನೀವ ಏ ರಾಘವೇಂದ್ರ, ಏ ಯೋ ನೀನು ಎಲ್ಲೋ ನನ್ಗೆ ಹೊಡಿಬೇಡ್ರಿ. ಯಾಕೆ ಯಾಕೆ ಏನ್ ಮಾಡ್ತೇನೆ ನಾನು? ನನ್ನ ಮಗಳ ನಮ್ಮ ವಿರುದ್ಧ ಕೋರ್ಟಲ್ಲಿ ಸಾಕ್ಷಿ ಹೇಳಿ ನಮಗೆ ಶಿಕ್ಷೆ ಕೊಡುತ್ತೇನೋ? ನಮ್ಮ ವಿರುದ್ಧ ಊರ್ನವ್ರನ್ನೆಲ್ಲ ಎತ್ಕಟ್ಟಿ ನೀನ್ ದೊಡ್ಡ ಮನುಷ್ಯ ಆಗ್ಬೇಕು ನೋಡ್ತೀಯ? ಅರ್ಥ ಆಯ್ತಾ? ನನ್ನನ್ನೇ ಇದು ಮಾಡಕ್ ನಮ್ಮನ್ನೇ ಜೈಲಿಗೆ ಕಳಿಸ್ಬೇಕು ಅಂತ ನೋಡ್ತಾ ಇದೀಯ? ಜೈಲಿಗಷ್ಟೇ ಅಲ್ರಯ್ಯ, ನಿಮ್ಮಿಬ್ಬರನ್ನ ಗಲ್ಲಿಗೆ ಹಾಕಿಸ್ತೀನಿ ಗಲ್ಲಿಗೆ. Thank you.
ಹೀಗೆ ಸರ್, ನಂದು ಗೋಕುಲದಾಗಿದ್ದ ನಮ್ಮನೆ ರಾತ್ರಿ ಕಳೆದು ಬೆಳಗಾಗೋಷ್ಟರಲ್ಲಿ ಸ್ಮಶಾನ ಆಗೋಯ್ತು. ಈ ಶಾಕ್ ತಾಳಲಾರದೆ ನಮ್ಮ ತಾಯಿ ಹುಚ್ಚಿ ಆಗೋದ್ಲು, ಹುಚ್ಚಿ ಆಗೋದ್ಲು ಸರ್. ಅವರಿವರ ಸಹಾಯದಿಂದ ನಮ್ಮ ಹುಚ್ಚಿ ತಾಯಿನ ಬೆಂಗಳೂರು ಕರ್ಕೊಂಡು ಬಂದೆ. ಆದರೆ ಇಷ್ಟು ದೊಡ್ಡ ನಗರದಲ್ಲಿ ಅನಾಥರಾಗಿದ್ದ ನಮಗೆ ಗರುಡ ಅವರು ದೇವರಾಗಿ ಬಂದು ನನ್ನ ತಾಯಿನ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರಿಸಿದ್ರು, ನನ್ನನ್ನು ಮಗನಾಗಿ ಸಾಕಿದ್ರು, ಬೆಳೆಸಿದ್ರು. ಏನು ಸೂರಿ, ತಲೆನ ಸರಿಯಾಗಿ ಬಚ್ಕೋಬೇಕು, ಗೊತ್ತಾಯ್ತಾ? ಸೂರಿ ಗೊತ್ತಾಯ್ತು, ಬಾರ ನಿಮ್ಮ ಅಮ್ಮನ ತರ ನೀನ್ ಅಲಂಕಾರ ಕಲಿಬೇಡ. ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿರೋದು ಶಿಸ್ತು, ನಿಮ್ಮ ಅಮ್ಮನ ಡಿಪಾರ್ಟ್ಮೆಂಟ್ ಸುಸ್ತು. ಸುಮ್ನಿರ, ಅವ್ರ ಮಾತಕ್ಕೆಲ್ಲ ಕಿವಿ ಕೊಡ್ಬೇಡ. ಯಾವತ್ತು ನೋಡ್ದೆ ಇರೋ ಹಾಗೆ ನಿನ್ ಮಗನ ದುರ್ಗುಟ್ಕೊಂಡು ನೋಡ್ತಾ ಇದೆಯಲ್ಲ. ಏನು ಅಂದ್ರೆ ನನ್ ಮಗನ್ನ ಡಾಕ್ಟರ್ ಮಾಡ್ಬೇಕು ಅಂತ ಆಸೆ. ನೋ ಆಪರೇಷನ್, ನನ್ನ ಮಗ ಏನಿದ್ರು ನನ್ನ ಡಿಪಾರ್ಟ್ಮೆಂಟ್. ಏನ ಸರಿ ಅಪ್ಪ? ಅಪ್ಪ ಎಸ್ ಇನ್ಸ್ಪೆಕ್ಟರ್. ಅಮ್ಮ ಎಸ್ ಡಾಕ್ಟರ್. ಐ ಆಮ್ ಇಂಜಿನಿಯರ್. ಆವಾಗ ಆವಾಗ ನಮ್ಮ ತಾಯಿ ನೋಡೋದಕ್ಕೆ ಮೆಂಟಲ್ ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ದೆ. ಅವಳು ನೋಡಿದಾಗ್ಲೆಲ್ಲ ಮನಸ್ಸಿನ ವೇದನೆ ಜಾಸ್ತಿ ಆಗ್ತಾ ಇತ್ತು. ರಾಘವೇಂದ್ರ ರಾವ್ ದೇವೇಂದ್ರನಾಥ್ ಇಲ್ಲಿರೋ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ನಮ್ಮ ಪಕ್ಕದ ಮನೆ ಹುಡುಗಿ ರೀಟಾಳಿಂದ ಗುರು ಪರಿಚಯ ಆಯಿತು. ಅವನ ಜೊತೆ ಅವ್ರ ಮನೆಗೆ ಹೋಗಿದ್ದಾಗ ಅವರಿಬ್ಬರು ಫೋಟೋ ನೋಡಿದೆ. ನನ್ನಲ್ಲಿ ಪ್ರತೀಕಾರದ ಹಾವು ಹೆಡೆ ಬಿಚ್ಚಿ ಬಿಸ್ಕೊಡ್ತಾ ಇತ್ತು. ಪ್ಲಾನ್ ಮಾಡಿದೆ, ನನ್ನ ತಂದೆನ್ ಕೊಂದು ನನ್ನ ವಂಶ ನಿರ್ವಂಶ ಮಾಡಿದಂತ ಕೊಲೆಗಾರನ ಮುಗಿಸೋವರೆಗೂ ಸಮಾಧಾನ ಆಗ್ಲಿಲ್ಲ. ಪ್ಲಾನ್ ಮಾಡಿದಂತೆ ಅವತ್ತು ರಾಘವೇಂದ್ರ ರಾವ್ ಮನೆಗೆ ಹೋದೆ, ವಿಷ ಹಾಕಿದ ವಿಸ್ಕಿ ಬಾಟ್ಲ್ ತಂದಿಟ್ಟೆ. ಅದನ್ನ ಕುಡಿದ ರಾಘವೇಂದ್ರ ಬೇಗ ಸಾಯ್ಲಿಲ್ಲ. ಅಲ್ಲೇ ಇದ್ದ ವಿಷ ಎಲ್ಲಿ ಅವನನ್ನು ಬದುಕಿಸ್ಬಿಡ್ತಾಳೋ ಅಂತ ಯಾರು ಕಾಪಾಡದೆ ಇರಲಿ ಅಂತ ಕತ್ಕು ಇದೆ. ಈ ಕೊಲೆಗೆ ಸಾಕ್ಷಿಯಾಗಿದ್ದ ಉಷಾಳನ್ನ ಕಿಡ್ನಾಪ್ ಮಾಡಿದೆ. ನಿನ್ ಜನ್ಮಕ್ಕೊಂದಿಷ್ಟು ಬೆಂಕಿ ಹಾಕ, ರಟ್ಟೆ ಗಟ್ಟಿಯಾಗಿ ಇಟ್ಕೊಂಡು ಮನುಷ್ಯ ರಕ್ತ ಕುಡಿತಿಯಲ್ಲ, ನೀನೊಬ್ಬ ಮನುಷ್ಯನ ಅಲ್ಲ ರಾಕ್ಷಸ. ಹಾ ರಾಕ್ಷಸ, ಬರೀ ರಾಕ್ಷಸ ಅಲ್ಲ ಬ್ರಹ್ಮ ರಾಕ್ಷಸ. ಹೆಂಗ್ಸನ್ ಹೊತ್ಕೊಂಡು ಬಂದು ಅವಳು ಮುಂದೆ ಪೌರುಷ ತೋರ್ಸೋ ನೀನು ಒಬ್ಬ ಗಂಡ್ಸ. ನನ್ನ ನೋಡಿದ್ರೆ ಕೋಪ ಬರುತ್ತೆ ಅಲ್ವಾ? ಕೊಂದು ಬಿಡ್ಬೇಕು ಅನ್ಸುತ್ತೆ ಅಲ್ವಾ? ನಿನ್ನಂತ ಕೊಲೆಗಾರನ ಕೊಲ್ಲೋದಷ್ಟೇ ಅಲ್ಲ, ನಿನ್ ನಾಲ್ಗೆನ ಸೀಳಿ ಹದ್ದಿಗೆ ಆಹಾರ ಹಾಕಿದ್ರು ಪಾಪ ಬರಲ್ಲ. ಹಾ ನಾನೇ ಕೊಲೆಗಾರ, ಆದ್ರೆ ನೀನ್ ಹೇಳಿದಾಗ ಯಾವ ಪಾಪನು ಬರಲ್ಲ. ಯಾಕೆ ಗೊತ್ತಾ? ನಿಜವಾದ ಕೊಲೆಗಾರರು ರಾಘವೇಂದ್ರ ದೇವೇಂದ್ರ. ಅವ್ರು ಕೊಂದದ್ದು ಯಾರನ್ನ ಗೊತ್ತಾ? ಯಾರನ್ನ? ನಮ್ಮಪ್ಪನ. ನಮ್ಮಪ್ಪ ಹಳ್ಳಿಲಿ ವಯಸ್ಕರ ಶಿಕ್ಷಣ ಶಾಲೆ ನಡೆಸ್ತಾ ಇದ್ರು, ಇಂಪಾಗಿ ಹಾಡ್ತಾ ಇದ್ರು. ಅವ್ರ ಹಾಡು ಅಂದ್ರೆ ಹಳ್ಳಿ ಜನ ಅವ್ರ ವಯಸ್ಸನ್ನೇ ಮರೆತು ತಲೆದೂಗ್ತಾ ಇದ್ರು. ಅವ್ರ ಮೆಚ್ಚಿನ ಹಾಡು ಅಂದ್ರೆ ಕಲಮತ್ಯದೊಳಗೆ ಮೆರೆಯುತಿಹ ಕರ್ನಾಟ ದೇಶದ ಇರುವ ಕಾಳಿಂಗನೆಂಬ ಕೊಲ್ಲನ ಹರಿಯ ನಾನೆಂತು ಪೇಳ್ವೆನು
ಗಂಗೆ ಪಾರೆ ಗೌರಿ ಪಾರೆ ತುಂಗಭದ್ರೆ ತಾಯಿ ಪಾರೆ ಕಾಮಧೇನು ನೀನು ಪಾರೆ ಎಂದು ಗೊಲ್ಲನು ಕರೆದನು ಓ ಎಲೆಯ ಮಾವಿನ ಮರದ ಕೆಳಗೆ ಕೊಳಲನು ಕರೆದಾದನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚಲ್ಲಿ ಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ ಮುಂದೆ ಬಂದರೆ ಹಾಯಬೇಡಿ ಹಿಂದೆ ಬಂದರೆ ಒದೆಯಬೇಡಿ ಬಂದ ನಿಮ್ಮವನೆಂದು ಪಾನಿರಿ ತಪ್ಪಲಿಯ ನೀ ಕರುವನು ಆಮೇಲೆ ಹೇಳು ಪ್ಲೀಸ್ ಮುಂದೇನಾಯ್ತು ರಾಘವೇಂದ್ರ ದೇವೇಂದ್ರ ಮಾಡ್ತಾ ಇರೋ ಹಲ್ಕಾ ಕೆಲ್ಸಕ್ಕೆ ನಮ್ಮಪ್ಪ ಅಡ್ಡಿ ಮಾಡ್ತಾ ಇದ್ರು ನಮ್ಮಪ್ಪ ಅವ್ರನ್ನ ಎದುರಾಕೊಂಡಿದ್ದಕ್ಕೆ ಅವ್ರನ್ನ ಕೊಲೆ ಮಾಡಿದ್ರು ಹಾಗಾದ್ರೆ ನೀನ್ ಸೂರ್ಯ ಅಲ್ವಾ ನಿನ್ಗೆ ಹಾಗೆ ಗೊತ್ತಾಯ್ತು ನಾನು ಬೇರೆ ಯಾರು ಅಲ್ಲ ಆ ದೇವೇಂದ್ರನಾಥ್ ಎತ್ಕೊಂಡು ಹೋದ ಅನಾಥ ದೃಷ್ಟಿ ನಾನೇ ಅಕ್ಕ ಸಾರಿ ಅಕ್ಕ ಅವತ್ ಕೊಲೆಗಾರರು ನಮ್ಮ ಅಕ್ಕನ ಎತ್ಕೊಂಡೋದ್ರು ಸಾಕಿದ್ರು ಬೆಳೆಸಿದ್ರು ತಾವೇ ಬೆಳೆಸಿದ ಗಿಡದ ಹಣ್ಣನ್ನ ತಾವೇ ತಿಂದ್ರು ಮನುಷ್ಯರು ಯಾರು ಮಾಡದೇ ಇರೋ ಅಂತ ಹೇಸಿಗೆ ಕೆಲಸ ಮಾಡಿದ್ರು ಈ ಕೊಲೆ ಆಪಾದನೆ ನಮ್ಮ ಮಕ್ಕನ ಮೇಲೆ ಬರಬಾರ್ದು ಅಂತ ಗೋವಾ ಕಳಿಸ್ತೆ ಅವಳು ಪೊಲೀಸ್ನವ್ರ ಕೈ ಸಿಕ್ಕಿದ್ರು ಕೊಲೆಗಾರ ಯಾರು ಅಂತ ಹೇಳಿಲ್ಲ ಸರ್ ಕೊಲೆಗಾರ ಯಾರು ಅಂತ ಹೇಳಿಲ್ಲ ಹಾಗಾದ್ರೆ ದೇವೇಂದ್ರನಾಥನ್ ಕೊಲೆ ಇಲ್ಲಿಗೆ ಹಗೆ ಹಗರಣ ಮುಗೀತು ಅಂತ ನಿಟ್ಟುಸಿರು ಬಿಟ್ಟೆ ಆದ್ರೆ ನಾನ್ ನೆಂದದ್ದು ಒಂದಾದ್ರೆ ದೈವ ಬಗ್ದದ್ದೇ ಬೇರೆ ಸರ್ ನಾನು ಕೊಲೆ ಮಾಡೋಕ್ ಮುಂಚೆ ನಮ್ಮ ಅಪ್ಪಾಜಿ ಬಂದು ಹೋದದಾಗ್ಲಿ ಅವರಿಬ್ರು ಜಗಳ ಆಡದಾಗ್ಲಿ ಗೊತ್ತಿರಲಿಲ್ಲ ಈ ಕೊಲೆ ಆಪಾದನೆ ನಮ್ಮ ತಂದೆ ಮೇಲೆ ಬರುತ್ತೆ ಅಂತ ಗೊತ್ತಿರಲಿಲ್ಲ ಸರ್ ನನ್ನ ಯೋಗಕ್ಷೇಮ ಅವ್ರ ಉಸಿರಾಗಿತ್ತು ದಿನ ದಿನ ಕುಡಿತಾ ಇರೋ ನಮ್ಮ ತಂದೆ ಅವ್ರನ್ನ ನೋಡಿ ಕಣ್ಣೀರಿಡ್ತಾ ಇರೋ ನಮ್ಮ ತಾಯಿ ನೋಡಿ ನನ್ನ ಮನಸ್ಸಿನಲ್ಲಿ ಯೋಚನೆ ಶುರುವಾಯಿತು ಎಲ್ಲಿ ನಮ್ಮ ಸಂಸಾರದಂತೆ ಈ ಸಂಸಾರನೂ ಹಾಳಾಗುತ್ತೋ ಅನ್ನೋ ಭಯ ಪ್ರಾರಂಭವಾಗಿ ಮನಸ್ಸಿನೊಳಗಿನ ವೇದನೆ ದಿನೇ ದಿನೇ ಜಾಸ್ತಿ ಆಯ್ತು ಸರ್ ಒಳಗೆ ಮನೋವೇದನೆ ಬೆಳೀತು ಅದು ಹೆಮ್ಮರವಾಯ್ತು ಮೂರ್ಛೆ ರೋಗಕ್ಕೂ ಬಂತು ಮುಂದೆ ನಡೆದದ್ದು ಹಗಲಿನ ಬೆಳಕಿನಷ್ಟೇ ಸತ್ಯ ಆಮೇಲೆ ನಡೆದದ್ದೆಲ್ಲ ನಿಮ್ಗೆ ಗೊತ್ತೇ ಇದೆ ನನ್ನ ಈ ಮೌನ ಹೋರಾಟಕ್ಕೆ ದೇವರಂತ ಮನುಷ್ಯನೊಬ್ಬ ಬಲಿಯಾಗೋದು ನನಗಿಷ್ಟ ಇರಲಿಲ್ಲ ಅವ್ರ ನಿರಪರಾಧಿ ಅಂತ ಸಾಬೀತು ಮಾಡಕ್ಕೆ ನನ್ನೊಬ್ಬನಿಂದಲೇ ಸಾಧ್ಯ ಆಯ್ತು ಮಾಡಿದ್ದೀನಿ ಅವ್ರ ನಿರಪರಾಧಿ ಸರ್ ಅವ್ರ ನಿರಪರಾಧಿ